परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे। केशव माधव गोविंदा केशव माधव गोविंदा दोषरहित नरवेशव धरिसिदा केशव माधव गोविंदा दोषरहित नरवेशव धरिसिदा केशव माधव गोविंदा। ಕಳನು ವೇದವನೊಯ್ಯೆ ಕೊಳೆವ ಕಾಯನಾದ ಕಳನು ವೇದವನೊಯ್ಯೆ ಕೊಳೆವ ಕಾಯನಾದ ಘಳಿಲನೆ ಕೂರ್ಮಾತಾನಾಗಿ ಗಿರಿಯ ಪೊತ್ತ ಘಳಿಲನೆ ಕೂರ್ಮಾತಾನಾಗಿ ಗಿರಿಯ ಪೊತ್ತ ಇಳೆಯ ಕದ್ದ ಸುರನ ಕೋರೆದ ಅಡಿಲಿ ಕುಂದ ಇಳೆಯ ಕದ್ದ ಸುರನ ಕೋರೆದ ಅಡಿಲಿ ಕುಂದ ಛಲದಿ ಕಂಬದಿ ಬಂದು ಅಸುರನ ಸೀಳಿದ ಕೇಶವ ಮಾಧವ ಗೋವಿಂದ ದೋಷರಹಿತ ನರವೇಶವ ಧರಿಸಿದ ಕೇಶವ ಮಾಧವ ಗೋವಿಂದ ಬಲಿಯ ದಾನವ ಬೇಡಿ ನೆಲನ ಅಳೆದು ನಿಂದ ಛಲದಿ ಕ್ಷತ್ರಿಯದ ಕುಲವ ಸಂಹರಿಸಿದ ಬಲಿಯ ದಾನವ ಬೇಡಿ ನೆಲನ ಅಳೆದು ನಿಂದ ಛಲದಿ ಕ್ಷತ್ರಿಯದ ಕುಲವ ಸಂಹರಿಸಿದ ಲಲನೆಯ ನುಯ್ಯೆ ತಾತಲೆ ಹತ್ತನ ಕುಂದ ನೆಲಕೊತ್ತಿ ಕಂಸನ ಬಲವನಳಿದ ಕುಂಡು ತನದಿ ಪೋಗಿ ಪುರವನ್ನು ರುಪಿ ಬಂದ ಕುಂಡು ತನದಿ ಪೋಗಿ ಪುರವನ್ನು ರುಪಿ ಬಂದ ನಂದರ ಸದೆಗಲು ತುರಗವನೇರಿದ ಕೇಶವ ಮಾಧವ ಗೋವಿಂದ ಪುರಂದರ ವಿಠಲ ಗೋಪಾಲ ಕೇಶವ ಮಾಧವ ಗೋವಿಂದ ಸಾಗರಗಳು ಸೂರ್ಯಮಂಡಲವು ಉದಿಸಲಿ ಭೂಗೋಳ ಸೃಷ್ಟಿಯಾಗಲಿ
ದೇವಿ ಉದಯಿಸು. ಸಪ್ತ ಋಷಿಗಳೇ ಜನ್ಮ ತಾಳಿರಿ. ಕನಕಾದಿ ಮಾನಸ ಪುತ್ರರೇ ನನ್ನಿಂದ ಹೊರಬನ್ನಿ. ಜಗತ್ ಸೃಷ್ಟಿಯಲ್ಲಿ ನೀವೆಲ್ಲ ನನ್ನೊಡನೆ ಸಹಕರಿಸಿ. ದೃಷ್ಟಿಯ ಸಂಕೋಲೆ ಜಗತ್ಪಿತನ ಧ್ಯಾನಕ್ಕೆ ಆಸ್ಪದ ಕೊಡುವುದಿಲ್ಲ. ಹರಿಧ್ಯಾನ ಒಂದೇ ನಮ್ಮ ಜೀವನ ಸರ್ವಸ್ವವಾಗಿರುವಂತೆ ಅನುಗ್ರಹಿಸು ತಂದೆ. ತಥಾಸ್ತು ಮರೀಚಿ. ದಕ್ಷ ಬ್ರಹ್ಮ ಸೃಷ್ಟಿ ಕಾರ್ಯ ಮುಂದುವರಿಯಲಿ. ನಿಮ್ಮಿಂದ ದೇವದಾನವರು, ಗಂಧರ್ವ ಕಿನ್ನರರು, ಯಕ್ಷ ರಾಕ್ಷಸರು ಉದ್ಭವಿಸಲಿ. ನಾರದ ಸತ್ಯ ಧರ್ಮಗಳ ಉದ್ಧಾರ ಕಾರ್ಯದಲ್ಲಿ ನೀನೂ ನೆರವಾಗು. ಗುರುದೇವ ಯಾರದು? ತಾಯಿ ರಕ್ಷಿಸಿ ರಕ್ಷಿಸಿ, ದೇವತೆಗಳು ನಮ್ಮನ್ನು ನಿರ್ನಾಮ ಮಾಡಬೇಕೆಂದು ಪಡಕುತ್ತಿದ್ದಾರೆ. ಕಾಪಾಡಿ ಕಾಪಾಡಿ. ಏಳು ಮಗು, ದೇವತೆಗಳು ನೀವು ದಾಯಾದಿಗಳು. ಒಬ್ಬರ ಹಿಂಸೆಯಿಂದ ಮತ್ತೊಬ್ಬರು ತೃಪ್ತಿ ಆಶಿಸಬಾರದು. ಆಗಲಿ, ನೀವು ನಿಶ್ಚಿಂತರಾಗಿರಿ, ನಾನವರಿಗೆ ವಿವೇಕ ಹೇಳುತ್ತೇನೆ. ಮುನೀಂದ್ರ ಮುನೀಂದ್ರ. ಯಾರು? ದೇವರಾಜ. ವಾ ಕುಳಿತುಕೋ. ಅರೆ, ದಾನವ ಮುಖ್ಯರಲ್ಲಿ ಕೆಲವರು ಆಶ್ರಮದೊಳಕ್ಕೆ ಹೋದರು. ಹೌದು, ಅವರು ನನ್ನ ರಕ್ಷಣೆಯಲ್ಲಿದ್ದಾರೆ. ಅವರನ್ನು ಬಿಟ್ಟು ಕೊಡುತ್ತಾರೆ. ಅವರ ರಕ್ಷಣೆ ಹಾವಿಗೆ ಹಾಲಿರದಂತೆ. ಆಶ್ರಿತರನ್ನು ಬಿಟ್ಟು ಕೊಡುವುದು ಆಶ್ರಮ ಧರ್ಮವಲ್ಲ. ಹಾಗಾದರೆ ನಾವೇ ಅವರನ್ನು ಕರೆದುಕೊಂಡು ಹೋಗುತ್ತೇವೆ. ದಾನವರ ಅತ್ಯಾಚಾರ ಮೇರೆ ಮೀರಿದೆ. ಧರ್ಮ ರಕ್ಷಣೆಗೆ ಅವರ ನಿಗ್ರಹ ಅಗತ್ಯತಾರೆ. ಭಗವಾನ್, ನಿನಗೆ ನಿನ್ನ ಧರ್ಮ ರಕ್ಷಣೆ ಹೇಗೆ ಮುಖ್ಯವೋ ಹಾಗೆ ನನ್ನ ಧರ್ಮ ನನ್ನ ಮುಖ್ಯ. ಆಶ್ರಿತರ ರಕ್ಷಣೆಗಾಗಿ ಪ್ರಾಣಾರ್ಪಣೆಯಾದರೂ ಮೋಕ್ಷ ಬಿಂದಿದ್ದಾರೆ ನನ್ನ ಪತಿದೇವರು. ನಿನಗೆ ಬೇಕಾದರೆ ಮೋಕ್ಷ ಪದವಿಯನ್ನೇ ಕೊಡುತ್ತೇನೆ. ದಯಮಾಡಿ ಈ ದಾನವರನ್ನು ಬಿಟ್ಟು ಬಿಡುತ್ತಾಯಿ. ಮೋಕ್ಷ ಸಾಧಕರ ಸಿದ್ಧಿ, ಯಾಚಿಸಿ ಪಡೆಯುವ ವರವಲ್ಲ ಪರಮಾತ್ಮ. ನಾನವರನ್ನು ಬಿಡುವುದಿಲ್ಲ. ನೀನು ಬಿಡದಿದ್ದರೂ ನಾನವರನ್ನು ನಿಗ್ರಹಿಸಲೇಬೇಕು. ನಾನು ಸಜೀವಳಾಗಿರುವವರೆಗೂ ನಿನ್ನಂಥ ನೂರು ನಾರಾಯಣರ ವಿಶ್ವ ಪ್ರಯತ್ನಗಳು ವ್ಯರ್ಥ. ಸಾಧ್ವಿ, ಸಾವಿರ ಧರ್ಮಗಳನ್ನು ಉಳಿಸಲು ಒಂದು ಧರ್ಮವನ್ನು, ಒಬ್ಬ ಸತ್ಪ್ರಜೆಯನ್ನು ಕೊಲ್ಲುವುದು ಪಾಪವಲ್ಲ. ಇದು ನೀನು ಜೀವನ್ಮುಕ್ತಳಾಗಿ ಇದು ಆಶ್ರಿತ ರಕ್ಷಣೆಗೆ ಪರಮಾತ್ಮನಿಂದ ದೊರಕುವ ಪಾರಿತೋಷಕವೇ ಭಗವಾನ್. ಆಶ್ರಮ ಧರ್ಮವನ್ನು ಲಕ್ಷಿಸದೆ ನಿಷ್ಪಾಪಳಾದ ನನ್ನ ಪತ್ನಿ ಈ ಜನ್ಮ ನಾಶಕ್ಕೆ ಕಾರಣನಾದ ನೀನು ಭೂಮಿಯಲ್ಲಿ 10 ಜನ್ಮಗಳನ್ನಿತ್ತು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಸತ್ಯ ಧರ್ಮಗಳ ಉದ್ಧಾರಕ್ಕೆ ಅಗತ್ಯವಲ್ಲವೇ? ಮಹಾತ್ಮ, ದಯಮಾಡಿ ನನಗೆ ವಿಶಾಪ ಕೊಡಿರಿ. ನಾರಾಯಣ, ನೀನು ಸಂಕಲ್ಪಿಸಿರುವ ಅವತಾರಗಳಿಗೆ ನಾನು ನಿಮಿತ್ತ ಮಾತ್ರನಾದೆ. ಆಗಲಿ, ಈ ನನ್ನ ಶಾಪ ಸತ್ಯ ಧರ್ಮಗಳ ಉದ್ಧಾರಕ್ಕೆ ಮೂಲ ಕಾರಣವಾಗಿರಲಿ. ನಿನ್ನ 10 ಜನ್ಮಗಳಲ್ಲೂ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ನಿನ್ನ ನಿತ್ಯ ಕರ್ಮವಾಗಿರಲಿ. ಸೃಷ್ಟಿಕರ್ತ, ದಾನವರ ಅನ್ಯಾಯ ಅಸಹನೀಯವಾಗುತ್ತಿದೆ. ಎಲ್ಲರೂ ನಮ್ಮ ಮಕ್ಕಳೆಂಬ ಅಭಿಮಾನ. ಸತ್ಯ ಧರ್ಮಗಳ ನಾಶಕ್ಕೆ ಅವಕಾಶವಿತ್ತಿದೆ. ವಾಣಿ, ನನ್ನ ಸೃಷ್ಟಿಯ ಹಿಂದೆ ಪ್ರಳಯವೂ ಕಾದಿದೆ. ಅದರ ಕರ್ತ ಬೇರೆ. ಇಂದಿನ ಸ್ಥಿತಿ ನಾಳಿನ ಪ್ರಳಯ, ನಾಳಿನ ಪ್ರಳಯ ಮುಂದಿನ ಸೃಷ್ಟಿ. ಇದು ಅವ್ಯಾಹತವಾಗಿ ನಡೆಯುತ್ತಲೇ ಇರುತ್ತದೆ. ಈ ಧರ್ಮಚಕ್ರವನ್ನು ನಡೆಸುತ್ತಿರುವವನು ಆ ಶ್ರೀಹರಿಯೊಬ್ಬನೇ. ಅವರನ್ನೇ ಮೂರು ಲೋಕಗಳನ್ನು ಹುಡುಕುತ್ತಾ ಬಂದೆ. ಕೊಡು ಕೊಡು ಈ ವಿಷ್ಣು ಶಿಶುಗಳನ್ನು. ದೇವಾ, ನೋಡಿದ್ರ ಈ ದಾನವನ ದೌರ್ಜನ್ಯವನ್ನು? ಜನಾಯಿ, ತಾಯಿ ತನ್ನ ಮಕ್ಕಳಲ್ಲಿ ತಾರತಮ್ಯ ತೋರಿಕೊಡುವುದು. ಬೇಡ ಬೇಡ ಸೋಮುಖ,
ಸತ್ಯ ಧರ್ಮದ ಸ್ವರೂಪವೇ ಈ ವೇದ ಶಿಶುಗಳು. ಇವು ಪಾತಾಳದಲ್ಲಿ ಸೋಮಕ ಚಕ್ರವರ್ತಿಯ ಗುಪ್ತ ನಿಧಿ ಆಗಿರಲಿ. ಶಾಂತಿ ಸೈರಣೆಗಳಿಂದ ವೇದೋದ್ಧಾರವಾಗುವಂತಿಲ್ಲ. ಸೋಮಕಾಸುರನ ನಿಗ್ರಹದೊಂದಿಗೆ ವೇದೋದ್ಧಾರ ಮಾಡಿ ದೇವತೆಗಳನ್ನು ಉದ್ಧರಿಸುತ್ತೇವ. ನಾರದ, ಸನಕಾದಿಗಳು, ವೇದಗಳು ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬಲ್ಲವಾದರು. ಲೋಕದಲ್ಲಿ ದುಷ್ಟ ನಿಗ್ರಹ, ಭೃಗುಮುನಿಯ ಶಾಪದ ನನ್ನ ಒಂದು ಜನ್ಮ ಸಾಫಲ್ಯವೂ ಆಗಬೇಕಾಗಿ. ಅದು ಪಾತಾಳದಲ್ಲಿ ವೇದಗಳನ್ನು ಬಚ್ಚಿರುತ್ತಿದ್ದಾನೆ ಅವಿವೇಕಿ. ನಾರಾಯಣ ಅನುಗ್ರಹದಿಂದ ದೊರಕಲಿ. ಹೋಗು, ಅವರಲ್ಲಿ ಪ್ರಾರ್ಥಿಸು.
ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ದೇವೇಂದ್ರ, ಸುಖಭೋಗ ತೃಷ್ಣೆಯೊಂದೇ ನಿನ್ನ ಕರ್ತವ್ಯವಲ್ಲ. ಲೋಕ ಮಂಗಳ ಕಾರ್ಯಕ್ಕೆ ಮೀಸಲಾದದ್ದು ಈ ಇಂದ್ರ ಪದವಿ. ಅದನ್ನೇ ಮರೆತು ರಾಜಸ ತಾಮಸ ಗುಣ ಪ್ರವರ್ತನಾದರೆ ದಾನವರಿಗೂ ನಿಮಗೂ ಇರುವ ವ್ಯತ್ಯಾಸವೇನು ಹೇಳಿ. ಪಾಪಕ್ಕೆ ಪಶ್ಚಾತ್ತಾಪವೇ ಶಿಕ್ಷೆ ಪರಮ. ವೃಷಪರ್ವನು ಸ್ವರ್ಗವನ್ನು ಆಕ್ರಮಿಸಿರುವನು. ದೇವಲೋಕದ ವೈಭವ ಸಂಕೇತವಾದ ಕಲ್ಪವೃಕ್ಷ ಕಾಮಧೇನುಗಳು ಸಮುದ್ರಗತವಾಗಿವೆ. ದೇವೇಂದ್ರನಿಂದು ನಿರುಪಾಯನಾಗಿ ನೆಲ್ಲಲು ನೆಲೆಯಿಲ್ಲದೆ ಇದ್ದ ದೇವತೆಗಳು ಅಮರರಾದಲ್ಲದೆ ದಾನವರ ಉಪಟಳದಿಂದ ಪಾರಾಗಲಾರರು. ಕ್ಷೀರಸಾಗರವನ್ನು ಕಳೆದರೆ ಇವರಿಗೆ ಅಮೃತ ದೊರಕುವುದಾದರೂ ದೇವತೆಗಳೊಬ್ಬರಿಂದಲೇ ಈ ಕಾರ್ಯ ಸಾಧ್ಯವಿಲ್ಲ. ನಾರದ, ವಿಜಯೋನ್ಮತ್ತನಾದ ವೃಷಪರ್ವನಲ್ಲಿಗೆ ಹೋಗಿ ದೇವತೆಗಳು ಅಮೃತ ಮಂಥನಕ್ಕಾಗಿ ಕ್ಷೀರಸಾಗರಕ್ಕೆ ಹೋಗಿರುವುದಾಗಿ ಹೇಳು. ತಾವೂ ಅಮರರಾಗಬೇಕೆಂಬ ಆಕಾಂಕ್ಷೆಯಿಂದ ಬಂದೇ ಬರುವರು. ಅಷ್ಟರೊಳಗೆ ನಾನು ಮಂಧರ ಪರ್ವತವನ್ನು ಸಮುದ್ರದಲ್ಲಿರಿಸಿ ವಾಸುಕಿಯನ್ನು ಪರ್ವತಕ್ಕೆ ಸುತ್ತಿಬಿಟ್ಟಿರುತ್ತೇನೆ. ಜಗನ್ನಾಥಕ ಸೂತ್ರಧಾರ, ನಿನ್ನ ಆಜ್ಞೆ ನಮಗೆ ಮಹಾಪ್ರಸಾದ. ಸ್ವರ್ಗದ ಆಕ್ರಮಣ ಫಲಕಾರಿಯಾಗಲಿಲ್ಲ ಗುರುದೇವ. ನಾವು ಆಕ್ರಮಿಸುವ ಮೊದಲೇ ದೇವಲೋಕದ ಸಕಲ ಸಂಪತ್ತು ದೂರ್ವಾಸರ ಶಾಪದಿಂದ ಸಮುದ್ರಗಿತವಾಗಿತ್ತು. ಆದರೆ ನಮಗು ಈಗ ಅಧೋಲೋಕಗಳೆಲ್ಲವೂ ನಮ್ಮ ಅಧೀನದಲ್ಲೇ ಇವೆ. ಸಮುದ್ರ ಗರ್ಭದಲ್ಲಿ ಅಡಗಿರುವ ದೇವೇಂದ್ರನ ಅಖಿಲ ಸಂಪತ್ತು ಮುಂದೆ ನಿನ್ನದೇ ರಾಜ. ನಾರಾಯಣ, ಓ ತ್ರಿಲೋಕ ಸಂಚಾರಿಗಳು, ಬನ್ನಿ ಬನ್ನಿ ನಾರದರೆ. ಶ್ರೇಯೋಸ್ ಶ್ರೇಯೋಸ್. ಇದೇನಿದು ಆಚಾರ್ಯ, ನೀವಿನ್ನೂ ಇಲ್ಲೇ ಇರುವಿರಲ್ಲ? ಹೋ, ನಿಮ್ಮ ಶಿಷ್ಯರು ಅಮರಾವತಿಯನ್ನು ಗೆದ್ದ ಸಂಭ್ರಮದಲ್ಲಿ ಅಮೃತ ಮಂಥನವನ್ನೇ ಮರೆತಂತಿದೆ. ಅಮೃತ ಮಂಥನವೇ? ವಿವರವಾಗಿ ಹೇಳಿ ಪೂಜ್ಯರೇ. ನಿನ್ನಿಂದ ಪರಾಜಿತರಾದ ದೇವತೆಗಳು ವಿಷ್ಣುವಿನ ಸಹಾಯದಿಂದ ಈಗ ಕ್ಷೀರಸಾಗರವನ್ನು ಕಡಿದು ಅಮೃತ ಪಡೆಯಲು ಹೊರಟಿದ್ದಾರೆ. ಅದವರಿಗೆ ಸಿಕ್ಕಿಬಿಟ್ಟರೆ ನಿಮ್ಮ ಗತಿ ಅಧೋಗತಿಯೇ. ಅಮೃತ ಗುರುಗಳ ಆಶೀರ್ವಾದಕ್ಕಿಂತಲೂ ಅಷ್ಟೊಂದು ಹಿರಿದೆ ಪೂಜ್ಯರೇ. ಹೌದು ಮಗು, ಅಮೃತವನ್ನು ಕುಡಿದವನು ಜನ್ಮ ಮೃತ್ಯು ಜರ ವ್ಯಾಧಿಗಳೆಲ್ಲವನ್ನೂ ಜಯಿಸಬಲ್ಲ. ಹಾಗಾದರೆ ನಾವು ಅಮರರಾಗಲೇಬೇಕು. ಆ ದೇವತೆಗಳು ಧ್ವಂಸ ಮಾಡಿ ನಾವೇ ಸಮುದ್ರ ಕಡಿಯುತ್ತೇವೆ. ದಾನವೇಂದ್ರ ದಾನವೇಂದ್ರ, ಮಾತು ಮುಗಿಸುವ ಮೊದಲೇ ಮೂರು ಗಾವದ ಹಾರುತ್ತೀಯಲ್ಲ. ಕೇಳು, ಸಮುದ್ರ ಮಥನ ಅಸಾಧ್ಯವಾದ ಕಾರ್ಯ, ದಾನವರೊಬ್ಬರಿಂದಲಂತೂ ಆಗುವ ಕಾರ್ಯವೇ ಅಲ್ಲ. ಸಿಟ್ಟಾಗಬೇಡ ಸಿಟ್ಟಾಗಬೇಡ. ನನ್ನ ಮಾತು ಸತ್ಯವೋ ಅಲ್ಲವೋ ಆಚಾರ್ಯರನ್ನು ಕೇಳಿಕೊ. ಹೇಗೂ ದೇವತೆಗಳು ಸಮುದ್ರ ಕಡಿಯಲು ಕಾದು ನಿಂತಿದ್ದಾರೆ. ಅವರು ಒಂದು ಕೈ ಹಾಕಲಿ ಬಿಡು, ಮೊದಲು ಅಮೃತ ಉದಿಸಲಿ, ಆಮೇಲೆ ವೀರಾಧಿ ವೀರರಾದ ನಿಮಗೆ ಹೇಳಬೇಕೆ. ನಾನೇನು ಬರುತ್ತೇನೆ. ನಾರಾಯಣ ನಾರಾಯಣ. ನಿಜ ನಿಜ ಗುರುವೇ, ಮೊದಲು ಅಮೃತ ಹುಟ್ಟಲಿ, ಅನಂತರ ಆ ದೇವತೆಗಳ ಹುಟ್ಟನ್ನೇ ಅಡಗಿಸಿ ಬಿಡುತ್ತೇನೆ. ಆಶೀರ್ವದಿಸಿ ಕಳಿಸಿ ಗುರುವೇ. ಕುಡಿದು ನೀಲಕಂಠನಾದೆ, ಚಿಂತಿಸಬೇಡ.
ಕೊಡು ಅಮೃತವನ್ನು. ಇದನ್ನು ನಾನು ಪಾತ್ರವರಿತು ಹಂಚುತ್ತೇನೆ. ಪರಮಾತ್ಮನ ಅಪ್ಪಣೆಯ ಅರ್ಥವೇನು? ನಾರಾಯಣನು ಈಗ ಲಕ್ಷ್ಮೀ ನಾರಾಯಣನಾಗಿದ್ದಾನೆ. ಸಮುದ್ರ ರಾಜನ ಮಗಳೊಡನೆ ಸರಸು ಸಲ್ಲಾಪದಲ್ಲಿರುವಾಗ ಯಾರಾದರೂ ಭಕ್ತಾದಿಗಳು ಬಂದು ತಮ್ಮ ಆನಂದಕ್ಕೆ ವಿಘ್ನ ತರುವರೆಂದಿರಬಹುದು. ಓಂ ನಮೋ ನಾರಾಯಣಾಯ. ತಡೆಯಿರಿ, ಲಕ್ಷ್ಮೀನಾರಾಯಣರ ಅಂತರಂಗ ಸಮಯವಿದು. ಯಾರನ್ನೂ ಒಳಗೆ ಬಿಡಕೂಡದೆಂದು ಅಪ್ಪಣೆಯಾಗಿದೆ. ಬೇಕಾದಾಗಲೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆಯಾಗಿದೆ. ನಾವು ಬಿಡುವುದಿಲ್ಲ, ನಾವು ಒಳಗೆ ಹೋಗದೆ ಹಿಂದಿರುಗುವುದಿಲ್ಲ. ಬಡಜೋಗಿಗಳೇ, ಯಾರನ್ನು ತಿಳಿದು ಹೊರಟುತ್ತಿರುವಿರಿ? ವಿಜಯ, ನೋಡುವುದೇನು ಆಚೆಗೆ ತೋಡು ಈ ಹಠಯೋಗಿಗಳು. ಇಂಥ ಗರ್ವಿಷ್ಠರಾದ ನೀವು ಭಗವಂತನ ಸಾಮೀಪ್ಯದಲ್ಲಿರಲು ಅರ್ಹರಲ್ಲ. ಹಿಡಿಯಿರಿ ಶಾಪವನ್ನು. ಕ್ಷಣದಿಂದ ಭೂಲೋಕದಲ್ಲಿ ನೀವು ರಾಜಸ ತಾಮಸ ಗುಣಗಳಿಂದ ಕೂಡಿದ ದಾನವ ವಂಶದಲ್ಲಿ ಜನ್ಮವಿತ್ತು. ಕನಕಾದಿಗಳ ಶಾಪದ ಫಲವನ್ನು ಅನುಭವಿಸಿದಲ್ಲದೆ ತೀರದು. ನಿಮ್ಮ ಹಿತಕ್ಕಾಗಿ ಹೇಳುತ್ತೇನೆ. ನೀವು ಭೂಮಿಯಲ್ಲಿ 7 ಜನ್ಮಗಳನ್ನೆತ್ತಿ ನನಗೆ ಮಿತ್ರರಾಗಿದ್ದು ಕರ್ಮ ಫಲವನ್ನು ಅನುಭವಿಸಿ ನನ್ನ ಸಾನ್ನಿಧ್ಯವನ್ನು ಸೇರಿವಿರು.
ಅಥವಾ ಮೂರು ಜನ್ಮಗಳಲ್ಲಿ ನನಗೆ ಶತ್ರುಗಳಾಗಿದ್ದು ನನ್ನಿಂದಲೇ ಹತರಾಗಿ ನನ್ನ ಬಳಿಗೆ ಬರಲಿ. ಸ್ವಾಮಿಯ ಪಾದಸೇವೆಯನ್ನು ಬಿಟ್ಟು ಏಳು ಜನ್ಮಗಳ ದೀರ್ಘಕಾಲವನ್ನು ಕಳೆಯಲಾರೆವು ಸ್ವಾಮಿ. ಶತ್ರುಗಳಾದರೂ ಸರಿಯೇ, ಮೂರು ಜನ್ಮಗಳನ್ನೇ ಕರುಣಿಸಿದೇವ. ತಥಾಸ್ತು, ನೀವು ಮೊದಲನೆಯ ಜನ್ಮವನ್ನು ದಿತಿದೇವಿಯ ಗರ್ಭ ಸಂಜಾತರಾಗಿ ಕಳೆಯಿರಿ. ಇದು ನನ್ನ ಕರಳ ಕುಡಿಗಳು, ಇವುಗಳಾದರೂ ದೇವತೆಗಳ ದ್ವೇಷದ ಬೆಂಕಿಗೆ ಸಿಕ್ಕಿ ಬಾಡಿ ಹೋಗದಿರಲಿ. ತಾಯೇ, ದಿತಿದೇವಿ ಜ್ಞಾತಿ ಮಾತ್ಸರ್ಯಕ್ಕಿಂತ ಹೆಚ್ಚಿನ ಬೆಂಕಿ ಬೇರಾವುದೂ ಇಲ್ಲ. ದೇವತೆಗಳು ಅಮೃತವನ್ನು ಕುಡಿದು ಅಮರರಾದಂತೆ ನಿನ್ನ ಪುತ್ರರು ದೈವ ಬಲದಿಂದ ಅಮರತ್ವವನ್ನು ಪಡೆಯುವಂತೆ ನಾನು ಮಾಡುತ್ತೇನೆ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಓಂ ನಮೋ ಬ್ರಹ್ಮದೇವಾಯ, ಓಂ ನಮೋ ಬ್ರಹ್ಮದೇವಾಯ, ಓಂ ನಮೋ ಬ್ರಹ್ಮದೇವಾಯ, ಓಂ ನಮೋ ಬ್ರಹ್ಮದೇವಾಯ. ಮಕ್ಕಳೇ, ಬ್ರಹ್ಮದೇವ ನಿಮ್ಮ ಭಕ್ತಿಗೆ ಮೆಚ್ಚಿದನು, ನಿಮಗೇನು ಬೇಕು ಕೇಳಿ. ನಾವು ಅಮರರಾಗಬೇಕು. ಅಮರರಾಗಬೇಕು, ಅಜೇಯರಾಗಬೇಕು. ನಮ್ಮನ್ನು ಜಯಿಸುವರ ತ್ರಿಭುವನದಲ್ಲಿ ಯಾರೂ ಇಲ್ಲ. ನಮಗೆ ಮರಣವೇ ಒದಗಬಾರದು. ಯಾರಿಂದ? ದೇವತೆಗಳು, ಮನುಷ್ಯರು, ಸಿರಿಯ ಜಂತುಗಳು, ಶಸ್ತ್ರಾಸ್ತ್ರ ಪರ್ವತ ವೃಕ್ಷಗಳಿಂದ ಹಗಲು ರಾತ್ರಿಗಳಲ್ಲಿ ನಮಗೆ ಮರಣ ಒದಗಕೂಡದು. ತಥಾ ಬ್ರಹ್ಮದೇವನ ವರಬಲವನ್ನು ಪರೀಕ್ಷೆ ಮಾಡುವುದು ಹೇಗೆ? ನಮ್ಮ ಜ್ಞಾತಿಗಳಾದ ದೇವತೆಗಳ ಮೇಲೆ ದಂಡೆತ್ತಿ ಹೋಗೋಣವೇ? ಬೇಡ. ಭೂಲೋಕದಲ್ಲಿ ಅವರಿಗೆ ಸಲ್ಲುತ್ತಿರುವ ಯಜ್ಞಯಾಗಾದಿಗಳಿಂದ ದೇವತೆಗಳು ಪ್ರಬಲರಾಗಿದ್ದಾರೆ. ಅಂದರೆ ಯಜ್ಞಯಾಗಾದಿಗಳನ್ನು ನಾಶಪಡಿಸಿಕೊಳ್ಳವೇ? ಅದರಿಂದಲೂ ನಮ್ಮ ವರಬಲವನ್ನು ಸರಿಯಾಗಿ ಪರೀಕ್ಷೆ ಮಾಡಿದಂತಾಗುವುದಿಲ್ಲ. ಸಹೋದರ, ಈ ಭೂಮಂಡಲವನ್ನೇ ಪಾತಾಳ ಕೊಯ್ದು ಬಿಡುತ್ತೇನೆ. ಅದರಿಂದ ಯಜ್ಞಯಾಗಾದಿಗಳು ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಕುಲವೈರಿಯಾದ ಹರಿಯನ್ನು ಎದುರಿಸಲು ಒಳ್ಳೆಯ ಅವಕಾಶ ದೊರಕುತ್ತದೆ. ಒಳ್ಳೆಯದು ಸಹೋದರ. ನಿನ್ನ ವಿಜಯಯಾತ್ರೆ ಶುಭಾಗಮನವನ್ನು ನಿರೀಕ್ಷಿಸುತ್ತಾ ನಾನು ಶೋಣಿತಪುರದಲ್ಲಿ ಗುರುಗಳೊಂದಿಗೆ ನಿನಗಾಗಿ ಕಾದಿರುತ್ತೇನೆ. ಹೋಗಿ ಬಾ, ಹೋಗಿ ಬಾ. ವಿಜಯ ಯಾತ್ರೆಗೆ ಹೋದ ಸೋದರನ ಸಾವಿನ ವರ್ತಮಾನ ತಿಳಿದು ಅಣಕಿಸುತ್ತಿರುವಿಯಾ ರಾಹು? ಇಲ್ಲ, ಹರಿಯ ವಂಚನೆಯಿಂದ ಇವರಾದರೂ ಹತರಾದರಲ್ಲ ಎಂದು ಪರಿತಪಿಸುತ್ತಿದ್ದೇನೆ ದಾನವೇಂದ್ರ. ಅದರ ಪ್ರತೀಕಾರವೇನೆಂದು ಬಲ್ಲೆಯ? ಸಪ್ತ ಸಾಗರಗಳನ್ನು ಶೋಷಿಸಿ, ತ್ರಿಭುವನಗಳನ್ನು ಘನಪರಿಸಿ, ಆ ಮಾಯಾವಿಯಾದ ಹರಿಯನ್ನು ಹಿಡಿದು ಸದ ಬಳಿದು ನನ್ನ ಸೋದರನಿಗೆ ರಕ್ತ ತರ್ಪಣ ಕೊಡುತ್ತೇನೆ. ವಿಜೇತಾಂ ದೈತ್ಯೇಂದ್ರ. ಬನ್ನಿ ಗುರುಗಳೆ, ಏಕೆ ಚಿಂತಿಸುತ್ತಿರುವಿರಿ? ತಾಯಿಯ ಕಣ್ಣೀರನ್ನು, ನಿಮ್ಮ ಮಹದಾಕಾಂಕ್ಷೆಯನ್ನು ಈಡೇರಿಸಿದ ಹೇಡಿಯೊಬ್ಬನಿಗೆ ನಾನು ಗುರುವಾದನಲ್ಲ ಎಂದು ಪರಿತಪಿಸುತ್ತಿರುವಿರಾ? ಇಲ್ಲ ದೈತ್ಯರಾಜ, ಎಲ್ಲೆ ಮೀರಿದ ದುರದೃಷ್ಟ ಪ್ರವಾಹ ನಾನು ಕಟ್ಟಿದ ಶೃಂಗಾರ ಸೌಧವನ್ನು ಕೊಚ್ಚಿಕೊಂಡು ಹೋಗುತ್ತಿದೆಯಲ್ಲ ಎಂದು ಕಣ್ಣೀರಿಡುತ್ತಿದ್ದೇನೆ. ಚಿಂತಿಸದಿರಿ ಗುರುವೇ, ನಿಮ್ಮ ಕರುಣೆಯ ಕಂದ ನಾನಿನ್ನೂ ಬದುಕಿದ್ದೇನೆ. ಸೋದರನ ಸಾವಿಗಿಂತಲೂ, ತಾಯಿಯ ಕಣ್ಣೀರಿಗಿಂತಲೂ ಈ ನಿಮ್ಮ ಪರಿತಾಪ ನನ್ನ ಪ್ರತೀಕಾರ ಜ್ವಾಲೆಯನ್ನು ಹೆಚ್ಚು ಪ್ರಜ್ವಲಗೊಳಿಸುತ್ತಿದೆ. ನಾನಿನ್ನು ಬರುತ್ತೇನೆ,
ಮತ್ತೆ ನಾನು ನಿಮ್ಮನ್ನು ನೋಡುವುದು ಆ ದ್ರೋಹಿ ಹರಿಯನ್ನು ಕೊಂದು ಬಂದಾಗ, ಇಲ್ಲವೇ ಅವನನ್ನು ಬಂಧಿಸಿ ತಂದು ನಿಮ್ಮ ಪಾದಗಳಲ್ಲಿ ಕೆಡವಿದಾಗ. ನಿಮ್ಮ ಅಕ್ಷತೆಯನ್ನು ಅನ್ವಯಿಸಿಕೊಂಡಿದ್ದೇನೆ. ಕುಮಾರ ಪ್ರಹ್ಲಾದ, ಹೊರಗಿನ ಯಾವ ಶತ್ರುವಿಗೂ ಹೆದರದ ನಾನು ನಿನ್ನ ವಿನಯ ವಿಧೇಯತೆಗಳಿಗೆ, ನಿನ್ನ ಮಾತಾ ಪಿತೃಭಕ್ತಿಗೆ, ಅನಂತ ಯಾತನೆಗಳನ್ನು ಸಹಿಸುವ ನಿನ್ನ ಸಹನಾಶಕ್ತಿಗೆ ಹೆದರುತ್ತಿದ್ದೇನೆ. ಅಯ್ಯೋ, ಪುತ್ರ ರೂಪದಿಂದ ಹುಟ್ಟಿರುವ ಈ ವ್ಯಾಧಿಗೆ ಚಿಕಿತ್ಸೆಯೇ ತೋರುತ್ತಿಲ್ಲವಲ್ಲ. ಹೀಗೆ ಬಾ ಪ್ರಹ್ಲಾದ, ಹೀಗೆ ಬಾ. ಆ ದೈತ್ಯಕುಲ ಕುಠಾರನಾದ ಹರಿಯ ಹೆಸರನ್ನು ಮರೆತು ಬಿಡಲಾರಿಯ ಮಗನೇ. ನನ್ನ ಉಚ್ಛ್ವಾಸ ನಿಶ್ವಾಸಗಳಲ್ಲೂ ನನ್ನ ರಕ್ತದ ಪ್ರತಿಯೊಂದು ಕಣದಲ್ಲೂ ಬೆರೆತು ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿರುವ ಆ ದಯಾಮಯನಾದ ಹರಿಯನ್ನು ನಾನು ಮರೆಯಲು ಸಾಧ್ಯವೇ ಇಲ್ಲ. ಗುರುಗಳೇ, ಇವನ ಹೃದಯದಲ್ಲೇ ಆ ಮಾಯಾವಿ ಹೊಕ್ಕು ಹೀಗೆ ಆರಿಸುತ್ತಿರಬಹುದೇ? ಎಲ್ಲವೂ ದೇವತೆಗಳ ಒಳಸಂಚು. ನಿನ್ನ ಪತ್ನಿ ಗರ್ಭವತಿಯಾಗಿದ್ದಾಗ ಆ ನಾರದನು ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ಪಠಿಸಿದ್ರ ಫಲವಿದು. ಹಾಗಾದ್ರೆ ಅವಳೇ ಇವನನ್ನು ತಿದ್ದಿ ತರಬೇಕು, ಇಲ್ಲವೇ ಶತ್ರು ನಾಮಸ್ಮರಣೆ ಮಾಡುವ ಇವನನ್ನು ಇಲ್ಲದಂತಾಗಿಸಿ ಬಿಡಬೇಕು. ನಿಮ್ಮ ಈ ಮಾತಿನ ಅರ್ಥ ಪ್ರಹ್ಲಾದ ಹೇಳ್ತಾನೆ ಕೇಳು. ಪ್ರಹ್ಲಾದ ಮಗು, ಅಮ್ಮ ತಂದೆಯವರು ನಾನು ಹರಿಯನ್ನು ದಾನ ಮಾಡುತ್ತಿರುವುದಕ್ಕೆ ಕೋಪಿಸುತ್ತಿರುವರಮ್ಮ. ಆ ಹರಿ ನಮ್ಮ ದಾನವ ಕುಲ ವೈರಿ. ಅಲ್ಲ, ಅಧರ್ಮ ಅತ್ಯಾಚಾರಗಳ ಪರಮ ವೈರಿ. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಪೋರ, ಧರ್ಮಾಧರ್ಮ ವಿವೇಚನೆಯನ್ನು ಕಲಿಸಿಕೊಡಬೇಡ. ಜಗತ್ಪಿತನಾದ ಹರಿಯ ಧ್ಯಾನದಿಂದ ನನ್ನನ್ನು ತಪ್ಪಿಸಬೇಡಿ ತಂದೆ. ಗಯಾದು, ದಾನವ ಕುಲ ಕಳಂಕನೆಂದು ಅಗ್ನಿ ವಾಯು ಜಲ ಸರ್ಪ ಎಲ್ಲವೂ ಇವನನ್ನು ಮುಟ್ಟಲು ಹಿಂದೆಗೆಯುತ್ತಿವೆ. ತಾಯಿ ತನ್ನ ಮಗನೆಂಥವನಾದರೂ ಆಧರಿಸಿ ಉಪಚರಿಸುವಳಲ್ಲವೇ. ಸೂರ್ಯನ ಬೆಳಕಿಗೂ ತಾಯಿ ಅಂತಃಕರಣಕ್ಕೂ ತಾರತಮ್ಯವಿರುವುದಿಲ್ಲ ಆರ್ಯಪುತ್ರ. ಹಾಗಾದರೆ ತೆಗೆದುಕೋ ಈ ವಿಷವನ್ನು, ನಿನ್ನ ಮಗನಿಗೆ ಗುಡಿಸು. ತಾಯಿ ಮಗನಿಗೆ ವಿಷವನ್ನು ಕುಡಿಸಬೇಕು. ಆದರ್ಶ ಪತ್ನಿ ಪತಿವಾಕ್ಯವನ್ನು ಪರಿಪಾಲಿಸಬೇಕು. ನಿಮ್ಮ ವಾಕ್ಯವನ್ನು ಮೀರಲಾರೆ ಮಗನಿಗೆ ವಿಷವನ್ನು ಕುಡಿಸಲಾರೆ. ಆರ್ಯಪುತ್ರ, ಪ್ರಹ್ಲಾದನು ನಮ್ಮ ಗಂಡನಲ್ಲವೇ. ಯಾರು, ನಾನೀಗ ಮೋಹ ಮಮತೆಗಳನ್ನು ಮುರಿದುಕೊಂಡಿದ್ದೇನೆ. ವಜ್ರದಂತೆ ಕಠಿಣನಾಗಿ, ಮೃತ್ಯುವಿನಂತೆ ನಿಷ್ಠುರನಾಗಿದ್ದೇನೆ. ದೈತ್ಯ ಕುಲ ರಕ್ಷಣೆಗಾಗಿ ನನ್ನ ಪ್ರಾಣವನ್ನೇ ದೃಢವಾಗಿ ಭಾವಿಸಿದ್ದೇನೆ. ಹಾಗಾದ್ರೆ ತನ್ನ ಮಕ್ಕಳ ಈ ಸ್ಪರ್ಧೆಯಲ್ಲಿ ತಾಯಿ ಪಾಲ್ಗೊಳ್ಳುವುದು ಬೇಡ ಪ್ರಭು, ಬೇಡ. ಅರಿಭಯಂಕರನಾದ ದೈತ್ಯ ಕುಲ ಚಕ್ರವರ್ತಿಗೆ ಭಯಂಕರ ಶತ್ರುಗಳೆಂದರೆ ಇಬ್ಬರೇ ಇಬ್ಬರು, ಒಬ್ಬನು ಮಗ ಮತ್ತೊಬ್ಬಳು ಹೆಂಡತಿ. ಹಾಗೆನ್ನದಿರಿ ಹರಿಪುತ್ರ, ನಾನು ನಿಮಗೆ ಆದರ್ಶ ಪತ್ನಿಯಾದಂತೆ ಪ್ರಹ್ಲಾದನಿಗೆ ಆದರ್ಶ ತಾಯಿಯೂ ಹೌದು. ನವ ಮಾಸಗಳು ಗರ್ಭದಲ್ಲಿರಿಸಿದ್ದು ಹೊತ್ತು ಹೆತ್ತು ನನ್ನ ಎದೆ ಹಾಲಿನಲ್ಲಿ ಬೆಳೆಸಿದ ಈ ಗಂಡನಿಗೆ ಕೈಯಾರ ವಿಷ ಕುಡಿಸಲಾಗದೆ ನಿಮ್ಮಲ್ಲಿ ಅಂಗಲಾಚಿದೆ, ಬೇಡಿದೆ, ಕಾಡಿದೆ. ಆದರೆ ನಿಮ್ಮ ಆಜ್ಞೆ ಅಪ್ರತಿಹತವಾದದ್ದು ನಿಜ. ಅದರಿಂದ ನಾನು ಅಮ್ಮ ಕಯಾದು, ನೀನು ಪ್ರಾಣ ತ್ಯಾಗ ಮಾಡಿಕೊಳ್ಳಬಹುದು, ಆದರೆ ನೀನು ನಿನ್ನ ಪುತ್ರನಿಗೆ ವಿಷ ಕೊಡದೆ ಸತ್ತಳೆನ್ನುವ ಲೋಕ ಪತಿವಾಕ್ಯ ಪರಿಪಾಲನೆ ಮಾಡಲಾಗದೆ ಮೃತರಾದಳೆಂಬ ಕಳಂಕವನ್ನು ತರುತ್ತದೆ. ಎಚ್ಚರಿಕೆ. ಹೌದು ತಾಯಿ, ದಾನ ಕುಲಕ್ಕೆ ಕಳಂಕ ತರುವ ಆ ಕಾರ್ಯ ನೀನು ಮಾಡಬೇಡಮ್ಮ. ಹರಿ ಹೃದಯದಲ್ಲಿ ನೆಲೆಸಿರುವಾಗ ಲೋಕದ ಎಲ್ಲ ಹಾಲ ಹಾಲವು ಹಾಲಿಗಿಂತ ಹೆಚ್ಚು ಮಧುರವಾಗಿ ಇರುತ್ತೆ. ಕೊಡು ತಾಯಿ, ಹರಿ ಸಮರ್ಪಣೆ ಮಾಡಿಬಿಡುತ್ತೇನೆ. ಅಯ್ಯೋ ಪ್ರಹ್ಲಾದ, ಪ್ರಹ್ಲಾದ, ಅಯ್ಯೋ ಇದೇನ್ ಮಾಡಿಬಿಟ್ರಿ ಸ್ವಾಮಿ. ಕುಮಾರ, ಪ್ರಹ್ಲಾದ, ನನ್ನ ಪ್ರಹ್ಲಾದನನ್ನು ನೋಡಿದ್ದೀರಾ ಸ್ವಾಮಿ? ಆಯುಷ್ಯವೆಲ್ಲ ವೃತ್ತ ಉಪವಾಸಗಳನ್ನು ಮಾಡಿ ಪಡೆದ ವರಪುತ್ರನನ್ನು ನೋಡಿದ್ದೀರಾ ಸ್ವಾಮಿ? ಮಾತಾ ಪಿತೃ ವಾಕ್ಯ ಪರಿಪಾಲನೆ ಮಾಡಿದ ನನ್ನ ಕಂದನನ್ನು ಕಣ್ತುಂಬ ನೋಡಿದ್ರ ಸ್ವಾಮಿ? ಇನ್ನು ಇವನನ್ನು ನೀವು ಕಾಣಲಾರೆ. ಒಂದು ಬಾರಿ, ಒಂದೇ ಒಂದು ಬಾರಿ ಆಲಂಗಿಸಿ ಎದೆಗಪ್ಪಿ ಮುದ್ದಾಡೆ. ಹೌದು ದೇವಿ, ದೈತ್ಯ ಕುಲ ಚಕ್ರವರ್ತಿ ಆಜ್ಞೆಯಿಂದ ನಮ್ಮಿಬ್ಬರ ಪುತ್ರಾತ್ಮನು ಚುನರಾಗಿ ಹೋಯಿತು. ಕುಮಾರ, ನಾನೀಗ ದಾನವ ಕುಲ ಚಕ್ರವರ್ತಿಯಲ್ಲ ಮಗನೇ, ಪ್ರಹ್ಲಾದನ ಪ್ರೇಮದ ತಂದೆ.
ಮಾತಾಡು ಮಗನೇ. ನಿಷ್ಕಳಂಕವಾದ ಈ ನಿನ್ನ ಮುಖದಿಂದ ಒಂದು ಬಾರಿ ಅಪ್ಪ ಎಂದು ಬಿಡು ಮಗನೇ. ಈ ಜಗತ್ತನ್ನೇ ಮರೆತು ಕ್ಷಣಗಾಲ ತಂದೆ ಮಕ್ಕಳ ಸುಖವನ್ನು ಅನುಭವಿಸೋಣ. ಪ್ರಸಾದ ಕುಮಾರ ಪ್ರಹ್ಲಾದ ಗಂಧ ಪ್ರಹ್ಲಾದ ದೇವಿ ಪ್ರಹ್ಲಾದ ಬದುಕಿದ್ದಾನೆ. ತಾಯಿಯ ಕೂಗಿನಲ್ಲಿ ವಿಶ್ವದ ಶಕ್ತಿ ಅಡಗಿದೆ. ತೆಗೆದುಕೋ ತೆಗೆದುಕೋ ಈ ನಿನ್ನ ಪ್ರೇಮದ ಕಣ್ಮಣಿ. ಕುಮಾರ ಪ್ರಹ್ಲಾದ ಅಮ್ಮ ನಾನು ಇಲ್ಲೇ ಇದ್ದೇನಮ್ಮ. ಹರಿ ಜ್ಞಾನದಲ್ಲಿ ಮಗ್ನನಾಗಿ ಈ ಜಗತ್ತನ್ನು ಸ್ವಲ್ಪ ಹೊತ್ತು ಮರೆತು ಬಿಟ್ಟಿದ್ದೆ ಅಷ್ಟೇ. ಮತ್ತೆ ಮತ್ತೆ ಅದೇ ಹೆಸರೇ ಮತ್ತೇನಿದೆ ತಂದೆ? ನಿನ್ನನ್ನೇ ಜೀವನ ಸರ್ವಸ್ವವೆಂದು ನಂಬಿರುವ ತಾಯಿ, ಜಗತ್ತನ್ನೇ ನಿನ್ನದಾಗಿಸಬೇಕೆಂದಿರುವ ತಂದೆ, ನಾವಿಬ್ಬರೂ ನಿನಗೆ ಏನು ಅಲ್ಲವೇನು ಪ್ರಹ್ಲಾದ? ಎಲ್ಲಿ ಹತನು ಜಾತ ಮೋಧವನೆಲ್ಲಿ ಹತನು ಜಾತ ಎಲ್ಲಿ ಹತನು ಜಾತ ಮೋಧವನೆಲ್ಲಿ ಹತನು ಜಾತ ಹುಚ್ಚು ಹುಡುಗ ಏಕೋ ನಿತ್ತಿದೆ ವಂಚಕ ಹರಿಯನ್ನು ಮರಣ ಗಂಜಿ ಹರಿಯು ಮರೆಯಲ್ಲಿ ಅಬಿತು ಕುಳಿತನೇನು ನಿನ್ನ ದೃಷ್ಟಿಯಲ್ಲಿ ನಾನು ಇಲ್ಲದೆ ಆ ಹರಿ ಇಬ್ಬರಲ್ಲಿ ಒಬ್ಬರೇ ಉಳಿಯುವಂತೆ ಮಾಡುತ್ತೇನೆ. ಒಂದು ಬಾರಿ ಒಂದೇ ಒಂದು ಬಾರಿ ಅವನನ್ನು ತೋರಿಬಿಡು ಮಗನೇ. ಆಕಾಶದಲ್ಲೇ ಆದಿಶೇಷನ ಶೈಲಿಯಲ್ಲೇ ಕ್ಷೀರಸಾಗರದಲ್ಲೇ ಈ ಅರಮನೆಯಲ್ಲೇ ಹೇಳು ಹೇಳು ಅಣುರೇ ತುಣಕಾಸ್ತ್ರಗಳಲ್ಲಿ ನಂದಿಯಲ್ಲವೇ. ಒಂದು ಬಾರಿ ಅವನನ್ನು ತೋರಿಬಿಡು ಮಗನೇ. ಅವನನ್ನು ನೋಡುತ್ತಲ್ಲದೆ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಹೌದೇ? ಹಾಗಾದ್ರೆ ಈ ಅರಮನೆಯಲ್ಲಿ ನನ್ನ ಕಂಡೆದುರಿನಲ್ಲಿ ಈ ಕಂಬದಲ್ಲಿ ಅವನನ್ನು ನೋಡಬೇಕಲ್ಲ. ಅಮನುಷ್ಟನಾದ ಬಲಿಯ ಉದ್ಧಾರ, ಪದಭ್ರಷ್ಟರಾದ ದೇವೇಂದ್ರಾದಿಗಳ ಸ್ವರ್ಗಾಧಿಪತ್ಯ ಎರಡೂ ಏಕಕಾಲದಲ್ಲಿ ನಡೆಯಬೇಕಾಗಿದೆ. ಪರಸ್ಪರ ವಿರುದ್ಧವಾದ ಈ ಕೆಲಸವನ್ನು ನಿರ್ವಹಿಸಲು ನಿನ್ನ ದಿವ್ಯಾವತಾರವು ಯಾವಾಗ ಎಲ್ಲಿ ಹೇಗಾಗುವುದೆಂದು ದೇವಾದಿಗಳೆಲ್ಲ ಕುತೂಹಲರಾಗಿದ್ದಾರೆ. ನಾರದ, ಕರ್ಮಧರ್ಮ ಪಾರಾಯಣರನ್ನು ಪರೀಕ್ಷಿಸಲು ಹೋಗಿ ನಾನೆಷ್ಟೋ ಬಾರಿ ವಿಪತ್ತಿ ಒಳಗಾಗಿದ್ದೆ. ಭೃಗುಮುನಿಯ ಶಾಪವನ್ನು ಇನ್ನು ಆರು ಜನ್ಮಗಳನ್ನೆತ್ತಿ ಕಳೆದುಕೊಳ್ಳಬೇಕು. ಅಲ್ಲದೆ ಶತ್ರು ಸೂಧನಿಗೆ ಪರಮೇಶ್ವರನಿತ್ತಿರುವ ವರದಿಂದ ನಾನೇ ಅವನೆದುರು ಪರಾಜಿತನಾಗಿ ಸುದರ್ಶನನನ್ನು ಕಳುಹಿಸಬೇಕಾಗಿದೆ. ಅದು ಬಲಿಯ ಯಾಗ ಪೂರ್ಣವಾಗುತ್ತದೆ, ನಡೆಯಿರಿ ಹೋಗೋಣ. ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿ ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು. ಗುರುವರಿಯ, ತಮ್ಮ ಅನುಗ್ರಹದಿಂದ ಈ ಮಹಾಯಾಗವನ್ನು ಮಾಡಿ ಮುಗಿಸಿದನು. ಬಲೀಂದ್ರ, ಇನ್ನು ಇಂದ್ರ ಪದವಿಯು ನಿನಗೆ ಚಿರಸ್ಥಾಯಿ ಆಯಿತು. ಮೂಲೋಕ ವಿಖ್ಯಾತನಾದೆ. ದೈತ್ಯೇಂದ್ರನಿಗೆ ಜಯವಾಗಲಿ. ಅದಾರೋ ರಾಹುವಂತೆ ಗುರುಗಳ ಮತ್ತು ನಿಮ್ಮ ದರ್ಶನಾಕಾಂಕ್ಷಿಗಳಾಗಿ ಬಂದಿದ್ದಾರೆ. ಬಲೀಂದ್ರ, ನಿಮ್ಮ ಮುತ್ತಾತನಿಗೆ ಮಂತ್ರಿ ಆಗಿದ್ದವನು, ದೈತ್ಯ ಕುಲಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿ ಅಜ್ಞಾತವಾಸದಲ್ಲಿದ್ದ ಆ ವೃದ್ಧನು ಯಾವ ಆಕಾಂಕ್ಷೆಯಿಂದ ಬರುತ್ತಿರುವನೋ ಏನೋ. ಏನಾದರೂ ಕೇಳಲಿ, ಕೊಡಲು ನಾನಿದ್ದೇನೆ, ಕೊಡಿಸಲು ಶ್ರೀಹರಿ ಇದ್ದಾನೆ. ದೈತ್ಯ ವೃದ್ಧ, ನಿಮಗೆ ಬಲೆಯ ಪ್ರಣಾಮಗಳು. ನೀವು ದೈತ್ಯ ಕುಲಕ್ಕೆ ಅಪಾರ ಸೇವೆ ಸಲ್ಲಿಸಿದ ವಿಚಾರ ಈಗ ತಾನೇ ಆಚಾರ್ಯರಿಂದ ವಿಹಿತವಾಯಿತು. ಈಗ ನೀವು ನನ್ನಿಂದ ಅಪೇಕ್ಷಿಸುವುದೇನನ್ನು? ನಿಮ್ಮ ರಾಜ್ಯದ ಶ್ರೇಯಸ್ಸನ್ನು. ಅದು ಶ್ರೀಹರಿಯ ಚಿತ್ತ. ಅವನ್ನು ನಂಬಿದರೆ ಮಂಜಿನಲ್ಲಿ ಮನೆಯನ್ನು ಕಟ್ಟಿದಂತೆಯೇ ಮಹಾರಾಜ. ನಿಮ್ಮ ಮಾತು ಅಸೂಯೆಯಿಂದಲ್ಲ,
ಗಂಧರ್ವರಿಬ್ಬರು ಆಡಿದ್ದನ್ನು ಕೇಳಿದನು, ಅದನ್ನೇ ಮತ್ತೆ ಹೇಳುತ್ತಿದ್ದೇನೆ. ಏನಂದು? ವಾಮನ ರೂಪದಿಂದ ದೈತ್ಯ ರಾಜಧಾನಿಯಲ್ಲಿ ಅವತರಿಸಿ ಬಲೀಂದ್ರನಲ್ಲಿ ಭಿಕ್ಷೆ ಬೇಡಲು ಬರುವನೆಂದು. ಆಹಾ, ಆನಂದದ ಸುದ್ದಿ. ದಾನವರುದ್ಧರೆ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ತೆಗೆದುಕೊಳ್ಳಿ ಈ ಮುಕ್ತಾಹಾರವನ್ನು. ಗುರುಗಳೇ, ನನ್ನ ಶ್ರೀಹರಿ ಬರುತ್ತಿದ್ದಾನೆ, ಅವನ ಸ್ವಾಗತಕ್ಕೆ ಸರ್ವ ಸಿದ್ಧತೆಗಳಾಗಲಿ. ರಾಹು, ಗುರಿ ತಪ್ಪಿತು, ನಿನ್ನ ಬೋಧೆ ವಿಫಲವಾಯಿತು. ಮೃತ್ಯುವಿಗೆ ಮುತ್ತಿಡಲು ಹೋಗುತ್ತಿದ್ದಾನೆ ಬಲೇಂದ್ರ. ಹೋಗು, ಈ ಊರಿನಲ್ಲಿರುವ ವಾಮನರನ್ನೆಲ್ಲ ಬಚ್ಚಿಟ್ಟು ಬಾ. ಬಾ ಹರಿಯೇ, ಬಾ ದಯಾನಿಧಿ. ನಿನ್ನ ಆಗಮನದಿಂದ ದೈತ್ಯಪುರಿ ಪಾವನವಾಯಿತು, ನನ್ನ ಕುಲಕೋಟಿಯೆಲ್ಲ ಪುನೀತವಾಯಿತು. ನಿನ್ನೀ ಪುಟ್ಟ ದೇಹದಲ್ಲಿ ವಿಶ್ವದ ತೇಜಸ್ಸಿನೆಲ್ಲ ತುಂಬಿಕೊಂಡು ಬಂದಿರುವ ಎಲ್ಲ ದೇವ, ನನ್ನಿಂದ ಯಾವ ಸೇವೆಯನ್ನು ನಿರೀಕ್ಷಿಸುತ್ತಿರುವೆ? ನಿನ್ನ ಈ ದಿವ್ಯ ತೇಜದಲ್ಲಿ ನನ್ನನ್ನೂ ಲೀನ ಮಾಡಿಕೊಳ್ಳಲಾರಿಯ ಪರಮಾತ್ಮ. ಬೇಡಲು ಬಂದ ಬ್ರಹ್ಮಚಾರಿ ನಾನು, ನೀಡಲು ನಿಂತಿರುವ ಚಕ್ರಾಧಿಪತಿ ನೀನು. ಬೇಡಿದ್ದನ್ನು ಇಲ್ಲವೆನ್ನುವ ಸೊಲ್ಲು ಬಲಿಯ ಹೃದಯದಲ್ಲಿ ಹುಡುಕಿದರೂ ಸಿಕ್ಕುವುದಿಲ್ಲ. ದಾನವೇಂದ್ರ, ಭಾಷೆ ಕೊಡುವ ಮೊದಲು ನನ್ನೊಂದು ಮಾತನ್ನು ಕೇಳು. ನಿಮ್ಮ ಕುಲಕ್ಕೆ ಗುರುವಾಗಿ ಸೇವೆ ಸಲ್ಲಿಸಿದ ನನ್ನ ಕಡೆಯ ಕೋರಿಕೆಯನ್ನು ನೆರವೇರಿಸಿಕೊಡು. ನಡೆಸಿಕೊಡುತ್ತೇನೆ ಗುರುವೆ, ನಡೆಸಿಕೊಡುತ್ತೇನೆ. ಮೊದಲು ವಾಮನನ ಭಿಕ್ಷೆ, ಅನಂತರ ನಿಮ್ಮ ಕೋರಿಕೆ. ನೋಡಿ ಗುರುವರಿಯ, ಬೇಡುವವನು ಜಗದ್ ರಕ್ಷಕ, ನೀಡುವವನು ಬಲಿದಾನವೇಂದ್ರ. ಈ ಸರದಿ ಎಲ್ಲರ ಪಾಲಿಗೂ ಬರದು. ವಿಶ್ವ ಈ ಹೊಸ ದೃಶ್ಯವನ್ನು ಅಚ್ಚರಿಯ ಬಿಚ್ಚು ಗಣಗಳಿಂದ ನೋಡಲಿ. ಬಲಿಯಂತೆ ದಾನ ನೀಡುವವರೇ ಬೇರಿಲ್ಲವೆನ್ನಲಿ. ಕೇಳು ನನ್ನ ಸ್ವಾಮಿ, ಏನು ಬೇಕೋ ಕೇಳು, ಕೊಡುತ್ತೇನೆ. ಬಲೀಂದ್ರ, ಮೋಕ್ಷ ದಾರಿಗೆ ಮುಳ್ಳಾಗದಿರಿ ಗುರುವೆ. ಮುಳ್ಳನ್ನು ಮೋಕ್ಷವನ್ನು ತಿಳಿದಿರುವೆಯಲ್ಲ ದೈತ್ಯೇಂದ್ರ. ಮೋಹ ಮಮಕಾರಗಳು ನಿಮ್ಮ ಕಣ್ಣನ್ನು ಸುತ್ತುಗಟ್ಟಿವೆ. ಪ್ರೇಮದಿಂದ ಪಾಲಿಸಿ ಪೋಷಿಸಿದ ಈ ನಿಮ್ಮ ಕೈಗಳು ತಮಗೂ ತಿಳಿಯದೆ ನನ್ನನ್ನು ಹಿಡಿದೆಳೆಯುತ್ತಿವೆ. ಬಿಡಿ ಗುರುವೆ, ಬಿಡಿ. ಬಲಿಯ ಮುಂದೆ ನೀಡಿದ ಕೈಗಳು ಎಂದೆಂದಿಗೂ ಬರಿದಾಗದಿರಲಿ. ಆಚಾರ್ಯರ ಮಾತಿನಲ್ಲೂ ಸತ್ಯಾಂಶ ಇರಬಹುದು. ಭಾಷೆ ಕೊಡುವ ಮೊದಲು ಅವರ ಹಿತೋಕ್ತಿಗಳನ್ನು ಕೇಳುತ್ತಾನೆ. ಇದು ನನ್ನನ್ನು ಪರೀಕ್ಷಿಸುವ ಚಿತ್ರೋಪಾಯವೇ ವಾಮನ. ಈಗ ನೀನೇ ಬೇಡ ಬಂದರೂ ನಾನು ಬಿಡುವುದಿಲ್ಲ. ಕೇಳು, ನಿನ್ನ ಅಭೀಷ್ಟವೇನು? ಬ್ರಹ್ಮಚಾರಿ ನಾನು, ನನಗೇನು ಬೇಕು? ದೇವದೇವಗಳಿಗಾಗಿ ಮೂರಡಿ ಭೂಮಿ ಇದ್ದರೆ ಸಾಕು. ಕೇವಲ ಮೂರಡಿ? ಮೂರಡಿ ಭೂಮಿ ಸಾಕೆ? ನಿರ್ಮಲ ಚಿತ್ತದಿಂದ ನೀನು ಕೊಡುವ ಆ ಮೂರಡಿಯೇ ನನಗೆ ಸ್ವರ್ಗ ಮತ್ತು ಪಾತಾಳಗಳಿಗಿಂತ ಹೆಚ್ಚು. ಈಗಲಾದರೂ ಅರ್ಥ ಮಾಡಿಕೊ ಬಲೀಂದ್ರ. ಬಲಿಯು ವಿಶ್ವದ ತುಂಬ ನೋಡುತ್ತಿರುವುದು ಬೇಡಲು ಬಂದಿರುವ ವಾಮನನ್ನೊಬ್ಬನನ್ನೇ. ದೇವಿ, ಕಮಂಡಲವನ್ನು ತೆಗೆದುಕೋ. ಹಳೆಯ ಪಾತ್ರೆಯಲ್ಲಿ ನೀರಿಲ್ಲವೆ? ಬೇರೆ ಇದನ್ನು ತೆಗೆದುಕೋ. ಅಯ್ಯೋ, ಮೃದನ ಕಣ್ಣು ಹೋಯಿತು. ಆಚಾರ್ಯರೇ, ಬಲಿ ನೀಡ ದಾನವನ್ನು ನೋಡಲು ಇಚ್ಛೆ ಇಲ್ಲದೆ ಕಮಂಡಲದಲ್ಲಿ ಮರೆಯಾಗಿದ್ದೀರಾ? ಗುರುವೇ, ಗುರುವೇ, ಹೊರಗಿನ ಕಣ್ಣೊಂದನ್ನು ಚುಚ್ಚಿ ಒಳಗಿನ ಕಣ್ಣನ್ನು ತರಿಸಿದ್ದಾನೆ ಪರಮಪುರುಷ. ಬಲೀಂದ್ರ, ನೀಡು ದಾನವನ್ನು, ನಿನ್ನ ಮೋಕ್ಷವನ್ನು ಸಾಧಿಸಿಕೋ. ಆರ್ಯಪುತ್ರ, ಶುದ್ಧೋದಕ. ಪರಮಾತ್ಮ, ಸ್ವೀಕರಿಸು ನಿನ್ನಡಿಯಲ್ಲಿ ಮೂರಡಿ ಭೂಮಿಯನ್ನು. ನನ್ನ ಅಜ್ಞಾನ ವಿಸ್ತೀರ್ಣದಿಂದ ಅಳೆದು ನೋಡುವೆಯ ಪರಮಾತ್ಮ? ಆನಂದದಿಂದ ತಲೆಯ ಮೇಲೆ ನಿನ್ನಡಿಯಿಟ್ಟು ನೀಡಿದ ದಾನವನ್ನು ಪೂರ್ಣ ಮಾಡಿಕೋ ಪರಮಾತ್ಮ. ಬಲೀಂದ್ರ, ನಿನ್ನ ತ್ಯಾಗ ಜಗತ್ತಿನ ಆದರ್ಶ. ನೀನು ಪಾತಾಳದಲ್ಲಿ ಇಂದ್ರ ಪದವಿಯನ್ನು ಅನುಭವಿಸುತ್ತಿರು. ನಿನ್ನ ಮನೆಯ ದ್ವಾರಪಾಲಕನಾಗಿ ಸರ್ವದಾ ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ. ಈ ಕಾರ್ತಿಕ ಶುದ್ಧ ಪಾಡ್ಯಮಿ ಇನ್ನು ಮುಂದೆ ಬಲಿಪಾಡ್ಯಮಿ ಎಂದು ಪ್ರಖ್ಯಾತವಾಗಲಿ.
ನಾನು ನನ್ನದು ಎಲ್ಲವೂ ನೀನೇ ಆಗಿರುವೆ ಪ್ರಾರ್ಥನಾದ ಪರಮಾತ್ಮ ಮಂತ್ರದ ಸರ್ವಶಕ್ತಿಯೇ ಈ ಪರಶು ತೆಗೆದುಕೋ ರಾಮ ಇನ್ನು ಮುಂದೆ ನೀನು ಪರಶುರಾಮನೆಂದು ಪ್ರಖ್ಯಾತನಾಗು ನಮ್ಮ ಈ ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ನಮಗೆ ಮಹದಾನಂದವಾಗಿದೆ ರಾಜೇಂದ್ರ ಆಶ್ಚರ್ಯ ಮಹದಾಶ್ಚರ್ಯ ಅರಸನ ಆತಿಥ್ಯವನ್ನು ಅಣಗಿಸುವಂತಿದೆ ಜಮದಗ್ನಿಗಳೇ ನಿಮ್ಮ ಈ ಆತಿಥ್ಯ ಅಸಂಖ್ಯಾತ ಪರಿವಾರವನ್ನು ಏಕಕಾಲದಲ್ಲಿ ಸಂತುಷ್ಟಪಡಿಸಿದ ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಸುರಧೇನು ಸುರಭಿ ಇರುವವರೆಗೂ ಸಂತುಷ್ಟಿ ನಮ್ಮ ಆಶ್ರಮದ ಸ್ವತ್ತು ರಾಜೇಂದ್ರ ನಿಮ್ಮ ಹೊಗಳಿಕೆಯೆಲ್ಲ ಆ ತಾಯಿಗೆ ಸೇರಿ ಹಾಗಾದರೆ ಇಷ್ಟೆಲ್ಲ ಒರಗಿಸಿದ್ದು ಈ ಧೇನುವೇ ಋಷಿವರ್ಯ ಜಗತ್ತಿನ ಅಪೂರ್ವ ವಸ್ತುಗಳನ್ನೆಲ್ಲ ಪಡೆದಿರುವ ನಾವು ಇಂತಹ ಧೇನು ಒಂದನ್ನು ಪಡೆದಿಲ್ಲ ದಯಮಾಡಿ ಇದನ್ನು ನಮಗೆ ಕೊಡುವಿರಾ ಕೊಟ್ಟು ತೆಗೆದುಕೊಳ್ಳುವಂಥವಳಲ್ಲ ಈ ತಾಯಿ ಕರುಣೆ ಇಟ್ಟು ಬರಬೇಕು ಅಷ್ಟೇ ಕಾರ್ತಿವೀರ್ಯನ ಆಜ್ಞೆ ಅಪ್ರತಿಹತವಾದದ್ದು ಬಾ ಎಂದು ಬೇಡುತ್ತೇನೆ ಬರೆದ್ರೆ ಬಲಾತ್ಕರಿಸಿ ಸಾಧುತ್ತೇನೆ ಬಲ್ಲೆ ಎನ್ನುವವರನ್ನು ಒಲಿಸಿಕೊಳ್ಳುವುದು ಬಲಾತ್ಕಾರದಿಂದ ಅಲ್ಲ ರಾಜೇಂದ್ರ ಒಟುಗಳಿಗೆ ಹೇಳಿಕೊಡುವ ಪಾಠ ನಮಗೂ ಪ್ರಾರಂಭವಾದಂತಿದೆ ಕಾರ್ತಿವೀರ್ಯನ ಬಯಕೆ ಎಂದೆಂದಿಗೂ ವಿಫಲವಾಗಕೂಡದು ಪಾರ್ಥವ ಈ ಕ್ಷಣದಿಂದ ಸುರಭಿ ನಮ್ಮದು ಕಣ್ಣೀರಿಡಬೇಡ ತಾಯಿ ನಿನ್ನ ದುರವಸ್ಥೆ ಕಾರಣನಾದ ನನ್ನನ್ನು ಕ್ಷಮಿಸು ಬಂದೆ ಅಂಜಿ ನಿನ್ನ ಕಣ್ಣುಗಳಲ್ಲಿ ನೀರು ಇರುತ್ತಿರುವುದೇಕೆ ಧೇನುವಿನ ಮೈ ಮುಟ್ಟಿದರೆ ಕೈಗಳು ಕತ್ತರಿಸಿ ಹೋದಾವು ಎಚ್ಚರಿಕೆ ಯಾರದು ಪಾರ್ಥವ ಹಿಡಿದು ಹಿಂದೆ ಬಿಡಿ ಈ ಬರಹಾರವನ್ನು ಏನಂದೆ ಮುನಿಬಾಲಕ ಸ್ವಾಮಿಯೊಡನೆ ಸರಸವಾಡುತ್ತಿರುವೆ ರತ್ನಗಳೆಲ್ಲಿದ್ದರೂ ಅದು ರಾಜನಿಗೆ ಸೇರಬೇಕಾದ್ದು ಯಮದಗ್ನಿಯು ಆ ಧೇನುವನ್ನು ಕೊಡುವುದಿಲ್ಲವೆಂದಾಗಲೇ ಅವನ ತಲೆ ಕೆಳಗುರುಳುತ್ತಿತ್ತು ಪಾಪ ಬಡಜೋಗಿ ಎಂದು ಬಿಟ್ಟು ಬಂದಿದ್ದೇನೆ ಮೃತ್ಯುಮುಖರಾದವರಿಗೆ ಯುಕ್ತಾಯುಕ್ತ ವಿವೇಚನೆ ಇರುವುದಿಲ್ಲ ರಾಜನ್ ಬಲಗರ್ವಿತನಾದ ನೀನು ನಿನ್ನ ಸಹಸ್ರ ಬಾಹುಗಳ ಶಕ್ತಿಯನ್ನು ಪರೀಕ್ಷಿಸಿಕೋ ಸಿದ್ಧನಾಗು Oh!
ಸುದರ್ಶನ, ನೀನು ವೈಕುಂಠದಲ್ಲಿರು, ಮತ್ತೆ ನಿನ್ನನ್ನು ದ್ವಾಪರದಲ್ಲಿ ಪಡೆದು ಚಕ್ರಧಾರಿ ಎನಿಸಿಕೊಳ್ಳುತ್ತೇನೆ. ಭೂರ್ಭವಸ್ತು ವಸ್ವಾ. ತಾಪಸ, ರೇಣುಕಿ ಬರಲಿಲ್ಲವೇ? ಇಲ್ಲ ತಂದೆ. ಆ ಮನಸ್ಸಿನಲ್ಲಿ ಪಾಪವನ್ನು ಹೊತ್ತವರಿಗೆ ಈ ಪವಿತ್ರ ಆಶ್ರಮದಲ್ಲಿ ಸ್ಥಳವಿಲ್ಲ. ಆಶೆ ಆಮಿಷಗಳಿಗೆ ತುತ್ತಾದ್ರಿಂದ ಮುಖಾವಲೋಕನ ಮಹಾಪಾಪ. ನಿಲ್ಲಬೇಡ, ಹೋಗು. ಸರಿಯಿಲ್ಲದೆ ಆದ ತಪ್ಪಿಗೆ ಕ್ಷಮೆ ಬೇಡುತ್ತೇನೆ. ವಿಧಿಸುವ ಶಿಕ್ಷೆಗೆ ಗುರಿಯಾಗುತ್ತೇನೆ ಸ್ವಾಮಿ. ಮನಸ್ಸು ಮಲಿನವಾದಂತೆ ಮುಖವೂ ಮಲಿನವಾಗಲಿ. ನಿನ್ನ ನೋಟ ಅನ್ಯರಿಗೆ ಅಸಹ್ಯವನ್ನುಂಟು ಮಾಡಲಿ. ಮತ್ತೊಂದು ಬಾರಿ ನನ್ನ ಕೂಗು ಈ ಜಗತ್ತಿನಲ್ಲಿ ಜಮದಗ್ನಿಗೆ ಕೇಳದಿರಲಿ. ಒಲಗು, ಒಲಗಿ ನನ್ನ ಆಶ್ರಮದಿಂದ. ಸಾವು ಈ ಶಾಪಕ್ಕಿಂತ ಸಾವಿರ ಪಾಲುಬೇನು. ನನಗದನ್ನೇ ಕರುಣಿಸಬಾರದೆ ಸ್ವಾಮಿ. ರೇಣುಕ, ನಿನ್ನ ದರ್ಶನ ಶ್ರೀಹತ್ತಿಗಿಂತಲೂ ಹೆಚ್ಚು ಪಾಪದಾಯಕ. ಹೋಗು, ಹೋಗುವುದಿಲ್ಲವೇ? ಮತ್ತೆ ಚಿಂತಿದ್ದೀರಿ ಸ್ವಾಮಿ? ಮಕ್ಕಳೇ, ನಿಮಗೆ ಯಾರಿಗೂ ನನ್ನ ಮೇಲೆ ಕನಿಕರವಿಲ್ಲವೆ? ರಾಮ, ರಾಮ! ತಾಪಸ, ಸುಮನಸ, ಮಹಾಪಾಪಿಷ್ಠರಾದ ಇವಳನ್ನು ದೂರ ಸೆಳೆದು ಶಿರಚ್ಛಾದನ ಮಾಡಿ. ನಮ್ಮಿಂದ ಸಾಧ್ಯವಿಲ್ಲ ತಂದೆ. ಜಮದಗ್ನಿಯ ಮಕ್ಕಳು ಅವಿಧೇಯರಾದ್ರೇನು? ನನಗೆ ಬರುತ್ತಿರುವ ಕೋಪದಲ್ಲಿ ನಿಮ್ಮನ್ನು ಸುಟ್ಟು ಬಿಡಲೆ. ನನಗೆ ಎದುರಾಡಿದ ನಿಮ್ಮ ಮುಖದಿಂದ ಮಾತೇ ಹೊರಡದಿರಲಿ. ನಮಸ್ಕಾರ ತಂದೆ. ತಮ್ಮಿಂದ ಬಲಾತ್ಕಾರವಾಗಿ ಎಳೆದೊಯ್ದ ಈ ಸುರಭಿಯನ್ನು ಬಿಡಿಸಿ ತಂದಿದ್ದೇನೆ. ಒಬ್ಬ ತಾಯಿಯ ಬಂಧು ವಿಮೋಚನೆ ಮಾಡಿದ ಪುಣ್ಯ ನಿನಗೆ ಬಂತು. ರಾಮ, ಮತ್ತೊಂದು ಪುಣ್ಯ ಕೆಲಸ ನಿನಗಾಗಿ ಕಾದಿದೆ, ಮಾಡುವೆಯಾ? ಆಜ್ಞೆ ಮಾಡಿ ತಂದೆ. ಮರುಮಾತನಾಡುವುದಿಲ್ಲವಷ್ಟೇ. ನಿಮ್ಮಾಜ್ಞೆಗೆ ಪ್ರತಿಯಾಡಿದರೆ ಹೆತ್ತ ತಾಯಾಣೆ. ಹೋಗು. ಅದು ನಮ್ಮ ಆಶ್ರಮವನ್ನು ಅಪವಿತ್ರಗೊಳಿಸಿದ ಪಾಪಿನಿ. ಕೊಂದು ಬಾ ಅವಳನ್ನು. ಏಕಣ್ಣ, ಏಕಣ್ಣ ಅಳುತ್ತಿದ್ದೀರಿ. ಈಕೆ ಯಾರು? ಈ ನಿಮ್ಮ ಮೌನದ ಅರ್ಥವೇನು? ತಂದೆಗೆ ಎದುರಾಡಿದ ಮಕ್ಕಳ ಮೂಕಿ ಆತನೆ ರಾಮ. ನಾನೇ ಇವರನ್ನು ಮಾತಾಡದಂತೆ ಶಪಿಸಿದ್ದೇನೆ. ನಿನ್ನಿಂದ ಮೃತಳಾದ ನಿನ್ನ ತಾಯಿಯನ್ನು ಇವರು ವಧಿಸುವುದಿಲ್ಲವೆಂದು ನನಗೆ ಎದುರಾಡಿದರು. ನಾನು ಮಾತು ವಧೆ ಮಾಡಿದನೆ? ಚಿಂತೆಯಿಲ್ಲ. ಪಿತೃವಾಕ್ಯ ಪರಿಪಾಲನೆ ಮಾಡಿದ ನೀನು ಮಹಾಕರ್ಮನಿಷ್ಠ. ನಿನಗಾಗಿ ಬೇರೊಂದು ಜಗತ್ತನ್ನೇ ಸೃಷ್ಟಿಸಿಕೊಡೆಂದು ಕೊಡುತ್ತೇನೆ. ಹೇಳು. ನನಗೆ ತಾಯಿ ಭಿಕ್ಷೆ ನೀಡಿ, ನನ್ನ ಸೋದರರಿಗೆ ಈ ಮೂಕತ್ವವನ್ನು ನಿವಾರಿಸಿ. ತಥಾಸ್ತು. ಹೇಳುತ್ತ, ನಿನ್ನ ರಾಮನ ಪುಣ್ಯ ನಿನ್ನ ಶಾಪವನ್ನು ನೀಗಿತು. ಅಮ್ಮ, ಸ್ವರ್ಗಕ್ಕಿಂತ ಹೆಚ್ಚಿನ ನನ್ನ ಸ್ವಾಮಿಯ ಚರಣ ಸೇವೆಯನ್ನು ಒದಗಿಸಿಕೊಟ್ಟ ಸತ್ಪುತ್ರನಪ್ಪ ನೀನು. ತಂದೆ, ಪಿತೃವಾಕ್ಯ ಪರಿಪಾಲನೆಯ ಪುಣ್ಯ ಎಷ್ಟಿದ್ದರು, ಮಾತೃಹತ್ಯೆ, ಬ್ರಹ್ಮಹತ್ಯೆಗಳು ನನ್ನ ಜೀವಿತದ ಕಳಂಕವಲ್ಲವೇ. ಈ ದೋಷ ನಿವಾರಣಾರ್ಥವಾಗಿ ನಾನು ಪುಣ್ಯತೀರ್ಥಗಳಿಗೆ ಹೋಗಿ ಬರುತ್ತೇನೆ. ಹೋಗಿ ಬಾ ಕುಮಾರ. ಹೇಳಕ, ಕುಮಾರನ ಬರುವವರೆಗೂ ಯಾಗಶಾಲೆಯ ನಿತ್ಯ ಕರ್ಮಗಳನ್ನು ನಿಶ್ಚಯದಿಂದ ಗಮನಿಸಿಕೊ. ನಾನಿನ್ನು ತಪೋ ನಿರತನಾಗುತ್ತೇನೆ. Thank you.
ವಿವಾಹಿತ. ಇದು ನಮ್ಮ ತಂದೆ ಕಾರ್ತವೀರ್ಯನನ್ನು ಕೊಂದವನ ತಂದೆ, ಸಮಾಧಿಯಲ್ಲಿರುವನು. ತೀರಿಸುತ್ತೇನೆ ತಾಯಿ, ಪ್ರಪಂಚದಲ್ಲಿ ಕ್ಷತ್ರಿಯ ಕುಲದ ಬೇರನ್ನೇ ಕಿತ್ತು ಬಿಸಾಡುತ್ತೇನೆ. ಈ ಮಸದಲಗಿನ ಗಂಡು ಕೊಡಲಿಯನ್ನು ರಾಜರಕ್ತ ಪ್ರವಾಹದಲ್ಲಿ ತೇಲಿಸಿಬಿಡುತ್ತೇನೆ. ಭೂಮಂಡಲವನ್ನು 21 ಬಾರಿ ಸುತ್ತಿ ಕ್ಷತ್ರಿಯ ಕುಲದ ಮನಕ್ಕೆ ಎಲ್ಲೂ ಮಳೆಯದಂತೆ ಮಾಡುತ್ತೇನೆ. ಬರ್ತೇನೆ ತಾಯಿ, ಬರ್ತೇನಮ್ಮ. ವಿವಾಹ ಗಂಗಣ ಬದ್ಧನಾದ ನಿನ್ನ ನಿಗ್ರಹ ಮತ್ತೊಂದು ಬಾರಿ ಭೂಮಿಯನ್ನು ಬರೆಸಿಕೊಂಡು ಬಂದ ಮೇಲೆ ಹೌದಪ್ಪ, ಏನಿದು ನಿನ್ನ ರೌದ್ರಾಕಾರ? ಪಿತೃವಧಿಯ ಪ್ರತೀಕಾರವಾಗಿ ನೀನು ಇದುವರೆಗೆ ಮಾಡಿದ ಕ್ಷತ್ರಿವಧಿಯೇ ಸಾಕಾಗಿದೆ. ಸಾತ್ವಿಕ ವೃತ್ತಿಯ ನಾವು ಆರ್ಜಿಸಿದ ತಪಶಕ್ತಿಯನ್ನು ವಿಶ್ವ ಕಲ್ಯಾಣಕ್ಕೆ ಮೀಸಲಾಗಿಸಿದೆ. ಹೋಗು, ನೀನು ಜಯಿಸಿರುವುದನ್ನೆಲ್ಲ ಕಶ್ಯಪರಿಂದ ಮತ್ತೆ ಕ್ಷತ್ರಿಯರಿಗೆ ಕೊಡಿಸಿ ತಪೋ ನಿರತನಾಗಪ್ಪ. ಆಜ್ಞೆ ತಾತ. ಗುರುಗಳೇ, ಅದೇನು ಕೆಂಧುಗಳು? ಪರಶುರಾಮರು ಕೋಪಾವೇಶಿತರಾಗಿ ಬರುತ್ತಿದ್ದಾರೆ. ಕಾರಣ? ನೀನು ಶಿವಧನಸ್ಸನ್ನು ಮುರಿದ ವಾರ್ತೆಯನ್ನು ಕೇಳಿರಬೇಕು. ಹೌದು ಮಹಾಮುನಿ, ನನ್ನ ಛಲದ ಅಗ್ನಿಕುಂಡಕ್ಕೆ ಆಹುತಿಯಾಗದೆ ಉಳಿದು ಶಿವಧನಸ್ಸನ್ನು ಮುರಿದ ಮಹಾವೀರನ ಪರಾಕ್ರಮವನ್ನು ಮತ್ತೆ ಪರೀಕ್ಷಿಸಲು ಬಂದಿದ್ದೇನೆ. ತಮ್ಮ ಪರೀಕ್ಷೆಗೆ ನಾನು ಸಿದ್ಧನಾಗಿದ್ದೇನೆ ಮುನಿವರ್ಯ. ಆಹ, ರಾಮನೇ ಪರಶುರಾಮ, ಪರಶುರಾಮನೇ ರಾಮ. ಕ್ಷಣಿಕವಾದ ಜಗತ್ತಿನಲ್ಲಿ ಶಾಶ್ವತವಾದ ದೇವಮೂರ್ತಿಗಳ ಮಿಲನ. ವಿಷ್ಣು ವಂಶದ ಉಭಯ ಮೂರ್ತಿಗಳೇ, ನಿಮ್ಮ ದರ್ಶನದಿಂದ ಧನ್ಯನಾದೆ, ಧನ್ಯನಾದೆ. ಈ ಸಾತ್ವಿಕ ಲೋಕದ ದಿವ್ಯ ತೇಜ ಕ್ಷತ್ರಿಯ ಕುಲದ ನಿನಗೆ ಹೇಗೆ ಲಭ್ಯವಾಯಿತು ರಾಮ? ಎಂಥ ತೇಜಸ್ಸು! ಅಗ್ನಿ ಪರ್ವತವನ್ನೇ ಅಣಕಿಸುವ ಕಿಡಿಬೆಳಕು. ಅಗ್ನಿ ಪರ್ವತ ಲೋಕವನ್ನು ಸುಡುತ್ತದೆ, ಕಿಡಿಬೆಳಕು ಅದನ್ನು ಬೆಳಗುತ್ತದೆ. ಸತ್ಯ ಧರ್ಮಗಳ ಉದ್ಧಾರಕ್ಕಾಗಿ ನಾನು ರಾಜರುಂಡಗಳನ್ನು ರಾಶಿ ಹಾಕಿದ್ದೇನೆ. ಅದಕ್ಕಾಗಿ ನಾನು ರಾಜವಂಶದಲ್ಲೇ ಜನ್ಮವೆತ್ತಿದ್ದೇನೆ. ಜಗತ್ ಕಲ್ಯಾಣದ ಮಹಾಕಾರ್ಯ ನಿನ್ನಿಂದ ಸಾಧ್ಯವೇ? ಪರೀಕ್ಷೆಯು ಪ್ರಾರಂಭವಾಗಲಿ ಪರಶುರಾಮ. ನಿನ್ನೊಡನೆ ಯುದ್ಧ ಮಾಡಿ ನಿರ್ಧರಿಸಿಕೊಳ್ಳಲು ವೇಳೆಯಿಲ್ಲ ದಾಶರಥೆ. ಕಶ್ಯಪರಿಗೆ ಈ ಭೂಮಿಯನ್ನು ದಾನವಾಗಿ ಕೊಟ್ಟು ಬಿಟ್ಟಿದ್ದೇನೆ. ಸೂರ್ಯಾಸ್ತನಾದ ಮೇಲೆ ನಾನಿಲ್ಲಿರಕೂಡದು. ಇದು ನನ್ನ ಸರ್ವಶಕ್ತಿಯ ಪ್ರತೀಕ ಈ ಗೋದಂಡ. ಇದನ್ನು ನೀನು ಭಾಗಿಸಿದರೆ ನನ್ನನ್ನು ಪೂರ್ಣ ಪರಾಭವಗೊಳಿಸಿದಂತೆ. ತೆಗೆದುಕೋ. ಮುನಿಯೇ, ಅಹಂಕಾರ ಅಪಾಯಕರವಾದ ಆಯುಧ. ಅದು ಶತ್ರುವನ್ನು ಕೊಲ್ಲುವುದಕ್ಕಿಂತ ಮುಂಚೆ ತನ್ನನ್ನೇ ಕೊಂದು ಬಿಡುತ್ತದೆ. ದುಡುಕಿನ ಕ್ಷಣಗಳು ತಿದ್ದಿಕೊಳ್ಳಲಾಗದ ತಪ್ಪುಗಳನ್ನು ಮಾಡಿಸಿಬಿಡುತ್ತವೆ. ಇದು ನಿಮ್ಮ ಬಿಲ್ಲನ್ನು ಬಗ್ಗಿಸುತ್ತೇನೆ. ನನ್ನ ಗರ್ವದ ತಲೆಯನ್ನೂ ತಗ್ಗಿಸಿಬಿಟ್ಟೆ ರಾಮ. ನನ್ನ ಎಲ್ಲ ತೇಜಸ್ಸು ತಪಸ್ಸುಗಳನ್ನು ನಿನಗೆ ಧಾರೆ ಎರೆಯುತ್ತೇನೆ. ಇಂದಿಗೆ ನನ್ನ ಅವತಾರದ ಕರ್ತವ್ಯ ಮುಗಿಯಿತು. ಈ ಧನಸ್ಸು ನಿನ್ನ ಅವತಾರದ ಉದ್ದೇಶ ಸಾಧನೆಗೆ ಮೀಸಲಾಗಲಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ.
ತ್ರಿಲೋಕ ವಿಜಯಿಯಾದ ರಾವಣನ ಮುಂದೆ ತೃಣ ಸಮಾನರಾದ ಮಾನವರು ಮಾಡಿದ ಮೋಸವನ್ನು ಕೇಳಿದ್ರಾ ಪೂಜ್ಯರೇ? ನನಗರಿವಿಲ್ಲದೆ ವೀರೋಚಿತವಾದ ಸ್ವಯಂವರನ್ನು ನೇರ್ಪಡಿಸಿದ ಆ ಜನಕ, ಶಿವಧನಸ್ಸನ್ನು ಮುರಿದು ಜಾನಕಿಯನ್ನು ವಿವಾಹವಾದ ಆ ರಾಮ, ಈಗ ಆ ರಾಮನು ಅಯೋಧ್ಯೆ ರಾಜ್ಯಾಭಿಷಕ್ತನೂ ಆಗಲಿದ್ದಾನೆ. ರಾವಣೇಶ್ವರ ಅವನು ಮಹಾಪರಾಕ್ರಮಿ. ಆ ಕೋಪಿಸಿಕೊಳ್ಳಬೇಡ ದೈತ್ಯರಾಜ, ನಿನ್ನನ್ನು ಸೆರೆ ಹಿಡಿದಿದ್ದನಲ್ಲ ಆ ಕಾರ್ತಿವೀರ್ಯ, ಅವನನ್ನು ಕೊಂದ ಪರಶುರಾಮನನ್ನು ಬಲ್ಲೆಯಷ್ಟೇ. ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡಲೆಣಿಸಿದ ಆ ಪರಾಕ್ರಮಿ ಪರಶುರಾಮನನ್ನು ಪರಾಭವಗೊಳಿಸಿ ಅವನಿಂದ ವಿಷ್ಣು ಧನಸ್ಸನ್ನು ಪಡೆದಿದ್ದಾನೆ ಆ ರಾಮ. ಬಲಾಬಲಗಳ ಪರಿಚಯ ಮಾಡಿಕೊಳ್ಳದೆ ಯುದ್ಧಕ್ಕೆ ಹೋಗುವುದು ವಿರೋಚಿತವಲ್ಲ, ಚೆನ್ನಾಗಿ ಆಲೋಚಿಸು. ರಾವಣ, ಆ ರಾಮನು ಸಾಮಾನ್ಯನಲ್ಲ, ಮೃತ್ಯುವು ಅವನ ಬಾಣದಲ್ಲಿ ಯಾವಾಗಲೂ ಅಡಗಿರುತ್ತಾನೆ. ನಾನೇನು ಬರುತ್ತೇನೆ ದೈತ್ಯರಾಜ, ರಾಮಚಂದ್ರನ ರಾಜ್ಯಾಭಿಷೇಕ ಸಮಯಕ್ಕೆ ನಾನಲ್ಲಿರಬೇಕು. ನಾರಾಯಣ ನಾರಾಯಣ. ಅಮ್ಮ ಆಶೀರ್ವದಿಸು ತಾಯಿ, ನಾಳೆ ನನಗೆ ರಾಜ್ಯಾಭಿಷೇಕ. ಹಾಗಾದ್ರೆ ನಿಮ್ಮ ತಂದೆಯ ಮಾತನ್ನು ಸುಳ್ಳಾಗಿಸುವಿಯಾ ರಾಮಭದ್ರ? ನೀವು ಹೇಳುತ್ತಿರುವುದೇನನ್ನು ತಾಯಿ? ಕೊಟ್ಟ ಮಾತನ್ನು ನಡೆಸಿಕೊಡಲಾಗದೆ ನಿಮ್ಮ ತಂದೆಯು ಪಡುತ್ತಿರುವ ಪಡಿಪಾಟಲನ್ನು. ಅಂದರೆ? ರಾಮ, ಹಿಂದೆ ನನಗೆ ನೀಡಿದ್ದ ಎರಡು ವರಗಳನ್ನು ಇಂದು ಕೇಳಿದೆ, ನಿನ್ನಾಣೆ ನಡೆಸಿಕೊಡುವೆನೆಂದರು. ಭರತನಿಗೆ ಪಟ್ಟಾಭಿಷೇಕವನ್ನು, ನಿನಗೆ 14 ವರ್ಷ ವನವಾಸವನ್ನು ಕೋರಿದೆ. ತಕ್ಷಣವೇ ಪ್ರಜ್ಞೆ ತಪ್ಪಿದವರಂತೆ ಈ ಆಟ ಹೂಡಿದ್ದಾರೆ. ತಂದೆ, 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 ನನ್ನನ್ನು ಬಿಟ್ಟಗಲಬೇಕಿಲ್ಲ ಎಂದು ಆಡಿದ ಮಾತಿಗೆ ತಪ್ಪು ವಿರಾಮ. ಬೇಡ ತಂದೆ, ಬೇಡ. ಅಮ್ಮ, ತಂದೆಯವರ ಮಾತನ್ನು ನಾನು ನಡೆಸಿಕೊಡುತ್ತೇನೆ ತಾಯಿ. ಬೇಡ ರಾಮಚಂದ್ರ, ಬೇಡ ರಾಮ. ರಾಮ, ಶಾಂತರಾಗಿ ತಂದೆ, ಶಾಂತರಾಗಿ. ಅಮ್ಮ, ನನ್ನ ಮೇಲೆ ನಿನಗೆಷ್ಟು ಅಭಿಮಾನವಮ್ಮ. ಅತ್ಯಂತ ನಿಷ್ಠುರವೂ ಸಹನಾತೀತವೂ ಆದ ಈ ರಾಜ್ಯಭಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿ ವನ್ಯ ಪ್ರದೇಶದ ಶಾಂತಿಮಯ ಸುಖ ಜೀವನಕ್ಕೆ ನನ್ನನ್ನು ಕಳುಹಿಸುತ್ತಿರುವೆಯಲ್ಲ. ಆಹಾ, ನಿನ್ನ ಮಾತೃವಾತ್ಸಲ್ಯವೇ ವಾತ್ಸಲ್ಯ. ಹಿಂದೆ ಈಗಲೇ ನಾನು ವನವಾಸಿಯಾಗುತ್ತೇನೆ. ಸೂರ್ಯವಂಶದರಸರು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲವೆಂದು, ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಿಯಾದನೆಂದು ತಂದೆಗೆ ತಾವೇ ತಿಳಿಸಿಬಿಡಿ ತಾಯಿ. ಬರ್ತೇನಮ್ಮ. ಜಗದಲ್ಲಿ ಪ್ರಿಯರ ಮನವ ತಿಳಿಯಲು ಯಾರಿಗೂ ಅಳವಲ್ಲ. ಅಗೋ ಅಯೋಧ್ಯ ರಾಜಮಂದಿರದೆ ಕಾಂತಿಯು ಇಲ್ಲಿಲ್ಲ, ಕಾಂತಿಯು ಇನ್ನಿಲ್ಲ. ಸೂರ್ಯವಂಶದ ಕೀರ್ತಿ ಕಳಶವ ಕಿತ್ತುಗೆದಳು ಕೈಕೆ, ಸೂರ್ಯವಂಶದ ಕೀರ್ತಿ ಕಳಶವ ಕಿತ್ತುಗೆದಳು ಕೈಕೆ. ಸಾರ್ವಭೌಮನ ಪ್ರೇತಮೂರ್ತಿಯ ಏರಿಸಿದಳು ನಭಕೆ. ಪುರತ ಪುಣ್ಯವೇ ರಾಮನ ರೂಪದಿ ತೆರಳಿರೆ ಕಾನನಕ್ಕೆ, ನೆರಳಿನಂತೆ ಸೌಮಿತ್ರಿಯ ಸಹಿತ ನಡೆದಳು ಜನಕಸುತೆ, ನಡೆದಳು ಜನಕಸುತೆ. ಭರತ ಬಂದಿದನು ಕೇಳಿದ ಕ್ಷಣ ಕಳಮಳಿಸಿದನವನು, ಜರಿದು ಮಾತೆಯ ಮೂದಲಿಸಿದನು ಪಾತಕಿಯಂದವನು. ರಾಜಪದವಿಯ ರಾಮನ ಪಾದಕ್ಕೆ ಒಪ್ಪಿಸಬೇಕೆನ್ನುತ್ತಾ,
ಕಾಡು ಮೇಡುಗಳ ಕಾಲು ನಡೆಯಲೇ ನಡೆದಿಹನ ಭರತ ನಡೆದಿಹನ ಭರತ ಕೂಟದಲ್ಲಿ ಬೆಂದ ಹೃದಯಗಳು ಹೊಂದಿಕೊಂಡವು ಶಾಂತಿ ಪ್ರೇಮದಲ್ಲಿ ರಾಮ ಪಾದುಕೆಯ ಶಿರದಲ್ಲಿ ಧರಿಸಿ ಮರಳಿದ ನಾ ಭರತ ನೇಮದಿಂದ ಸಿಂಹಾಸನ ತಿರಿಸಿ ಆಳಿದ ಸಾಕೇತ ಶೂರ್ಪನಖೆಯ ಮುಖ ಭಂಗ ಮಾಡಿದ ಲಕ್ಷ್ಮಣ ಸಾಹಸದೇ ಧರದೂಷಣ ವಧೆ ಮಾಡಿದ ರಾಮನು ಧರ್ಮದ ರಕ್ಷಣೆಗೆ ರಾಮನು ಧರ್ಮದ ರಕ್ಷಣೆಗೆ ಕರದೂಷಣ ತ್ರಿಶಿರಸ್ಸುಗಳ ವಧೆ ತಂಗಿ ಶೂರ್ಪಣಖೆಯ ಮಾನಭಂಗ ಇವುಗಳ ಸೇಡು ತೀರಿಸಿಕೊಳ್ಳದಿದ್ದರೆ ರಾಕ್ಷಸ ಕುಲಕ್ಕೆ ಅವಮಾನ ನಿಷ್ಪಾಪರಾದ ರಾಮಲಕ್ಷ್ಮಣರನ್ನು ಹಿಂಸಿಸಿದ್ದು ದ್ವೇಷಿಸಿದ್ದು ಕಾಮಿಸಿದ್ದು ಎಲ್ಲವೂ ರಾಕ್ಷಸ ಕುಲಕ್ಕೆ ಅಪಮಾನವಲ್ಲವೇನಣ್ಣ ಅಮಂಗಳ ಸ್ತುತಿ ಪಾಠಕ ಅವರೇನು ನಿನ್ನ ಒಡಹುಟ್ಟಿದವರೇ ಬಂಧುಗಳೇ ಬಳಗವೇ ಅವರ ಪಕ್ಷ ವಹಿಸಿ ಮಾತನಾಡುತ್ತಿರುವೆಯಲ್ಲ ದೈವಬಲದ ಕಿರೀಟವನ್ನಿಟ್ಟು ಸತ್ಯದ ವಜ್ರ ಕವಚವನ್ನು ತೊಟ್ಟು ಧರ್ಮದ ಅಸ್ತ್ರವನ್ನು ಹಿಡಿದು ನಿಂತಿದ್ದಾರೆ ಆ ಪುರುಷೋತ್ತಮರು ತಂಗಿಯ ರೂಪ ವಿಕಾರಗೊಳಿಸಿದ ಆ ನರಾಧಮರು ನಿನಗೆ ಪುರುಷೋತ್ತಮರಲ್ಲವೇ ಆಗಲೇ ಅವರ ವಂಚನೆಗೆ ವಂಚನೆ ದ್ರೋಹಕ್ಕೆ ದ್ರೋಹ ಸೇಡಿಗೆ ಸೇಡು ತೀರಿಸಿಕೊಳ್ಳುತ್ತೇನೆ ಬಾವ ನೀನು ಸ್ವರ್ಣ ಮೃಗವಾಗಿ ಅವರಿರುವ ಪಂಚವಟಿಯಲ್ಲಿ ವಿಹರಿಸುತ್ತಿರು ನಾನು ಸನ್ಯಾಸಿ ವೇಷದಿಂದ ಸಮಯ ಕಾದು ಸೀತಾಪಹರಣ ಮಾಡುತ್ತೇನೆ ಆ ರಾಮ ಲಂಕೆಗೆ ಬಂದು ನನ್ನ ತಂಗಿಯ ರೂಪ ವಿಕಾರಕ್ಕೆ ನ್ಯಾಯ ಕೊಟ್ಟು ತನ್ನ ಪೌರುಷ ಪರಾಕ್ರಮಗಳಿಂದ ಸೀತೆಯನ್ನು ಕರೆದೊಯ್ಯಲಿ ಇಲ್ಲವೇ ಅವನನ್ನು ನನಗೊಪ್ಪಿಸಿ ಶರಣಾಗತನಾಗಿ ಪ್ರಾಣ ಉಳಿಸಿಕೊಳ್ಳಲಿ ನೀವು ಹೊರಡು ಆ ರಾಮನನ್ನು ಆದಷ್ಟು ಬೇಗ ಆಶ್ರಮದಿಂದ ದೂರ ಸೆಳೆದೊಯ್ಯ ರಾವಣೇಶ್ವರ ಮತ್ತೆ ರಾಮ ಬಾಣಕ್ಕೆ ಆಹುತಿ ಕೊಡಲು ನಾನೇ ಸಿಕ್ಕಿದ್ದೇನೆ ಏನಂದೆ ದ್ರೋಹಿ ಹಾ ಹಾ ಸಾವಧಾನ ದೈತ್ಯೇಂದ್ರ ಸಾವು ಇಲ್ಲಾದರೇನು ಅಲ್ಲಾದರೇನು ನಿನ್ನ ಆಜ್ಞಾ ಪರಿಪಾಲನೆಯನ್ನು ಪರಮಪುರುಷರ ಪಾದಾರವಿಂದವನ್ನು ನಾನು ಏಕೆ ತಪ್ಪಿಸಿಕೊಳ್ಳಲಿ ಇದು ಹೋಗುತ್ತೇನೆ ಪ್ರಿಯತಮ ಅದು ಅಲ್ಲಿ ನೋಡಿ ಆಕಾಶದ ಕಾಮನ ಬಿಲ್ಲಿನಂತೆ ಕಾಣುತ್ತಿರುವ ಆ ಕನಕ ಮೃಗವನ್ನು ಅಂತಹದೊಂದು ಜಿಂಕೆ ನಮ್ಮ ಆಶ್ರಮದ ಬಳಿಯಲ್ಲಿದ್ದರೆ ಅದರೊಡನೆ ಆನಂದದಿಂದ ಕಾಲ ಕಳೆಯುತ್ತೇನೆ ನಿಮಗೆ ನನ್ನ ಕಾಟವೂ ಸ್ವಲ್ಪ ಕಡಿಮೆಯಾಗುತ್ತದೆ ಲಕ್ಷ್ಮಣ ಇಂತಹ ಮೃಗವನ್ನು ಇದುವರೆಗೂ ನಾನು ಕಂಡಂತಿಲ್ಲ ಅಣ್ಣ ಇದು ಪ್ರಕೃತಿದತ್ತವಾದ ಪ್ರಾಣಿ ಎಂದೇ ತೋರುವುದಿಲ್ಲ ತಮ್ಮನಿಗೆ ಶೂರ್ಪನಖಿಯ ಪ್ರಕರಣದಿಂದ ಈಚೆಗೆ ಯಾರಲ್ಲಿಯೂ ಯಾವುದರಲ್ಲಿಯೂ ನಂಬಿಕೆಯೇ ಇಲ್ಲ ಸದ್ಯ ನಮ್ಮನ್ನು ಸಂದೇಹಿಸಲಿಲ್ಲವಲ್ಲ ಅದೇ ಪುಣ್ಯ ಲಕ್ಷ್ಮಣನ ದೃಷ್ಟಿಯಲ್ಲಿ ಯಾವಾಗಲೂ ಸೌಂದರ್ಯಕ್ಕಿಂತ ಸತ್ಯವೇ ಹೆಚ್ಚು ಕಾಣುತ್ತದೆ ಜಾನಕಿ ಹಿಡಿದುಕೊಡುವುದಿಲ್ಲ ಎಂದು ಒಂದೇ ಮಾತಿನಲ್ಲಿ ಹೇಳಬಾರದೆ ಆಗಿ ಪುತ್ರ ಬಳಿ ಸುಳಿಯುವ ವಿಪತ್ತನ್ನು ಕಂಡು ಇಷ್ಟೊಂದು ವ್ಯಾಮೋಹವೇ ತಾಯಿ ಅಸಹಾಯ ಶೂರರಾದ ಇಬ್ಬರು ಬಿಲ್ಲಾಳುಗಳು ಬೇಡದ ಜಿಂಕೆ ಒಂದನ್ನು ಹಿಡಿದುಕೊಡುವ ಇಚ್ಛೆ ಇಲ್ಲದೆ ಬಳಸಿ ಬಳಸಿ ಮಾತನಾಡುತ್ತಿದ್ದಾರೆ ಅನುಜ ಆಶ್ರಮದ ರಕ್ಷಣೆ ನೀ ಮಾಡುತ್ತಿರು ಮಾಯಾಮೃಗದ ಬೇಟೆ ನಾನಾಡಿ ಬರುತ್ತೇನೆ ರಾಕ್ಷಸರ ಮಾಯಿಯ ಪರಿಚಯ ನಿಮಗಿಲ್ಲ ತಾಯಿ ಜಗದ್ರಕ್ಷಕನಿಗೆ ಜಿಂಕೆಯಿಂದ ವಿಪತ್ತೂ ಇಲ್ಲ ನನ್ನ ಸಹಾಯ ನಿರೀಕ್ಷಣೆಯೂ ಇಲ್ಲ ತಾಯಿ ನಿನ್ನ ದೃಢತೆ ನನಗಿಲ್ಲ ಲಕ್ಷ್ಮಣ ಮಾಯಿಯ ಬಂಧನಕ್ಕೆ ನೀವು ಒಳಗಾದಿರಾ
ಸನ್ಯಾಸಿಯಂತಿರುವ ನಿನ್ನ ಈ ಸೋಗಿನಲ್ಲಿ ಮತ್ತಾವ ಕಾಮವಾಸನೆಯೂ ಇಲ್ಲವಷ್ಟೇ. ಸಹಸ್ರ ಸರ್ಪಗಳು ಕಚ್ಚಿದರೆ ಸಹಿಸಬಲ್ಲೆ, ಆದರೆ ಈ ಮಾತು ಅಸಹನೀಯವಮ್ಮ. ಹಾಗಾದರೆ ಹೋಗು, ನನ್ನ ರಾಮಚಂದ್ರನನ್ನು ನನಗೆ ಕೊಟ್ಟು ನನ್ನಿಂದ ಆಶೀರ್ವಾದವನ್ನು ಪಡೆ. ನಿಮ್ಮ ಹರಕೆಯ ಪುಣ್ಯವೂ ನನ್ನ ನೆರವಿಗೆ ಬರುತ್ತಿಲ್ಲ, ಹೋಗಲಾರದೆ ಹೋಗುತ್ತಿದ್ದೇನೆ. ಆದರೂ ತಾಯಿ, ಈ ಸಪ್ತಋಷಿಯ ಆಜ್ಞೆಯನ್ನು ಮೀರಬೇಡಿ. ಭವತಿ ಭಿಕ್ಷಾಂದೇ. ಜನಕರಾಜನ ಮಗಳು ರಾಮಚಂದ್ರನ ಧರ್ಮಪತ್ನಿ ಸೀತೆಯು ನಮಸ್ಕಾರ ಮಾಡುತ್ತಿದ್ದಾಳೆ. ಶುಭೆ, ನೀನಿಲ್ಲಿರುವಿ ಎಂದು ತಿಳಿದೆ ಅನ್ಯರು ಯಾರಿಂದಲೂ ಭಿಕ್ಷೆಯನ್ನು ತೆಗೆದುಕೊಳ್ಳದೆ ನಿನ್ನಲ್ಲಿಗೆ ಬಂದಿದ್ದೆ. ಅದು ನನ್ನ ಪರಮಭಾಗ್ಯ. ಇದೋ ಬಂದೆ. ಭದ್ರೆ, ನೀ ನೀಡುವ ದಾನ ನನಗೆ ಪಂಚಭಕ್ಷ ಪರಮಾನ್, ಮೋಕ್ಷದ ಮೊದಲ ತುತ್ತು. ಈಗ ಬಾ, ನೀಡು. ಸಪ್ತ ಋಷಿ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ ಸೌಮಿತ್ರ, ತಾವೇ ದಯಮಾಡಿ ಬಂದು ಪರಿಗ್ರಹಿಸಿ. ಸನ್ಯಾಸಿಯಾದ ನನ್ನಲ್ಲಿ ಸಂದೇಹವೇ? ಈ ಆಜ್ಞೆ ಆತಂಕಗಳಿಂದ ನನ್ನ ಆತಿಥ್ಯ ನಡೆಯದಿದ್ದಲ್ಲಿ ನಾನಿನ್ನೇ ಹಸಿವಿನಿಂದ ಸತ್ತು ಹೋಗುತ್ತೇನೆ, ಬ್ರಹ್ಮಹತ್ಯಾ ದೋಷ ನಿನಗೆ ಬರುತ್ತದೆ. ಹಾಗೇನ್ಬೇಡಿ ಸ್ವಾಮಿ, ಅಜಿತ ಸತ್ಕಾರಕ್ಕಿಂತ ಮಿಗಿಲಾದ ದೇವ ಪೂಜೆಯೇ ಇಲ್ಲ. ಇದು ಬಂದೆ. ನಾನು ಕೆಲವು ದಿನಗಳಿಂದಲೂ ಕಾದಿದ್ದ ದಾನ, ನೀನು ನೀನಾಗಿ ನೀಡಿದ ದಾನ. ಬಾ ಪ್ರೇಯಸಿ, ಹತ್ತು ವಿಮಾನವನ್ನು. ಮತ್ತೊಂದು ಮಾತು ನಿನ್ನ ಮುಖದಿಂದ ಬರುವುದಾದರೆ ಪರಾತ್ಕರಿಸಿ ಬಂಧಿಸಿ ತೆಗೆದುಕೊಂಡು ಹೋಗಬೇಕಾದೀತು. ನೀನು ರಾಕ್ಷಸ, ಲಕ್ಷ್ಮಣನ ಮಾತು ಸತ್ಯವಾಯಿತು. ಅಣ್ಣ ಲಕ್ಷ್ಮಣ, ನೀನು ಮೋಸ ಹೋದ್ಯಾ? ಅತ್ತಿಗೆಯವರ ಕಟ್ಟಪ್ಪಣೆ ನನ್ನ ದೃಢ ಸಂಕಲ್ಪವನ್ನು ಧೃತಿಗೆಡಿಸಿ ಬಿಟ್ಟಿತಣ್ಣ. ನಿನ್ನ ಪಾದದಾನೆ ನಾನು ನಿರಪರಾಧಿ. ನಾನು ನೆನೆಸಿಕೊಂಡಂತೆ ಆಯ್ತು. ಬಾ ಲಕ್ಷ್ಮಣ. ಗೋದಾವರಿ ದೇವಿ ಮೌನವಾಂತಿ ಏಕೆ, ವೈದೇಹಿ ಏನಾದಳು, ವೈದೇಹಿ ಏನಾದಳು. ಪ್ರೀತಿಯ ಅಮೃತವನೆರೆದು ಜೀವ ಜ್ಯೋತಿಯ ಬೆಳಗಿ, ನೀತಿ ನೇಹದ ದಾರಿ ತೋರಿದವಳು, ವೈದೇಹಿ ಏನಾದಳು, ವೈದೇಹಿ ಏನಾದಳು. ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ, ನಿನ್ನದನಿ ಜತೆಯಲ್ಲೇ ತನ್ನದನಿ ಸೇರಿಸುತ್ತ, ಪ್ರೇಮಗಾನದ ಸುಧೆಯ ಹರಿಸಿದವಳು, ವೈದೇಹಿ ಏನಾದಳು,
ವೈದೇಹಿಯೇನಾದಳು ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ ಎಲ್ಲ ನಗು ಮೊಗವೆಲ್ಲ ತನ್ನೊಡನೆ ನಗಲೆಂದು ಶಿರದಲ್ಲಿ ಧರಿಸಿದವಳು ವೈದೇಹಿಯೇನಾದಳು ವೈದೇಹಿಯೇನಾದಳು ಮಸಣ ಮೌನದೆ ಸುಳಿವ ವಿಪಿನವಾಸಿಗಳೇ ನೀವು ಧರಣಿ ಜಾತೆಯ ಕಾಣಿರ ಧರಣಿ ಜಾತೆಯ ಕಾಣಿರ ನೇಸರನೆ ನೀನೇಕೆ ಮೋರೆ ಮರೆ ಮಾಡುತ್ತಿಹೆ ಸೀತೆ ಇರುವನು ತೋರೆಯ ಸೀತೆ ಇರುವನು ತೋರೆಯ ವೈದೇಹಿಯೇನಾದಳು ವೈದೇಹಿಯೇನಾದಳು ಲಕ್ಷ್ಮಣ ನನ್ನ ದುರದೃಷ್ಟ ಪ್ರವಾಹದಲ್ಲಿ ಸೀತೆಯೊಬ್ಬಳು ಕೊಚ್ಚಿ ಹೋದಳು ನನ್ನನ್ನು ಹಿಂಬಾಲಿಸಿದರೆ ನಿನ್ನನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಏನೋ ಅಯೋಧ್ಯೆಗೆ ಹಿಂತಿರುಗಪ್ಪ ಹಾಗೆನ್ನ ಬೇಡಿ ಅಣ್ಣ ಹಗಲು ಸೂರ್ಯನನ್ನು ಬಿಟ್ಟಿರುವುದೇ ಮಾತೆಯನ್ನರಸದೆ ಹಿಂತಿರುಗುವುದೇ ಇಲ್ಲ ನನ್ನಿಂದ ಸಾಧ್ಯವಿಲ್ಲ ಅಣ್ಣ ನಗು ಮಗ ನೋಡಲು ಕಾದಿದ್ದೀರಾ ನಗು ಮಗ ನೋಡಲು ಕಾದಿದ್ದೀರಾ ರಘುಪತಿ ರಾಘವ ರಾಜ ರಾಮನ ನಗು ಮಗ ನೋಡಲು ಕಾದಿದ್ದೀರಾ ನಗು ಮಗ ನೋಡಲು ಕಾದಿದ್ದೀರಾ ರಘುಪತಿ ರಾಘವ ರಾಜ ರಾಮನ ನಗು ಮಗ ನೋಡಲು ಕಾದಿದ್ದೀರಾ ನಗು ಮಗ ನೋಡಲು ಕಾದಿದ್ದೀರಾ ಅರಿವಿನ ಎಳೆಯ ಹರೆಯದ ವೇಳೆಗೆ ದೇಹವು ಜರಿಯ
ರಘುಪತಿ ರಾಘವ ರಾಜ ರಾಮನ ನಗುಮೊಗ ನೋಡಲು ಕಾದಿಹಿರ ನಗುಮೊಗ ನೋಡಲು ಕಾದಿಹಿರ ರಾಮ ರಘುರಾಮ ರಾಮ ರಘುರಾಮ ರಾಮ ರಘುರಾಮ ರಾಮಲಕ್ಷ್ಮಣರೇ, ಇಂದ್ರಶಾಪದಿಂದ ನಾನಿಲ್ಲಿ ಪರ್ವತಾಕಾರನಾಗಿ ಬಿದ್ದಿದ್ದೆ. ನಿಮ್ಮಿಂದ ನನ್ನ ಶಾಪ ವಿಮೋಚನೆಯಾಯಿತು. ಋಷಿಮೂಕದಲ್ಲಿ ಸುಗ್ರೀವನು ಸೀತಾನ್ವೇಷಣ ಕಾರ್ಯದಲ್ಲಿ ನೆರವಾಗುವನು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ರಾಮ ರಾಮಚಂದ್ರ ನಾನು ಶಬರಿ. ಬಲ ದಿನಗಳಿಂದಲೂ ನಿನ್ನ ಬರುವಿಗೆ ಕಾದಿದ್ದೆನು ರಾಮ. ಪುರುಷೋತ್ತಮ, ಈ ದೀನಳ ಆದಿತ್ಯವನ್ನು ಸ್ವೀಕರಿಸುವ ಯಾ ತಂದೆ? ನಿನ್ನ ಭಕ್ತಿಯ ಸೆರೆಯಲ್ಲಿ ನನ್ನ ಮುಕ್ತಿಯ ಮಹಾದ್ವಾರವನ್ನು ಕಾಣುತ್ತಿದ್ದೇನೆ. ನೀಡು ನೀಡು ತಾಯಿ ನಿನ್ನ ಆತಿಥ್ಯವನ್ನು. ಹೀಗೆ ಬಾನಪ್ಪ. ಕುಳಿತುಕೊಳ್ತಂದೆ. ಈಗ ಪ್ರತಿದಿನವೂ ನಾನು ನಿನಗಾಗಿ ಕುಯ್ದಿಟ್ಟಿರುವ ಹೂಹಣ್ಣುಗಳು ತೆಗೆದುಕೋ ರಾಮ. ಇದು ದುಂಡು ಹೊಡೆದಿದೆ, ಇದು ಬೇಡ. ಇದು ಚೆನ್ನಾಗಿದೆ, ಇದು ತೆಗೆದುಕೋ ರಾಮ. ಸ್ವಲ್ಪ ತಾಳು, ಇದು ಹುಳಿಯಾಗಿದ್ದರೆ ನೀನು ಹೇಗೆ ತಿನ್ನುವೆ? ಹೌದು, ಇದು ಹುಳಿ. ಇದು ಬಹಳ ಚೆನ್ನಾಗಿದೆ. ಬಹಳ ರುಚಿಯಾಗಿದೆ, ತೆಗೆದುಕೋ ರಾಮ. ಅಣ್ಣ ಎಂಗಲು ಲಕ್ಷ್ಮಣ, ಈಕೆ ನೀಡುತ್ತಿರುವುದು ಎಂಜಲು ಹಣ್ಣಲ್ಲ, ಭಕ್ತಿಯ ಹೃದಯವನ್ನು. ಆಸೆ ಇಂಗುವ ತನಕ, ಕಣ್ಣು ತುಂಬುವ ತನಕ ಸೇವೆ ಮಾಡಲಿ ಬಿಡು. ಶಬರಿ, ನಾವು ಸೀತಾನ್ವೇಷಣಕ್ಕೆ ಹೋಗಬೇಕು. ಋಷ್ಯಮುಖ ಪರ್ವತದಲ್ಲಿದೆ, ನಿನಗೆ ಗೊತ್ತೇ? ಓ, ತೋರಿಸುತ್ತೇನೆ ಬನ್ನಿ. ಧನುರ್ಧಾರಿಗಳು ಈ ಮಾರ್ಗವಾಗಿಯೇ ಬರುತ್ತಿದ್ದಾರೆ. ಅವರು ವಾರೀಕರಿಗೆ ಬರಾಗಿರಬಹುದು.
ಎಲ್ಲರೂ ಒತ್ತುಕೊಳ್ಳಿ. ಲಕ್ಷ್ಮಣ, ಈತನ ಕರ್ಣಕುಂಡಲಗಳನ್ನು ನೋಡಿದೆಯಾ? ನನ್ನ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಕಾಣುವುದು? ಆತನೇ ಮಹಾವಿಷ್ಣುವೆಂದು, ಆತನ ಸೇವೆಗೆ ನನ್ನ ಜೀವ ಮೀಸಲೆಂದು ನನ್ನ ತಾಯಿ ಅಂಜನಾದೇವಿ ಹೇಳಿದ್ದರು. ನನ್ನನ್ನು ಉದ್ಧರಿಸಿ ಕಾಪಾಡಬೇಕು ಪ್ರಭು. ಸುಗ್ರೀವ ರಾಜೇಂದ್ರ, ಭಯವಿಲ್ಲ, ಬನ್ನಿ ಬನ್ನಿ. ನಮ್ಮ ಭಾಗ್ಯದ ಸೂರ್ಯನ ಉದಯಿಸಿದ್ದಾನೆ. ಬಾರಿಯ ನಿಗ್ರಹದೊಂದಿಗೆ ಸುಖರಾಜ್ಯವನ್ನು ಅನುಭವಿಸುವರಂತೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಸ್ವಾಮಿ, ಸುಗ್ರೀವ ರಾಜೇಂದ್ರ, ಆಂಜನೇಯನು ಹೇಳಿದ ಮಾತು ಸತ್ಯವಾದರೆ ನಾನು ವಾಲಿಯನ್ನು ನಿಗ್ರಹಿಸಿ ನಿನಗೆ ಕಿಷ್ಕಿಂಧನೆ ರಾಜ್ಯಾಭಿಷೇಕ ಮಾಡಿಸ. ನನಗೆ ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ನೆರವಾಗಬೇಕು. ಆಜ್ಞ ಪ್ರಭು. ನಮ್ಮಿಬ್ಬರ ಸ್ನೇಹಕ್ಕೆ ಈ ಅಗ್ನಿ ಸಾಕ್ಷಿಯಾಗಿದೆ. ಸುಗ್ರೀವ ರಾಜೇಂದ್ರ, ನುಡಿದಂತೆ ನಡೆದಿದ್ದೇನೆ, ಅದನ್ನೇ ನಿನ್ನಿಂದ ಬಯಸುತ್ತೇನೆ. ಆಂಜನೇಯನೊಂದಿಗೆ ಎಲ್ಲರೂ ಸಿದ್ಧರಾಗಿದ್ದಾರೆ ಪ್ರಭು. ಸೀತಾನ್ವೇಷಣಕ್ಕೆ ಸ್ವಾಮಿ ಆಗಿ ನಿರೀಕ್ಷಿಸುತ್ತಿದ್ದಾರೆ. ಆಂಜನೇಯ, ಸೀತೆಯನ್ನು ಕಂಡರೆ ಗುರುತಾಗಿ ಈ ಅಂಗುಳೀಯವನ್ನು ಕೊಡು. ಸೀತೆಯೆಂದು ನಿರ್ಧರಿಸುವ ಕೆಲವು ಕುರುಹುಗಳನ್ನು ಹೇಳುತ್ತೇನೆ, ಬಾ. ಕಂಡುಕು, ಹೋಗಿ ಬಾ ವೀರ. ಸತ್ಯ ಧರ್ಮಗಳ ಸರ್ವಶಕ್ತಿ ನಿನ್ನ ಬೆಂಗಾವಲಾಗಿರಲಿ. ಆಂಜನೇಯ, ಮಾತೆಯ ದರ್ಶನವಾದರೆ ನಿಮ್ಮ ಪಾದ ಸೇವೆಯ ಪುಣ್ಯ ನಿರೀಕ್ಷಣೆಯಲ್ಲಿ ಲಕ್ಷ್ಮಣ ಇನ್ನೂ ಬದುಕಿದ್ದಾನೆಂದು ಹೇಳು. ಮಾರುತಿ, ಮಾತೆಯ ದರ್ಶನವಾದರೆ ನಮ್ಮೆಲ್ಲರ ನಮಸ್ಕಾರಗಳನ್ನು ತಿಳಿಸು. ಸೀತೆ, ಅಷ್ಟದಿಕ್ಪಾಲಕರು ಅಣಿಮಾದಿ ಅಷ್ಟಸಿದ್ಧಿಗಳು ಅಡಿಗಡಿಗೆ ಪೂಜೆ ಮಾಡುತ್ತಿರುವ ರಾವಣೇಶ್ವರನು ನಿನ್ನೆದುರು ನಿಂತರೂ ಈ ಉದಾಸೀನತೆಯೇ? ಆತ್ಮಸ್ತುತಿ ತೇಲಿಗೇಡಿತನದ ಕುರಿತು ರಾಮಚಂದ್ರನನ್ನು ತುಂಬಿಕೊಂಡಿರುವ ಕಣ್ಣುಗಳು ವಂಚಕನನ್ನು ದ್ರೋಹಿಯನ್ನು ಎಂದೂ ನೋಡಲಾರು. ತಂಗಿಯ ಮಾನಭಂಗ, ಸೋದರ ಕರದೂಷಣಾದಿಗಳ ಸಾವಿನ ಪ್ರತೀಕಾರ ಈ ನಿನ್ನ ಅಪಹರಣ. ಹೇಡಿತನಕ್ಕೂ ಕಳ್ಳತನಕ್ಕೂ ಬೇರೆ ಹೆಸರು ಪ್ರತೀಕಾರ. ಏನಂದೆ? ಊರು ಹೇಳುವುದನ್ನು ಸೀತೆ ಹೇಳಿದಳು. ಮಂಡೋದರಿ, ನೀನಿಲ್ಲಿ ಬಂದಿಯೇಕೆ? ಲಂಕೆಯ ಮಾನ ಮಣ್ಣು ಪಾಲಾಗುತ್ತಿದ್ದರೆ ನೋಡುತ್ತಾ ಕುಳಿತಿರಲೇ ಪ್ರಭು. ಹಾಗಾದರೆ ನೀನು ನನ್ನ ಪ್ರತಿಸ್ಪರ್ಧಿ? ಅಲ್ಲ ಸ್ವಾಮಿ, ಮಂಡೋದರಿಯು ನಿಮ್ಮ ಪಾದದ ಧೂಳು, ಸತ್ಯ ಧರ್ಮಗಳು ಈಗ ನಿಮ್ಮ ಎದುರಾಳಿಗಳು. ತಂಗಿಯ ಮಾನಭಂಗ, ಸೋದರರ ಸಾವು ನನ್ನ ಪರಾಭವ. ಈ ಮುಮ್ಮುಖದ ಹಾಸಿನಲ್ಲಿ ಸೀತಾಸತ್ವದ ಪಗಡೆಯನ್ನಿಟ್ಟು
ನನ್ನ ಮನೋದಾರ್ಢ್ಯದ ದಾಳವನ್ನು ಉರುಳಿಸಿದ್ದೇನೆ. ಸೋಲೋ ಗೆಲುವೋ ಕೊನೆಯವರೆಗೂ ಸಾಧಿಸಿಯೇ ಬಿಡುತ್ತೇನೆ. ತಾಯಿ, ಮಗಳೇ, ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿ ತಂದಂತೆ ನಿನ್ನನ್ನು ತಂದಿದ್ದಾರೆ. ತನ್ನನ್ನು ಸುಟ್ಟುಕೊಳ್ಳುವರು, ಲಂಕೆಯನ್ನೇ ಸುಟ್ಟು ಬಿಡುವರು ಕಾಣೆ. ಏನಾದರೂ ನಿನ್ನ ಪಾತಿವ್ರತಿ ರಕ್ಷಣೆಗಾಗಿ ನನ್ನ ಜೀವ ಮೀಸಲು. ನಿಶ್ಚಿಂತಳಾಗಿರು. ಶ್ರೀರಾಮಚಂದ್ರ, ತಡೆ ತಾಯಿ, ತಡೆ, ದುಡುಕಬೇಡ. ತಾಯಿಯು ಸ್ವಾತಂತ್ರ್ಯದಿಂದಲೂ ದೇವತ್ ನನ್ನನ್ನು ವಂಚಿಸಿರುವನಲ್ಲ. ಜನನಿ, ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಶ್ರೀರಾಮಚಂದ್ರನ ದೂತ, ಸುಗ್ರೀವನ ಸಚಿವ ಹನುಮಂತ. ಇದು ರಾಮಚಂದ್ರನ ಘನಮುದ್ರಿಕೆ. ನಿಮ್ಮ ಅನುಮಾನ ಕಳೆಯಲು ಈ ಅಂಗುಳಿಯವನ ತನಗೆ ಕೊಟ್ಟು ಆದಷ್ಟು ಬೇಗ ಇಲ್ಲಿಂದ ಬಿಡಿಸಿ ಕರೆದೊಯ್ಯುವುದಾಗಿ ರಾಮಚಂದ್ರ ಹೇಳಿ ಕಳುಹಿಸಿದ್ದಾನಮ್ಮ. ಲಕ್ಷ್ಮಣ ಸ್ವಾಮಿ ತಮ್ಮ ಪಾದಾರವಿಂದಗಳ ಸೇವೆಗೆ ಸರ್ವದಾ ಕಾತರಿಸುತ್ತಿರುವುದಾಗಿ ಬೆನ್ನವಿಸಿದರು. ಸುಗ್ರೀವಾದಿಗಳು ತಮಗೆ ಪ್ರಣಾಮವನ್ನು ಅರ್ಪಿಸಿದ್ದಾರೆ. ತಮ್ಮ ದರ್ಶನವಾದದ್ದಲ್ಲದೆ ಆಹಾರವನ್ನು ಕೂಡ ತೆಗೆದುಕೊಳ್ಳಕೂಡದೆಂದಿದ್ದೆ. ಅಮ್ಮ, ಇಲ್ಲಿ ಬಿದ್ದಿರುವ ಹಣ್ಣುಗಳನ್ನು ತಿನ್ನಲು ಅಪ್ಪಣೆ ಕೊಡುವಿರ ತಾಯಿ? ಹಾಗೆಯೇ ಮಾಡಿ ತಪ್ಪುವೀರ. ಜೈ ರಘುವೀರ ಸಮರ್ಥ. ತಾಯಿ, ತಮ್ಮನ್ನು ನೋಡಿದ ಗುರುತಿಗಾಗಿ ಏನಾದರೂ ದಯಪಾಲಿಸಿದರೆ ನಮ್ಮ ರಾಮಚಂದ್ರ ಮೂರ್ತಿಗೆ ತೋರುತ್ತೇನಮ್ಮ. ಧನ್ಯವಾದ್ಮಿ, ಧನ್ಯವಾದ್ಮಿ. ಜೈ ರಘುವೀರ ಸಮರ್ಥ. ಜನಕ, ಅಶೋಕವನವನ್ನು ಹಾಳು ಮಾಡಿ ಅಕ್ಷಯನನ್ನು ಕೊಂದ ಕೋರಗವನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿದ್ದೇನೆ. ಬ್ರಹ್ಮಾಸ್ತ್ರವನ್ನು ಮಾನಿಸಿ ಇದುವರೆಗೂ ಸುಮ್ಮನಿದ್ದೆ. ರಾಮಣೇಶ್ವರ, ನನಗೊಂದು ಆಸನವನ್ನು ಕೊಡು. ಇಲ್ಲವಾದರೆ ನಮ್ಮ ಪ್ರಭುವನ್ನು ಅವಮಾನಿಸಿದಂತೆ. ಶಿಕ್ಷಾರ್ಹರನ್ನು ಆಸನ ಕೊಟ್ಟು ಉಪಚರಿಸುವುದು ರಾವಣನ ನೀತಿ ನಿಯಮಗಳಲ್ಲ. ಲಂಕೇಶ್ವರನ ಎದುರು ಇದುವರೆಗೆ ಯಾರೂ ಈ ರೀತಿ ವರ್ತಿಸಿ ಜೀವದಿಂದ ಉಳಿದಿಲ್ಲ. ನಿನ್ನ ಬಾಲದ ಬಲವೆಷ್ಟೆಂಬುದನ್ನು ಕ್ಷಣಾರ್ಧದಲ್ಲಿ ವ್ಯಕ್ತ ಮಾಡಿಕೊಡುತ್ತೇನೆ. ಮೊದಲು ನೀನು ಆರೆಂಬುದನ್ನು ಬಗಳು. ಆತ್ಮಶಕ್ತಿಯ ಅಂತರ್ಜ್ಯೋತಿಯನ್ನು ಅಹಂಕಾರದಿಂದ ಆರಿಸಬೇಡ ರಾವಣ. ನಾನು ಶ್ರೀರಾಮಚಂದ್ರನ ಕಿಂಕರ, ನಿನ್ನ ಭಾಗದ ಮೃತ್ಯು. ಏನಂದೆ? ಇಷ್ಟು ಉದ್ಧಟತನದಿಂದ ವರ್ತಿಸುವ ನೀನನ್ನು ಉಳಿಯಕೂಡದು. ಅಣ್ಣ, ದೂತನನ್ನು ಕೊಲ್ಲುವುದು ರಾಜಧರ್ಮವಲ್ಲ. ಧರ್ಮಾಧರ್ಮಗಳ ವಿವೇಚನೆಯ ಪಾಠ ನಿನ್ನಿಂದ ನನಗೆ ಬೇಕಾಗಿಲ್ಲ. ನಿನ್ನೊಬ್ಬ ತಪ್ಪಿಗೆ ಲಂಕೆಯನ್ನೇ ರಾಬಾಣಕ್ಕೆ ಆಹುತಿ ಕೊಡಬೇಡ. ಲಂಕೆಯಲ್ಲಿ ಎಂಥವರು ಹುಟ್ಟಿದರೂ ಹುಟ್ಟಲಿ, ವಿಭೀಷಣನಂತಹ ಸ್ವಜನ ದ್ರೋಹಿ ಹುಟ್ಟಿದಿರಲಿ. ವಿಭೀಷಣ, ನಿನಗಿನ್ನೂ ಈ ಲಂಕೆಯಲ್ಲಿ ಸ್ಥಳವಿಲ್ಲ. ಸತ್ಯ ಧರ್ಮರಹಿತವಾದ ಈ ಲಂಕೆಯಲ್ಲಿ ನನಗಿರಲು ಇಚ್ಛೆ ಇಲ್ಲ. ಬರುತ್ತೇನೆ. ಇಂದ್ರಜಿತ್ತು, ಈ ಕೋರಗದ ಬಾಲಕ್ಕೆ ಬೆಂಕಿಯನ್ನಿಟ್ಟು ಕಳುಹಿಸು. ಶೂರ್ಪನಕ್ಷೆಯ ಮಾರುಭಂಗದಿಂದ ನಮ್ಮ ಹೃದಯವನ್ನು ಸುಡುತ್ತಿರುವ ಬೆಂಕಿ ಇವರ ಬಾಲವನ್ನು, ಇವರನ್ನು ಕಳುಹಿಸಿರುವ ವಂಶವನ್ನು ಸುಡುತ್ತದೆ ಎಂದು ಹೇಳಿ. ವಿಷಯ ಜೀವಿಗೆ ಅಧಿಕಾರದ ಅಮಲೆ ಇರಿದರೆ ನಡೆಯುವುದಿಲ್ಲ ಅತ್ಯಾಚಾರಗಳು. ರಾವಣೇಶ್ವರ, ಈಗಲೂ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸು. ಸತ್ಯಧರ್ಮಗಳ ಸಾಮ್ರಾಟನಾಗು. ವೀರರ ಸಾಮ್ರಾಜ್ಯ ಶತ್ರು ನಿಪಾತದಲ್ಲಿ, ರಣಭೂಮಿಯ ಜಯಭೇರಿಯಲ್ಲಿ. ಹಾಗೂ ನಿನ್ನ ರಾಮನಿಗೆ ಹೇಳು, ಯುದ್ಧ ನಮ್ಮಿಬ್ಬರಿಗೆ ಅನಿವಾರ್ಯವೆಂದು, ಆದಷ್ಟು ಬೇಗ ಅದಕ್ಕೆ ಸಿದ್ಧನಾಗಬೇಕೆಂದು. ಇಂದ್ರಜಿತ್ತು, ಹೊರಡು.
ತಾಯಿಯನ್ನು ಕಂಡು ನಮ್ಮ ಅಳಲನ್ನು ಹೇಳಿ ಈ ಚೂಡಾಮಣಿಯನ್ನು ಗುರುತಾಗಿ ಪಡೆದು ರಾವಣನನ್ನು ಸಂಧಿಸಿ ಹಿತೋಕ್ತಿಗಳನ್ನಾಡಿ ಯುದ್ಧವು ಅನಿವಾರ್ಯವೆನ್ನಲು ವಿಧಿಯಿಲ್ಲದೆ ಮರಳಿದೆ ಸ್ವಾಮಿ ಆಂಜನೇಯ ನಿನ್ನ ಉಪಕಾರಕ್ಕೆ ನಾನೇನು ಕೊಡಲಿ ನಿನ್ನ ಕಿಂಕರನಿಗೆ ಕಿಂಕರನಾಗಿರುವ ಭಾಗ್ಯ ಕೊಡು ದೇವ ಹಾಗಲ್ಲ ಹನುಮ ದಶರಥ ರಾಜೇಂದ್ರನಿಗೆ ನಾಲ್ಕು ಜನ ಮಕ್ಕಳಿದ್ದರು ಇಂದಿನಿಂದ ನೀನು ಐದನೇವನಪ್ಪ ಧನ್ಯನಾದೆ ಧನ್ಯನಾದೆ ಇನ್ನು ಶತ್ರು ವಿಗ್ರಹಕ್ಕೆ ಪ್ರಾರಂಭಿಸೋಣ ಪರಮಾತ್ಮ ಜಯ ರಘುವೀರ ಸಮರ್ಥ ಸುಗ್ರೀವ ಜಾಂಬುವಾದಿಗಳೇ ಲಂಕೆಯ ಪ್ರಕೃತಿ ದೇವತೆ ಧರ್ಮದೇವತೆಯೂ ಹೌದೆನ್ನುವಂತಿದೆ ಸಮರ ಅನಿವಾರ್ಯವೆನ್ನುವುದು ರಾವಣನ ನಿರ್ಧಾರ ನನ್ನ ಪುರಪ್ರವೇಶಕ್ಕೆ ಮೊದಲು ಅಡ್ಡಿ ಮಾಡಿದ್ದು ವಿಷ್ಣು ಚಕ್ರವೊಂದೆ ಅದು ಮಂಡೋದರಿ ದೇವಿಗೆ ನಾರಾಯಣನಿಂದ ನೀಡಲ್ಪಟ್ಟ ದಾನವಂತೆ ಎದುರಾಳಿಯ ಸತ್ಯ ಪರಾಕಾಷ್ಠತೆಯನ್ನು ಹೊಗಳಿ ನನ್ನ ಸಮರೋತ್ಸಾಹವನ್ನು ಸಡಿಲಿಸಬೇಡ ಮಾರುತಿ ಜಾನಕಿಯ ಬಂಧ ವಿಮೋಚನೆಯೇ ಲಂಕೆಗೆ ನಾವು ಬಂದ ದಂಡಯಾತ್ರೆಯ ಮುಖ್ಯ ಗುರಿ ಹೋಗು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ರಣಪೂಜೆ ಮಾಡಿ ನನಗೆ ಕಂಕಣ ಕಟ್ಟಿಸಲು ಒಬ್ಬ ದ್ವಿಜೋತ್ತಮನನ್ನು ಕರೆತ ಲಂಕೆಯಲ್ಲಿ ನನಗಂಥವರಾರ ಪರಿಚಯವೂ ಇಲ್ಲವಲ್ಲ ಪ್ರಭು ಎಲ್ಲರಿಗಿಂತ ಹೆಚ್ಚು ಪರಿಚಯವುಳ್ಳ ರಾವಣೇಶ್ವರನಿಲ್ಲವೇ ಭೀತರಾಗುವರೆ ಸರ್ವಧರ್ಮ ಶಾಸ್ತ್ರಗಳ ಪಾರಂಗತನಾದ ಉತ್ತಮೋತ್ತಮ ಆಚಾರ್ಯನು ಮತ್ತಾವನಿರುವನು ಕಪಿಶ್ರೇಷ್ಠರೇ ಅವನು ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ ವಿಶ್ರವಸ್ತಿನ ಮಗ ಹೋಗು ಮಾರುತಿ ನಾನು ಕರೆದನೆಂದರೆ ಅವನು ಒಲ್ಲೆನೆನ್ನುವುದಿಲ್ಲ ಜೈ ರಘುವೀರ ಸಮರ್ಥ ಜನಕ ನರವಾನರ ಸೈನ್ಯ ಲಂಕೆಯ ಎಲ್ಲೆಯಲ್ಲಿ ಬೀಡುಬಿಟ್ಟಿದೆ ಯುದ್ಧ ಸನ್ನದ್ಧರಾಗುವ ಮೊದಲೇ ಆಕ್ರಮಿಸಿ ಅವರನ್ನು ಇಲ್ಲದಂತಾಗಿಸಿ ಬಿಡುತ್ತೇನೆ ಇಂಥ ಅಧರ್ಮಯುಕ್ತವಾದ ಮಾತನ್ನು ನಿನ್ನಿಂದ ನಿರೀಕ್ಷಿಸಿರಲಿಲ್ಲ ಮಗನೇ ರಾಮರಾವಣರ ಯುದ್ಧದ ಅಂತರಾರ್ಥವೇ ಬೇರೆ ಯುದ್ಧ ಬೇಡವೆಂದರೆ ಸೀತೆಯನ್ನು ಲಂಕೆಗೆ ಕರೆತರುತ್ತಿರಲಿಲ್ಲ ಅಶೋಕವನ್ನು ಹಾಳಾಗುತ್ತಿರಲಿಲ್ಲ ಅಕ್ಷಯನ ಮರಣ ಒದಗುತ್ತಿರಲಿಲ್ಲ ಲಂಕೆ ಅಗ್ನಿಗೆ ಆಹುತಿಯಾಗುತ್ತಿರಲಿಲ್ಲ ಇದು ಅನಿವಾರ್ಯ ಇಂದ್ರಜಿತ್ತು ಇದು ಅನಿವಾರ್ಯ ನನ್ನ ಅನಿಶ್ಚಿತ ಬರವಿಗೆ ಕ್ಷಮೆ ಕೇಳುತ್ತೇನೆ ಪೌಲಸ್ತ್ಯ ಬ್ರಹ್ಮನ ವಂಶಜನು ಸಕಲ ವೇದ ಪಾರಂಗತನು ವಿಪ್ರೋತ್ತಮನೂ ಆದ ಆಚಾರ್ಯ ರಾವಣನನ್ನು ಅರಸುತ್ತ ಬಂದೆ ಕಾರಣ ಶ್ರೀರಾಮಚಂದ್ರನು ಲಂಕೆ ಮೇಲೆ ಯುದ್ಧ ಹೂಡಲಿದ್ದಾನೆ ಮುಹೂರ್ತ ನಿಶ್ಚಯಿಸಿ ರಣಪೂಜೆ ಮಾಡಿ ಕಂಕಣ ಕಟ್ಟಿಸಿಕೊಳ್ಳಲು ಆಚಾರ್ಯ ರಾವಣನಿಗೆ ಆಮಂತ್ರಣ ಕಳುಹಿಸಿದ್ದಾನೆ ಕ್ಷಣ ತಾಳು ಕಪಿವೀರ ನಾನೇ ಅವನು ನಿನ್ನ ರಾಮನ ಆಮಂತ್ರಣವನ್ನು ಆದರದಿಂದ ಒಪ್ಪಿಕೊಂಡಿದ್ದೇನೆ ನಡೆ ಕಪಿವೀರ ಅಣ್ಣ ಅಂದ್ರೆ ಲಂಕೇಶ್ವರ ಸಾರ್ವಭೌಮ ಅವೆಲ್ಲವೂ ನಾನು ಗಳಿಸಿಕೊಂಡ ಪದವಿ ಪಟ್ಟೆಗಳು ನನ್ನ ಪ್ರಿಯ ಜನರೇ ನನ್ನ ಜನ್ಮ ಸಿದ್ಧವಾದ ಹಕ್ಕು ಈ ಪೌರೋಹಿತ್ಯ ನನಗಿಂತ ಉತ್ತಮರು ಯಾರೂ ಇಲ್ಲವೆಂದು ಅರಿತು ರಾಮ ನನಗೇ ಹೇಳಿ ಕಳುಹಿಸಿದ್ದಾನೆ ಆಚಾರ್ಯ ರಾವಣನಿಗೂ ರಾಜ ರಾಮನಿಗೂ ದ್ವೇಷವಿಲ್ಲ ಅಸೂಯೆ ಇಲ್ಲ ಛಲವಿಲ್ಲ ನಾನು ಗುರು ಅವನ ಶಿಷ್ಯ ಇಷ್ಟೇ ನಮ್ಮ ನಮ್ಮ ಸಂಬಂಧ ನಡೆ ವಾನರ ಜೈ ರಘುವೀರ ಸಮರ್ಥ ಬನ್ನಿ ಬನ್ನಿ ಆಚಾರ್ಯರೇ ರಘುಕುಲೋತ್ಪನ್ನನು ದಶರಥ ರಾಜೇಂದ್ರನ ಜ್ಯೇಷ್ಠ ಪುತ್ರನೂ ಆದ ರಾಮನು ನಮಸ್ಕರಿಸು ನಿನ್ನ ಉದಾತ್ತತೆಯ ಆಹ್ವಾನ ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿಬಿಟ್ಟಿದೆ ರಾಜ ವಿಳಂಬಿಸಬೇಡ ಇನ್ನೊಂದು ಮುಹೂರ್ತ ಮೀರಿದರೆ ಲಂಕೆಯನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಬೇಗ ಸಂಕಲ್ಪ ಮಾಡು ರಣಕಂಕಣವನ್ನು ನಾನೇ ಕಟ್ಟುತ್ತೇನೆ ಕನಸಿನಲ್ಲಿಯೂ ಎಣಿಸಲಾಗದು ನೋಡ ಲೋಕದ ಮುಳ್ಳು ನಾಲಿಗೆಯಲ್ಲಿ ರಾವಣನೊಬ್ಬ ರಾಕ್ಷಸ ಲಂಕೆಯಲ್ಲಿ ಅವನೇ ಧರ್ಮದೇವತೆಯ ಪ್ರೇಮದ ಪುತ್ರ ರಾಮಚಂದ್ರ ಇನ್ನು ನೀನು ವಿಶ್ವದಲ್ಲಿ ವಿಜೇತ ಗುರುವೇ ನಿಮ್ಮ ಮನಸ್ಸು ಗಂಗೆಯಂತೆ ನಿರ್ಮಲ ತಿಳಿನೀರಿನ ಬಸಿರಿನಲ್ಲಿ ಬಗ್ಗಡವೇ ಹೆಚ್ಚು ಮೋಹ ಮಮತೆ ಮತ್ಸರಗಳ ಆವೇಶ ಯಾರನ್ನೂ ಬಿಟ್ಟದ್ದಲ್ಲ ರಾಮಚಂದ್ರ ಎಂದು ಏನಾಗಬೇಕು ಅದು ಆಗಿಯೇ ತೀರುತ್ತದೆ ತೆಗೆದು ಇದು ನನ್ನ ಪ್ರಾಣದ ಕರ್ಪೂರವನ್ನು ಹೊತ್ತಿಸಿ ಬೆಳಗುವ ನಿನ್ನ ಮಂಗಳಾರತಿ
ತಾಯಿಗಿಂತ ಹೆಚ್ಚಾದ ನೀವಿಲ್ಲವೇನಮ್ಮ? ನನ್ನ ಕರುಳನ್ನು ಕಲಕಬೇಡ ಮಗಳೇ. ಇಂದು ದೇವಿಯ ಪೂಜೆಯಲ್ಲಿ ನನಗೆ ದೃಢ ಚಿತ್ತವಿಲ್ಲ. ಒಂದು ಕಡೆ ನನ್ನ ಬಾಳಿನ ದೇಗುಲವಾದ ಲಂಕೆ, ಇನ್ನೊಂದು ಕಡೆ ನನ್ನ ಜೀವನ ಸರ್ವಸ್ವವಾದ ಪತಿದೇವ, ಮತ್ತೊಂದು ಕಡೆ ಜಗತ್ತಿನ ಹೆಣ್ಣುತನದ ಮಾನ ಪರೀಕ್ಷೆ. ಅಳಿಯುವುದು ಯಾವುದೋ, ಉಳಿಯುವುದು ಯಾವುದೋ ಕಾಣೆ. ತಾಯಿ, ನನ್ನೊಬ್ಬಳಿಂದ ತಾನೇ ನಿಮಗಿಷ್ಟೆಲ್ಲ ಚಿಂತೆ. ನಾನೇ ಇಲ್ಲವಾದರೆ ಇವೆಲ್ಲ ಉಳಿಯುವುದಲ್ಲವೇ? ಸೀತೆ ತಪ್ಪಾಡಿದೆ ಮಗಳೇ. ಒಳಗೆ ಧರ್ಮವನ್ನು ಸುಟ್ಟ ಬೆಂಕಿಯೇ ಹೊರಗೆ ಲಂಕೆಯನ್ನು ಸುಟ್ಟಿದೆ. ಹೊರಗಿನ ಉರಿಯನ್ನು ಲಂಕೆಯವರೆಲ್ಲ ಆರಿಸಿದರು, ಒಳಗಿನ ಉರಿಯನ್ನು ಆರಿಸಲು ದೇವಿಯೊಬ್ಬಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅಮ್ಮ, ನಾವಿಬ್ಬರೂ ದೇವರಲ್ಲಿ ಏನೂ ವರ ಕೇಳುವುದೇ ಬೇಡ. ಯಾರು ಏನು ವರ ಕೇಳಿದ್ರು ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಕೇಳಿ ಬೆಳಕು ಹರಿಯುವವರೆಗೂ
ಯುದ್ಧ ಮುಗಿಯುವವರೆಗೂ ಸುಮ್ಮನೆ ಪೂಜೆ ಮಾಡುತ್ತಿರೋಣ. ಸೀತೆ, ನಿನ್ನನ್ನು ಮಗಳಂತೆ ಆಧರಿಸಿ ಉಪಚರಿಸಿ ಅರಮನೆಯಲ್ಲಿ ಒಂದು ದಿನ ಇಟ್ಟುಕೊಳ್ಳುವ ಭಾಗ್ಯ ನನಗಿಲ್ಲ. ನಾಳೆಯ ಯುದ್ಧದಲ್ಲಿ ನಿನ್ನ ಪತಿಗೆ ಜಯವೆಂದು ನನ್ನ ಅಂತರ್ವಾಣಿ ಹೇಳುತ್ತಿದೆ. ಧರ್ಮ ಜಯಿಸಲೇಬೇಕು ಮಗಳೇ. ಜಗತ್ತಿನ ಸೃಷ್ಟಿ ಪ್ರಳಯಗಳಲ್ಲೂ ಧರ್ಮಕ್ಕೆ ಜಯ. ತಾಯಿ, ನನ್ನ ಮಗಳಿಗೆ ಅರಸಿನ ಕುಂಕುಮವನ್ನು ಕೊಡುವಂತೆ ಕೊಡುತ್ತೇನೆ. ತೆಗೆದುಕೋ. ಸೀತೆ, ನಿನ್ನ ಪ್ರಾರ್ಥನೆಯಲ್ಲಿ ದೈವಿಕ ಶಕ್ತಿ ಇದೆ. ನನ್ನ ಪತಿಗೆ ಮುಂಚೆ ದೇವಿಯ ಪಾದದಲ್ಲಿ ನನ್ನನ್ನು ಸೇರಿಸಿಕೊಳ್ಳುವಂತೆ ಪ್ರಾರ್ಥಿಸಿ. ಅಮ್ಮ, ಪ್ರಾರ್ಥಿಸು. ರಾವಣೇಶ್ವರ, ಇದು ಧರ್ಮಯುದ್ಧದ ಕೊನೆಯ ಮುಹೂರ್ತ. ಈಗಲೂ ಸೀತೆಯನ್ನು ಒಪ್ಪಿಸುವಾದರೆ ನಿನ್ನ ಸರ್ವಾಪರಾಧಗಳನ್ನು ಕ್ಷಮಿಸುವೆ. ನಾನು ಅಪರಾಧಿಯಲ್ಲ, ಅಪವಾದ ಹೊರಿಸಲ್ಪಟ್ಟವನು. ಸೀತೆ ನಮ್ಮಿಬ್ಬರ ಯುದ್ಧದ ಪಣ. ಗೆದ್ದರೆ ನಿನ್ನ ಅರ್ಧಾಂಗಿ, ಇಲ್ಲವೇ ಲಂಕೆ ಆರಾಧ್ಯ ದೇವತೆ. ಇದು ವೀರನ ಛಲ, ತಂಗಿಯ ರೂಪವಿಕಾರದ ಪ್ರತಿಶೋಧ, ಪುತ್ರ ಶೋಕದ ಪ್ರತಿಕ್ರಿಯೆ, ಸೋದರರ ಸಾವಿನ ಸೇಡು, ಸತ್ಯದ ವಿಡಂಬನೆ, ಧರ್ಮದ ಅಪಮಾನ. ಈ ಹಂತಗಳೆಲ್ಲವನ್ನೂ ಏರಿ ಮೋಕ್ಷ ನಿರೀಕ್ಷಣೆಯಲ್ಲಿದ್ದೇನೆ. ಸೀತೆಯನ್ನೊಪ್ಪಿಸುವುದಿಲ್ಲ ರಾಮ. ಹಾಗಾದರೆ ರಾವಣೇಶ್ವರ, ನಿನ್ನ ಹೃದಯದ ಅಮೃತ ಕಳಶ ನಿನ್ನ ದೇಹವನ್ನು ತೊಳೆಯಲಿ. ಎರಡು ಜನ್ಮಗಳು ಕಳೆದು ಉಳಿದಿರುವುದೊಂದನ್ನು ಆದಷ್ಟು ಬೇಗ ಮುಗಿಸಿಬಿಡ ತಂದೆ. ನೀವು ಒಂದು ಜನ್ಮದೊಂದಿಗೆ ಮುಕ್ತಿ ಪಡೆದು ಬಿಡುತ್ತೀರಿ. ನಾನು ಮತ್ತೆ ಮೂರು ಜನ್ಮಗಳನ್ನೆತ್ತಿ ಶಾಪಮುಕ್ತನಾಗಬೇಕಾಗಿದೆ. ಭಕ್ತರೇ, ನಿಮಗಿಂತ ನನಗೇ ಆತುರ ಹೆಚ್ಚು. ಅದು ದೇವಕಿ ವಸುದೇವರ ಮಗನಾಗಿ ನಿಮ್ಮನ್ನು ನಾನು ಅಲ್ಲಿ ಸಂಧಿಸುತ್ತೇನೆ. ಎಲೈ ವಸುದೇವ ದೇವಕಿಯರೇ, ನಾನೀಗ ದೇವಕಿಯ ಉದರದಲ್ಲಿ ಜನಿಸುತ್ತೇನೆ. ನನ್ನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿಟ್ಟು ಯಶೋದೆಯ ಬಳಿಯಲ್ಲಿರುವ ಸ್ತ್ರೀ ಶಿಶುವನ್ನು ತಂದು ನಿಮ್ಮಲ್ಲಿ ಇರಿಸಿಕೊಳ್ಳಿ. ಇಂದಿಗೆ ನಿಮ್ಮ ಸರ್ವ ಸಂಕಷ್ಟಗಳು ಪರಿಹಾರವಾದ. ನೋಡಿದ್ರ ಸ್ವಾಮಿ, ನಮ್ಮ ದುಃಖ ಸಾಗರವನ್ನು ದಾಟಿಸುವ ಕಾರಣ್ಯ ಮೂರ್ತಿ, ದುರದೃಷ್ಟ ಪ್ರವಾಹದಲ್ಲೊಂದು ಪುಣ್ಯದ ತೆರೆ, ಎಷ್ಟು ಮನೋಹರವಾಗಿದ್ದಾನೆ. ದೇವಕಿ, ಸೌಂದರ್ಯ ಜಗತ್ತಿಗೆ ದೇವರು ನೀಡಿರುವ ದಾನ. ಆಹಾ, ತಾನಿಟ್ಟದ್ದನ್ನೇ ಹೊತ್ತು ಬಂದಿದ್ದಾನೆ ಪುಣ್ಯಾತ್ಮ. ತಾನು ಆಜ್ಞೆ ಆಲಸ್ಯ ಮಾಡುವಂತಹದ್ದಲ್ಲ. ಹುಟ್ಟಿರುವ ಮರಣ ಹೇತುವಾದ ನನ್ನ ಮೃತ್ಯುವನ್ನು. ಏನೇ ಆದರೂ ಇದು ನನ್ನ ಶತ್ರು. ಮೃತ್ಯು ನಾನಲ್ಲ, ನಿನ್ನನ್ನು ಕೊಲ್ಲುವ ನನ್ನ ಅಣ್ಣ ಬೇರೆ ಕಡೆ ಬೆಳೆಯುತ್ತಿದ್ದಾನೆ. ಇನ್ನು ಇವರಿಂದ ನಿನಗೆ ಯಾವ ಭಯವೂ ಇಲ್ಲ. ಆ
ಶರೀರವಾಣಿಯ ಮಾತೂ ಅನೃತವಾಗಿ ಹೋಯಿತು. ನನ್ನ ಶತ್ರು ಬೇರೆ ಕಡೆ ಬೆಳೆಯುತ್ತಿರುವನೇ. ಪೂತಳಿ, ಶಗಟ, ರೇಣುಕ, ಪ್ರಲಂಬ, ಅರಿಷ್ಟ, ತೇಜಿ, ಹರಡಿ, ನನ್ನ ಶತ್ರು ಶಿಶು ಕಾಲನ ಗರ್ಭದಲ್ಲಿ ಹುದುಗಿದ್ದರು. ಕೊಂದು ಬನ್ನಿ, ಹರಡಿ. ಹಾಲು ಬಣ್ಣೆಯನ್ನು ಕೊಡುತ್ತೇನೆ. ಮಗು ಹೆದ್ಕೊಂಡ್ಬಿಟ್ಟ.
ಮಾಯದ ಕಣ್ಣು ಮಾಟದ ಕಣ್ಣು ಪಂಜಿ ಕಣ್ಣು ಬಸರಿ ಕಣ್ಣು ಯಾವುದು ನಿನ್ನ ಮಗುಗೂ ನಿನಗೂ ತಗಲ್ದೇ ಇರಲಮ್ಮ ಕಂದ ಮಲ್ಕೋ ನೀನು ನೀವು ಯಾರಾದ್ರೂ ಇಲ್ಲೇ ಇರಿಯಮ್ಮ ಈಗಲೇ ಬಂದ್ಬಿಡ್ತೀನಿ ಎಷ್ಟೋದಮ್ಮ ನಾನಿದ್ದು ಮಗು ನೋಡ್ಕೊಂತೀನಿ ನೀವು ಹೋಗಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಬನ್ನಿ ಎಚ್ಚರಿಕೆ ಅಮ್ಮ ಆಗ್ಲಮ್ಮ ಬನ್ನಿ ಅಮ್ಮ ಬಾ ರಾಜ ಬಾ ಕಂದ ಬಾ ಮಗು ಶಕ್ತಿ ನನ್ನ ಕಣ್ಣನನ್ನು ಕೊಲ್ಲಲು ಯತ್ನಿಸುತ್ತಿದೆ ಇನ್ನು ಮುಂದೆ ಕಣ್ಣಿನನ್ನು ತನ್ನಿಟ್ಟು ಕಾಪಾಡುತ್ತೇನೆ ಕೃಷ್ಣ ಹಾಲು ಕೊಡಲು ನಾನು ನಿಲ್ಲುವೆನೋ ಕಂದ ಯಶೋದಾ ತಾಯಿ ನಿಮ್ ಕೃಷ್ಣ ಬೆಣ್ಣೆಗಡಿಗೆ ಕಲ್ಲೊಡೆದು ಓಡ್ಕೊಂಡು ಬಂದ ದಾರಿಯಲ್ಲಿ ಒಂದು ಕಪ್ಪಕ್ಷಿ ಬಂದಮ್ಮ ಯಶೋದಮ್ಮ ನಿಮ್ ಕೃಷ್ಣನ್ನ ಒಂದ್ ಹಸು ಬುದ್ಧಿ ಗುತ್ತಿ ಕಡೆಗೆ ಅದೇ ಸತ್ತೋಯ್ತಮ್ಮ ಆಹಾ ಎಂತ ಪರಾಕ್ರಮಶಾಲಿ ನಮ್ಮ ನಿಮ್ ಕೃಷ್ಣ ನಾನು ಹೇಳೇ ಬಿಡ್ತೀನಿ ಏನಪ್ಪ ಮಕ್ಕಳ ಸಮಾಚಾರ ಸಮಾಚಾರ ಅಲ್ಲಮ್ಮ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಆಗಿದ್ರು ಕೂಡ ಇಷ್ಟು ಹತ್ರ ಕಲ್ಸ್ಕೊಂಡು ತಿನ್ನಮ್ಮ ನಿನ್ ಬೆಲ್ಲ ತಿನ್ನ ಅದಲ್ಲಮ್ಮ ಇದು ಸಕ್ಕರೆ ತಿನ್ನ ಅದು ಅಲ್ಲಮ್ಮ ತುಪ್ಪ ತಿನ್ನ ಆ ತುಪ್ಪ ಸಕ್ಕರೆ ಕಲ್ಸ್ಕೊಂಡು ತಿಂತಾರೆ ಅದಲ್ಲ ಇದು ಓಹೋ ಬೆಣ್ಣೆ ತಿನ್ನ ಆ ಬೆಣ್ಣೆ ತಿನ್ನೋ ಮುಖವೇ ಮುಂಡು ತಿನ್ನ ಹೌದಲ್ಲ ಕೃಷ್ಣ ಇಲ್ಲಮ್ಮ ಪರಮಾತ್ಮ ಸಕಲ ಚರಾಚರ ಬುದ್ಧಿಗೂ ಒಡೆಯನಾದ ನಿನ್ನನ್ನು ಮಗನಾಗಿ ಪಡೆದ ನಾನೇ ಧನ್ಯಳಪ್ಪ ಯಶೋದಮ್ಮ ಕೃಷ್ಣ ಮಣ್ಣು ತಿನ್ನಲಿಲ್ಲ ಅವನ ಮೇಲೆ ದೂರ ಹೇಳಿ ನಾನು ಮಣ್ಣು ತಿಂದ ಹಾಗಾಯ್ತು ಕೃಷ್ಣ ನಿನಗೋಸ್ಕರ ವಸಂತೋದ್ಯಾನದಲ್ಲಿ ಗೋಪಿಯರೆಲ್ಲ ಕಾದಿರ್ತಾರೆ ಬಾ ಹೋಗಿಸ್ಕೊಂಡು ನನಗೆ ಪ್ರತಿಸ್ಪರ್ಧಿಯಾಗಿ ದಿನೇ ದಿನೇ ಬೆಳೆಯುತ್ತಿರುವ ಆ ಕೃಷ್ಣನನ್ನು ಹಿಡಿದು ತರುವ ಬೇರೊಬ್ಬರು ನನ್ನಲ್ಲಿಲ್ಲವೇ ನಾರಾಯಣ ನಾರಾಯಣ ಏನಿದು ಕಂಸ ರಾಜೇಂದ್ರ ಚಿಂತಾಕ್ರಾಂತನಾಗಿರುವಿಯಲ್ಲ ಶಕಟ ತೃಣಾವರ್ತಾದಿಗಳನ್ನು ಕೊಂದ ಆ ಕೃಷ್ಣ ಇನ್ನೂ ಬದುಕಿರೋನಲ್ಲ ಪೂಜ್ಯರೆ ಓಹೋ ಅದೇ ನಿನ್ನ ಚಿಂತೆ ವೀರರು ಶತ್ರುಗಳನ್ನು ಆದಷ್ಟು ಬೇಗ ನಿಗ್ರಹಿಸಿಕೊಳ್ಳಬೇಕು ಕಂಸರಾಜೇಂದ್ರ ಧನುರ್ಮಹೋತ್ಸವದ ನೆಪದಿಂದ ಆ ಬಾಲಕರನ್ನು ಇಲ್ಲಿಗೆ ಬರಮಾಡಿಕೊ ಕ್ಷಣ ಮಾತ್ರದಲ್ಲಿ ದುಷ್ಟ ನಿಗ್ರಹವಾಗಿ ಆಗುವುದು ಸರಿಯಾದ ಉಪಾಯ ಪೂಜ್ಯರ ಸಲಹೆಯೇ ನನ್ನ ಆಜ್ಞೆ ಈಗಲೇ ಅಸುರನ್ನು ಕಳಿಸಿಕೊಡುತ್ತೇನೆ ನಾರಾಯಣ ನಾರಾಯಣ ಬಾರೆ ರಾಧಿಕೆ ಕೋಪಾಯತಕೆ ಬಾರೆ ರಾಧಿಕೆ ಕೋಪಾಯತಕೆ ನೀನಿಲ್ಲದೆ ಮುರಳಿ ನಾಗದ ಏನಿದೆ ನಾಗದ ಏನಿದೆ ಬಾರೆ ರಾಧಿಕೆ ಕೋಪಾಯತಕೆ ನೀನಿಲ್ಲದೆ ಮುರಳಿ ನಾಗದ ಏನಿದೆ ನಾಗದ ಏನಿದೆ ಬಾರೆ ರಾಧಿಕೆ ಕೋಪಾಯತಕೆ
ಕಣ್ಣಿಗೆ ಕೋಪಾಯಸಗೆ ನೀನಿಲ್ಲದೆ ಮುರಳಿ ನಾಗದೆ ಏನಿದೆ ನಾಗದೆ ಏನಿದೆ ಬಾರೆ ರಾಧಿಕೆ ಕೋಪಾಯಸಗೆ ಬನ್ನಿ ಬನ್ನಿ ರಾಮಕೃಷ್ಣರೇ, ನಿಮ್ಮ ಬರುವಿಕೆಗಾಗಿ ಕಾದು ಕೊಡ್ತೀನಿ. ನೀವು ಹೇಳಿ ಕಳಿಸುವುದನ್ನೇ ನಾವು ಕಾದಿದ್ದೆವು ಮಾವ. ಭಲೇ ಭಲೇ, ನಿಮಗೆ ಕ್ರೀಡಾ ವಿನೋದಗಳೆಂದರೆ ಬಲು ಇಷ್ಟವೆಂದು ನಾರದರು ಹೇಳಿದ್ದರು. ನನ್ನ ಸೋದರಳಿಯಿಂದರಾದ ನಿಮ್ಮನ್ನು ಸ್ವಲ್ಪವಾದರೂ ಸಂತೋಷಪಡಿಸಬೇಕೆಂದು ಈ ಧನುರ್ಮಹೋತ್ಸವವನ್ನು ಏರ್ಪಡಿಸಿದೆ. ನಿಮ್ಮಲ್ಲಿ ಯಾರಾದರೂ ಸರಿ ಈ ಧನುಸ್ಸನ್ನು ಎತ್ತಬಲ್ಲರಾ ನೋಡಿ. ಅಣ್ಣ, ನನ್ನ ಕೈಲಾಗದಿದ್ದರೆ ನೀನೆತ್ತುವೆಯೇ. ನಿಮ್ಮಂತಹ ಪರಾಕ್ರಮಶಾಲಿಗಳು ನನ್ನ ಸೋದರ ಅಳಿಯಂದರಾಗಿರುವರಲ್ಲ ಎಂದು ಕ್ಷಣಕಾಲ ಆನಂದದಲ್ಲಿ ಮೈಮರೆದೆ. ಅಷ್ಟೇ, ನೀವಿಬ್ಬರೂ ಏಕಕಾಲದಲ್ಲಿ ನನ್ನನ್ನು ಆಲಂಗಿಸಿಕೊಳ್ಳಿ.
ಬಹು ದಿವಸಗಳ ಅಗಲಿಕೆಯಿಂದ ಪರಿತಪಿಸುತ್ತಿದ್ದ ನನ್ನ ಹೃದಯ ಚಿರಶಾಂತಿಯನ್ನು ಅನುಭವಿಸಲಿ. ಬಾ ಕೃಷ್ಣ ಬಾ. ನಿನ್ನ ಆಜ್ಞೆ ಮಹಾಪ್ರಸಾದ ಮಾವ. ಕೃಷ್ಣ ಈ ಬಾಹು ಬಂಧನವೇ ನನಗೆ ಅಮಪಾಶ. ಅದು ನಿನ್ನ ಕುತ್ತಿಗೆಯನ್ನೇ ಕಾದಿದೆ ಮಾವ. ಎಂದಿದ್ದೆ. ಮಾವನ ನಿಗ್ರಹ ತಾತನಿಗೆ ಸಂತೋಷದಾಯಕವೆಂದು ನಮಗೆ ಮೊದಲೇ ಗೊತ್ತಿತ್ತಣ್ಣ. ಆದರೆ ಆದರೆ ಮಾವನ ಮಡದಿಯರಾದ ಅಸ್ತಿಪ್ರಾಸ್ತಿಯರು ಅವರ ತಂದೆ ಜರಾಸಂಧನನ್ನು ಕೆರಳಿಸಿ ನಮ್ಮ ಮೇಲೆ ಎತ್ತಿ ಕಟ್ಟಿದ್ದಾರಣ್ಣ. ರಾಜಧರ್ಮವಿರುವ ಕಡೆ ಭಯದ ಹೆಸರೇ ಇರಕೂಡುದು ಕೃಷ್ಣ. ಬಲಭದ್ರನಿಗೆ ಜಯವಾಗಲಿ. ವಿದರ್ಭದಿಂದ ಓಲೆಕಾರನೊಬ್ಬನು ದರ್ಶನಾಪೇಕ್ಷಿಯಾಗಿ ಬಂದಿದ್ದಾನೆ. ಬರ ಹೇಳು. ಮಾಧವ ಗೋಪಾಲ ಮಂಜುಳ ಶೀಲ ಭವ್ಯ ವಿಭವ ಸುರ ಸೇವಿ ಚಕ್ರಧಾರಿ ಕೃಷ್ಣ ಯಾವ ಗೋಪಿಯ ಹಾಡು ಯಾವ ಗೋಪಾಲಕನು ಮರೆಯೋ ಕಾಣೆ. ಕೃಷ್ಣ ಎಲ್ಲಿಯೋ ಲೀನವಾಗಿ ಹೋದೆಯಲ್ಲಯ್ಯ. ಇಲ್ಲಿ ನೋಡು, ವಿದರ್ಭದಿಂದ ಆಹ್ವಾನ ಪತ್ರಿಕೆ ಬಂದಿದೆ. ಭೀಷ್ಮಕ ರಾಜಪುತ್ರಿ ರುಕ್ಮಿಣಿಗೆ ಸ್ವಯಂವರವಂತೆ. ಅಣ್ಣ, ತಾತನವರು ನಿಮ್ಮನ್ನು ಅಗತ್ಯವಾಗಿ ನೋಡಬೇಕೆಂದಿದ್ದರು. ಮರ್ತೇ ಬಿಟ್ಟನಣ್ಣ, ನೀವು ನಡೆಯಿರಿ, ಸ್ವಯಂವರದ ವಿಷಯವನ್ನು ಆಮೇಲೆ ಮಾತನಾಡಿಕೊಳ್ಳೋಣ. ಮೊದಲೇ ಹೇಳಬಾರ್ದೇನು? ಸರಿ ಸರಿ. ರಾಧೆ ಆಕಾಶ ದೇವತೆ ಅಮೃತದ ಮಳೆಗರದಂತಿತ್ತು ನಿನ್ನ ಗಾನ. ಹಾಡು ಹಾಡು ರಾಧೆ, ಹಾಲ ಕಡಲಿನ ಹಂಸದಂತೆ ಬಂದೆ, ನವಲಿನಂತೆ ನಿಂತು ಕೋಗಿಲೆಯಂತೆ ಕೂಗಿದು. ನನ್ನ ಮನೋರಥದ ರೂಪವೇ ಸಾಕ್ಷಾತ್ಕಾರವಾಗಿ ನನ್ನ ಬಳಿಗೆ ಬಂದಿರುವಾಗ ಕ್ಷಣಕಾಲ ಈ ಜಗತ್ತನ್ನು ಮರೆಯುತ್ತೇನೆ. ಗಿಡದಲ್ಲಿರುವುದು ಪ್ರಕೃತಿಗೆ ಚಿನ್ನ, ದೇವರ ಪಾದದಲ್ಲಿರುವುದು ಭಕ್ತಿಗೆ ಚೆನ್ನಲ್ಲವೇ ಪ್ರಭು. ಈ ಪಾದದ ನನ್ನ ಪೂರ್ವ ಪುಣ್ಯದ ರಕ್ಷೆಯಾಗಿದೆ. ಕಳ್ಳನೋಟದಲ್ಲೇ ಕಟ್ಟಿ ಹಾಕಿದ ಜಿಂಕೆ ಕಣ್ಣವಳೆ, ಸೃಷ್ಟಿಯ ಪ್ರೇಮಲತೆಯೇ, ನಿನ್ನನ್ನು ಬಿಟ್ಟು ನಾನಿರಬಲ್ಲನೇ ರಾಧ. ಮಯೂರಕ್ಕಾಗಿ ಕಣಕರಿಸದೇ ಇರಬಹುದು, ಆದರೆ ಮಯೂರ ತನ್ನ ಜೀವಿತವೆಲ್ಲ ಮೇಘರಾಜನ ನಿರೀಕ್ಷಣೆಯಲ್ಲೇ ಇರುತ್ತದೆ ಪ್ರಭು. ನಿನ್ನೆಲ್ಲದಲ್ಲಿ ಗೋಪು ಗೋಪಿ ಗೋಕುಲವು ನಿನಗೆ ನೆನಪಾದರೂ ಇದೆಯ ವಾಸುದೇವ. ನೀನು ಪ್ರೇಮದಿಂದ ಉಣಿಸಿದ ಆ ಹಾಲು ಬೆಣ್ಣೆಗಳೇ ಸತ್ಯ ಧರ್ಮಗಳನ್ನು ರಕ್ಷಿಸುವ ನನ್ನ ಸರ್ವಶಕ್ತಿ ರಾಧೆ. ನೀನಿಲ್ಲದೆ ನಾನೇ. ಹಾಗಾದರೆ ನನ್ನ ಪ್ರೇಮಧಾರೆಯಿಂದ ಬೆಳಗುವ ಮಂಗಳ ಜ್ಯೋತಿ ನಿನ್ನ ಪ್ರಭೆಯಲ್ಲಿ ನನ್ನನ್ನು ರಾಧಾ. ಕೃಷ್ಣ ಬಲರಾಮಣ್ಣ. ಯಾಕಯ್ಯ ಕೃಷ್ಣ, ಒಬ್ಬೊಬ್ಬರು ನಮ್ ದಿಕ್ಕಾಗ್ಬಿಟ್ರೆ ಚೆನ್ನಯ್ಯ ಯಾರಯ್ಯ ಅಲ್ವೋ ಹೊಯ್ಯಕ್ಕೆ ಈಗ ಬಲರಾಮಣ್ಣ ಅಂದಿಲ್ಲ. ಈಗಲೇ ನಾನಂದಿದ್ದೆ ಬಲರಾಮಣ್ಣ ಹೋಗ್ತಿದ್ದ, ಬೇಗ ಬಂದ್ಬಿಡು ಅಂದೆ ಅಷ್ಟೇ. ಅಷ್ಟಕ್ಕೆ ಹೆದರ್ಬಿಟ್ಟೆ ಕೃಷ್ಣ. ಯಾಕಪ್ಪ ಈ ಕಪಟ ನಾಟಕ? ಲೋಕ ನಡೆಯುವಂತೆ ನಾವು ನಡೆಯಬೇಕು, ಅದರಲ್ಲೇ ಆದರ್ಶವನ್ನು ಎತ್ತಿ ಹಿಡಿಯಬೇಕು ಮಕರಂದ. ಅದಕ್ಕೆಲ್ವೇ ಚಿಕ್ಕಂದ್ರಿಂದ ಬೆಳೆದ ನಮ್ಮನ್ನೆಲ್ಲ ಮರೆತು ನೀನು ಇಲ್ಲಿರೋದು. ಏನು ಮಾಡಲಿ ಮಕರಂದ, ಮಾನವನ ಕರ್ತವ್ಯ ಕ್ಷೇತ್ರ ಜೀವಿತದಲ್ಲಿ ಆಗಾಗ ವ್ಯತ್ಯಾಸವಾಗುತ್ತಲೇ ಇರುತ್ತದೆ. ನಿಮ್ಮಂತೆ ನಾನು ನಿಮ್ಮನ್ನು ಬಿಟ್ಟಿರಲಾರೆ. ಹೇಗೂ ಬಂದಿದ್ದೀರಿ, ಇಲ್ಲೇ ಕೆಲಕಾಲ ಇದ್ದು ಬಿಡಿ. ಯಶೋಧ ತಾಯಿ ಹಾಲು ಬೆಣ್ಣೆ ಕಳಿಸಿದಾಳೆ, ತಿನ್ನು. ರಾಧೆ, ಚಿಕ್ಕಂದಿನ ಸವಿ ನೆನಪುಗಳು ನನ್ನ ಕಣ್ಣಿಗೆ ಕಟ್ಟಿದಂತಿವೆ. ಅಂದಿನಂತೆ ಇಂದು ತಾಯಿ ವಾತ್ಸಲ್ಯದ ಈ ನವನೀತವನ್ನು ಪ್ರೇಮದಿಂದ ನಿನ್ನ ಕೈಯಾರ ನೀಡುವೆಯ. ಅದಕ್ಕಿಂತ ಸೇವಾಭಾಗ್ಯ ಇನ್ನೇನಿದೆ ಸ್ವಾಮಿ. ಮಕರಂದ ತಗೋ. ಬಾ ಕೃಷ್ಣ, ಬಾ ಕಂಕಾಂತಕ. ಬಾ ತಾಯಿ ಬಾ, ನರಮಾಲಿಕೆಯನ್ನು ಶಿಶುಪಾಲನಿಗೆ ಹಾಕು.
ನಮ್ಮ ಬಹುಜನಗಳ ಬಯಕೆ ಈಡೇರಲಿ. ಅಣ್ಣ, ನಿಮ್ಮೆಲ್ಲರ ಅಭಿಪ್ರಾಯ ನನಗೆ ಮೊದಲಿನಿಂದಲೂ ಗೊತ್ತಿತ್ತು. ಅದಕ್ಕೆ ಅಲ್ಲದೆ ನಾನು ಸ್ವಯಂವರವನ್ನು ಏರ್ಪಡಿಸಿರಿ ಎಂದು ಹೇಳಿದೆ. ನೀವೆಲ್ಲರೂ ಕ್ಷಣಕಾಲ ಶಾಂತಚಿತ್ತರಾಗಿ ನಮ್ಮ ಕುಲಗೋತ್ರಗಳನ್ನು ಪವಿತ್ರ ಮಾಡುವ ಪುಣ್ಯಮೂರ್ತಿಗೆ ವರಮಾಲೆಯನ್ನು ಹಾಕುತ್ತೇನೆ. ರುಕ್ಮಿ, ತಂಗಿಗೆ ಸರಿಯಾದ ಉಪದೇಶ ಕೊಟ್ಟು ಕರೆದುಕೊಂಡು ಬಂದಿದ್ದೆ. ನಮ್ಮಿಬ್ಬರ ಸಂಬಂಧದಿಂದ ಉಭಯರ ಕುಲಗೋತ್ರಗಳು ಪುನೀತವಾಗುತ್ತವೆ. ನಿಜ ನಿಜ. ನಿನ್ನ ಚರಣ ಸೇವೆಗೆ ಕಾದಿದ್ದೇನೆ ಪರಮಾತ್ಮ. ಅವನನ್ನು ಯಮಲೋಕಕ್ಕೆ ಕಳುಹಿಸಲು ನಾನು ಕಾದಿದ್ದೇನೆ. ಗೋಪಾಲ, ಗೋಪಿ ಜನರನ್ನು ಮರಳು ಮಾಡಿ ಗೋಕುಲವನ್ನು ಹಾಳು ಮಾಡಿದ ನೀನು ರಾಜವಂಶದವರ ಮನದನಗಳನ್ನು ಮುರಿದಿರಲು ಬಂದಿಯಾ? ಮರ್ಯಾದೆಯಿಂದ ಹೊರಟು ಹೋಗು. ಇಲ್ಲವಾದರೆ ಸಂತೋಷ ಸಾಗರದಲ್ಲಿ ಮುಳುಗಬೇಕಾದ ಈ ಮಂಗಳ ಭೂಮಿ ರಕ್ತದ ಕೋರಿಯಲ್ಲಿ ಮುಳುಗಿ ಹೋದಿತು. ಶಿಶುಪಾಲ, ಇದು ಸ್ವಯಂವರ. ತನಗೆ ಬೇಕಾದವರನ್ನು ಆರಿಸಿಕೊಳ್ಳಲು ರುಕ್ಮಿಣಿಗೆ ಸರ್ವ ಸ್ವಾತಂತ್ರ್ಯವಿದೆ. ನಿನ್ನ ಆಕ್ಷೇಪಣೆ ನ್ಯಾಯಸಮ್ಮತವಲ್ಲ. ರಾಜಾಜರಾಜರ ಸ್ವಯಂವರಕ್ಕೆ ತನಕಾಯುವ ಕೊಲ್ಲನ್ನು ಬರುವುದು ನ್ಯಾಯವೇನು? ಹೊರಟು ಹೋಗು, ಮರ್ಯಾದೆಯಿಂದ ಹೊರಟು ಹೋಗು. ನವಾದಲ್ಲಿ ಶಿಪಾಲ ನಿಲ್ಲಿಸಿ. ನಿಮ್ಮ ಕದನ ಸಾಕು. ನನ್ನ ಸ್ವಯಂವರ ರಕ್ತದ ಕೋಡಿಯೊಂದಿಗೆ ಆಗುವುದು ಬೇಡ. ಅಪ್ಪ, ಇಂದು ನಡೆಯುವ ಸ್ವಯಂವರ ಇನ್ನೆಂದಾದರೂ ಎಲ್ಲಿಯಾದರೂ ಹೇಗಾದರೂ ನಡೆಯುವುದು. ನನಗಾಗಿ ರಕ್ತಪಾತವಾಗುವುದು ನಿಲ್ಲಲಿ. ಸ್ವಯಂವರವನ್ನು ನಿಲ್ಲಿಸಿದವರು ವಿವಾಹವನ್ನು ಮಾಡುತ್ತಾರಂತೋ? ಅದು ಹೇಗೆ ಮಾಡುತ್ತಾರೋ ನಾನು ನೋಡುತ್ತೇನೆ. ಅಣ್ಣ, ಆ ಶಿಶುಪಾಲಾದಿಗಳು ನನ್ನನ್ನು ಆಕ್ರಮಿಸಿದಾಗ ಮಾತ್ರ ತಾವು ದಂಡಿಸಿದರೆ ಸಾಕು. ನಾನು ಮಕರಂದನೊಡನೆ ಅಲ್ಲಿಗೆ ಹೋಗಿ. ವಿಚಿತ್ರ ಪುರುಷನಯ್ಯ ನೀನು. ಕಾರ್ಯ ಸಾಧನೆಯೊಂದೇ ನಿನ್ನ ಮುಖ್ಯ ಗುರಿ. ಹಾಗೆಯೇ ಮಾಡು. ಮಕರಂದ, ಮಕರಂದ, ಮಕರಂದ ಎದುರಿಗೆ ಬಂದು ನಿಂತ ಅಂದ. ನಡಿ, ಕುಂಡಿನಿ ನಗರಕ್ಕೆ ಹೋಗೋಣ. ಬ್ಯಾಡಪ್ಪ ಕೃಷ್ಣ, ಆ ರುಕ್ಮಿಣಿ ಸಹವಾಸ ಯಾಕಯ್ಯ? ಆಗ ಸೋಮವಾರಕ್ಕೆ ಅಂತ ಹೋದೆ, ಸೋಮವಾರವೇ ನಿಂತೋಯ್ತು. ಈಗ ಮದುವೆಗೆ ಅಂತ ಹೊರಟಿದೀಯಾ, ಮದುವೆನೂ ನಿಂತೋದ್ರೆ ಏನಯ್ಯ ಮಾಡೋದು? ಅದು ನಿಲ್ಲಲಿ ಅಂತಲೇ ಕಣೆಯ ಹೋಗೋದು. ಒಂದ್ ವೇಳೆ ಅವಳಿಗೆ ನನ್ನ ಮೇಲೆ ಅನುರಾಗವಿದ್ರೆ? ಇದ್ರೆ ನೀ ಕರೆ ತಕ್ಷಣ ನೋಡ್ದಂಬಿಡ್ಬೇಕಲ್ವೇ. ಯಾವನಯ್ಯ ನೀನು? ಕೃಷ್ಣ, ಹುತ್ತದ ಹಾವು ಹೆಂಗಸರ ಮನಸ್ಸು ಎರಡು ಇಂಥಾದ್ಯಂತ ತಿಳಿಯೋಕ್ ಆಗಲ್ಲ ಅಪ್ಪ. ನಿನ್ ತಲಾಟೆ ಬೇಡಯ್ಯ. ನಾವಿಬ್ರು ಕೊರವಂಜಿಗಳಾಗಿ ಹೋಗಿ ಅವಳ ಮನಸ್ಸನ್ನು ಪರೀಕ್ಷಿಸೋಣ. ನಾನು ಹೆಣ್ಣು ವೇಷ ಹಾಕೊಳ್ಳಲ್ಲಪ್ಪ. ಯಾಕಯ್ಯ? ಮಾರಮ್ಮ ಪ್ರತ್ಯಕ್ಷವಾದ್ಲು ಅಂತ ಊರ್ನವರೆಲ್ಲ ಹಣ್ಣು ಕಾಯಿ ಹೊಡೆದು ಪ್ರಾರಂಭಿಸ್ಬಿಟ್ರೆ ಹಾಗೇನೂ ಆಗಲ್ಲ. ಬಾರಿಯ ಬಲೆ ಬಲೆ ಮಕರಂದ, ನನಗಿಂತ ನೀನೇ ಚೆನ್ನಾಗಿ ಕಾಣ್ತೀಯಲ್ಲೋ. ಬಿಡಪ್ಪ, ಕಣ್ಣು ಹಾಕ್ಬೇಡ. ಹೋಗ್ಲಿ, ಈಗ ನಾವಿಬ್ರು ಹೆಸರೇನಿಟ್ಕೊಳ್ಳೋಣ. ನೀನು ಮಾದಮ್ಮ, ನಾನು ಮಾರಮ್ಮ. ಇನ್ಮೇಲೆ ನಾವಿಬ್ಬರು ನಿಜವಾದ ಹೆಸರಿಂದ ಕೂಗ್ಬಾರ್ದು. ಆಗಲಿ ಕೃಷ್ಣ. ಯೋ ಕೃಷ್ಣ ಅನ್ಬಿಟ್ಟಲ್ಲ. ಅನ್ನಲ್ಲ ಕೃಷ್ಣ. ಅನ್ನಲ್ಲ ಅಂತ ಅಂತೀಯಲ್ಲೋ. ಎಲ್ಲಂದೆ ಕೃಷ್ಣ? ಈಗ ಅಂದಿದ್ದೇನೋ ಮತ್ತೆ? ಏನಂದೆ ಕೃಷ್ಣ? ಓ ಹಳದೊನೆ, ಕೃಷ್ಣ ಕೃಷ್ಣ ಅಂತ ಕೊನೆಯಲ್ಲಿ ಅಂತಾನೆ ಇದ್ದೀಯಲ್ಲೋ. ನಾನು ನಿಜವಾಗ್ಲು ಅನ್ನಲ್ಲ ಕೃಷ್ಣ. ಈಗ ನನ್ನ ಹೆಸರು ನೀನೇ ಹಿಡಿದು ಕೂಗ್ಬಿಟ್ಟೆ ಮತ್ತೆ. ಅದು ಕೃಷ್ಣ, ಇದೇನು ವೇಷಾಲಯ. ಪವಿತ್ರವಾದ ನಿನ್ನ ಹೆಸರು ಹಿಡಿದು ಕೂಗೋದಕ್ಕೂ ಕೂಡ ಆತಂಕ. ನನಗೆ ವೇಷ ಬೇಡ. ಮಕರಂದ, ಕೋಪಿಸ್ಕೋಬೇಡವಯ್ಯ. ಅವ್ರ ಎದುರಿಗೆ ನಮ್ಮ ಹೆಸರು ಕೂಗಿದ್ರೆ ನಮ್ ಗುಟ್ಟು ರಟ್ಟಾಗಲ್ವೇನಯ್ಯ? ನಂಗೆ ಅಷ್ಟು ಗೊತ್ತಿಲ್ಲ ಕೃಷ್ಣ. ಕಣಿಯ ಹೇಳುವೆ ಕೇಳು ಬಾರವ್ವ, ಗುಣವಂತೆ ನೀನು ಕೇಳು ಬಾರವ್ವ. ಕಣಿಯ ಹೇಳುವೆ ಕೇಳು ಬಾರವ್ವ, ಕಣಿ ಕಣಿ ಸುಖದ ಕಣಿ ಶೃಂಗಾರದ ಕಣಿ. ಕಣಿ ಹೇಳ್ತೀನವ್ವ ಕಣಿಯ. ಕಣಿಯಮ್ಮ, ಓ ಕಣಿಯಮ್ಮ, ಈಗ ಬಾಮ್ಮ ಇಲ್ಲಿ. ಓ ಬಂದ್ರೆ ಯವ್ವ ಕರೆದ್ರ ಕೇಳ್ರವ್ವ ಕೇಳಿ. ನಿಮ್ ಮನಸ್ಸಲ್ಲಿ ಇದ್ದಿದ್ದು ತಂಗಿ ಹಾಕ್ತೀನಿ ಕೇಳ್ರವ್ವ. ನೋಡ್ ಕಣಿಯಮ್ಮ, ನಮ್ ಸಚ್ಚಿ ಆ ಶಿಶುಪಾಲನ್ನು ಒರೆಸುಗಳು ಇಲ್ಲ ಕೃಷ್ಣನನ್ನು. ಯುವ ಯಾಕ್ರವ ನಂತವನ್ ಆಕೆ? ನೀವೊಂದು ಕರಿ ಹುಡುಗನ ಮೇಲೆ ಕಣ್ಣಾಕೊಂಡಿವ್ರಿ ಅಲ್ವಾ? ಆಗಕ್ಕೆ ಈ ಮದುವೆ ಆಗಕ್ಕೆ
ಏನಂದೆ ಹಾಳಾದವಳೆ, ನಮ್ ರುಕ್ಮಿಣಿ ಆ ಸೇಡಿರುವುದಿಲ್ವೆ? ನಿಜವಾಗ್ಲೂ ಆಗಕ್ಕಿಲ್ಲ ಕಣ್ರವ. ಏನಂದೆ? ಅಯ್ಯೋ ಯಾಕೆ ಹೊಡಿತೀರಿ? ನಿಜವಾಗ್ಲೂ ಮದುವೆ ಆಗಕ್ಕಿಲ್ಲ. ಆಗಲ್ವೆ? ಅಯ್ಯೋ ಆಗಕ್ಕಿಲ್ಲ ಆಗಕ್ಕಿಲ್ಲ. ಅಯ್ಯೋ ಮಾಡವ, ಇವರೆಲ್ಲ ಸೇರ್ಕೊಂಡು ಉಳಿತಾ ಇದ್ರು ನೋಡ್ಕೊಂಡು ಸುಮ್ಕಿದ್ಯಾ? ಹಾಳು ನಿಜ ಹೇಳ್ಕೊಡ್ತೀನಿ. ಹೇಳು, ನಿಜ ಹೇಳು. ರುಕ್ಮಿಣಿಗೆ ಸತ್ವಾಗ್ಲೂ ಅವ್ನು ಕೂಡ ಮದುವೆ ಆಗಕ್ಕಿಲ್ಲ ಕಣವ. ಹೋಗಿ ಇಲ್ಲಿಂದ, ಮೊದ್ಲು ಆಚೆ ಹೋಗು. ಅಯ್ಯೋ ಯಾಕವ ಅಂತರ್ತೀಯ? ಅಲ್ಲ, ಶಿಶುಪಾಲ ಕೂಡ ಮದುವೆ ಆಗಕ್ಕಿಲ್ಲ ಅಂದ್ರೆ ನಿಮ್ದೆಲ್ಲ ಯಾಕೋಪ? ಯಾಕೃಷ್ಣ, ನಾನು ಹೇಳಿಲ್ವಾ, ಆ ಶಿಶುಪಾಲನ ಬಾಯಿಗೆ ಮಣ್ಣು, ನಮ್ಮ ಕೃಷ್ಣನ ಕೈಗೆ ಚಿನ್ನದಂತ ಹೆಣ್ಣು. ರುಕ್ಮಿಣಿ. ಅಯ್ಯೋ ಕೃಷ್ಣ, ಬಲರಾಮಣ್ಣ. ಮಕರಂದ, ನೀನ್ ಹುಡುಗಾಟ ಸಾಕಯ್ಯ. ಕೃಷ್ಣ ಕೃಷ್ಣ, ಜರಾಸಂಧ ಶಿಶುಪಾಲಾದಿಗಳು ನೀನಿಲ್ಲಿರುವುದನ್ನು ಕಂಡು ಯುದ್ಧಕ್ಕೆ ಬರುತ್ತಿದ್ದಾರೆ. ಮೊದಲು ರುಕ್ಮಿಣಿಯೊಂದಿಗೆ ನನ್ನ ರಥದಲ್ಲಿ ದ್ವಾರಕೆಗೆ ಹೋಗು. ಆಗಲಣ್ಣ. ಹ್ಮ್, ಬೇಗ ಬೇಗ, ನಾನು ಅವ್ರನ್ನ ಎದುರಿಸುತ್ತೇನೆ. ಕೃಷ್ಣ, ನಿನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ನಿಂತು ಬರಯ್ಯಾವ. ಸಹನೆಗೂ ಎಲ್ಲೆಯುಂಟು ರಾಜ. ಅದು ಮಿಟ್ಟ ಆಕ್ರೋಶ ಹೊರಹೊಮ್ಮಿದಾಗ ಮನುಷ್ಯ ಮೃತ್ಯು ರೂಪ ತಾಳುತ್ತಾನೆ. ರುಕ್ಮಿಣಿಯನ್ನು ಕದ್ದೊಯ್ದ ಕಳ್ಳನಿಗೆ ಮದುವೆ ಮಾಡಿಕೊಟ್ಟು ಕ್ಷತ್ರಿಯ ಕುಲಕ್ಕೆ ಕಳಂಕ ತಂದ ನಿಮ್ಮನ್ನು ಸಮಾಂಗಣದಲ್ಲಿ ಸಂಧಿಸುತ್ತೇನೆ. ನಾನವಳಿಗೆ ಹಾಕಬೇಕಾಗಿದ್ದ ವರಮಾಲೆ ನಿಮಗೆ ಯಮಪಾಶವಾಗುವುದೆಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಡಿ. ವೃಥ ಆಕ್ಷೇಪಿಸಿದರೆ ಏನೂ ಪ್ರಯೋಜನವಿಲ್ಲ ಛೇದಿರಾಜ. ನ್ಯಾಯದ ಖಡ್ಗ ಹಿಡಿದವರು ಸಾಯಲು ಬಲ್ಲರು, ಸಾಯಿಸಲು ಬಲ್ಲರು. ಸಾಯಿಸಲು ಬಲ್ಲರು? ಅಯ್ಯೋ ರಣಹೇಡಿಗಳೇ, ನಿಮ್ಮ ನ್ಯಾಯ ಧರ್ಮಗಳ ಬರಾಬರಗಳನ್ನು ಕೆಚ್ಚದೆ ವೀರಾಗ್ರಣಿಯ ಶಸ್ತ್ರಾಸ್ತ್ರಗಳ ಆಸ್ಫಾಲನೆಯಲ್ಲಿ ನೋಡುವಿಯಂತೆ. ಭೀಮಾರ್ಜುನ ಬಾದೇವಿ, ನಮಸ್ತೆ ವಾಸುದೇವ. ಬನ್ನಿ ಭೀಮಾರ್ಜುನರೇ. ಧರ್ಮಜನಾದಿಯಾಗಿ ಎಲ್ಲರೂ ಕುಶಲವಷ್ಟೇ. ಕುಂತಿದೇವಿಯವರು ದ್ರೌಪದಿಯ ಕ್ಷೇಮವಾಗಿರುವರು ತಾನೆ? ಕೇಶವನ ಅನುಗ್ರಹದಿಂದ ಎಲ್ಲರೂ ಕುಶಲ. ಪರಮಾತ್ಮ ಧರ್ಮಪುತ್ರರ ರಾಜಸ್ವಯಾಗ ನಡೆಸಲು ಸಂಕಲ್ಪಿಸಿರುವನು. ನಿನ್ನನ್ನು ಒಡನೆ ಕರೆತರುವಂತೆ ಹೇಳಿ ಕಳಿಸಿದ್ದಾನೆ. ರಾಜಸೂಯಾಗದೆ ಜರಾಸಂಧನು ಜೀವಿಸಿರುವ ವರಿವಿಗೆ ಈ ಕಾರ್ಯ ಯಾರಿಂದಲೂ ಸಾಧ್ಯವಿಲ್ಲ. ಆಗಲೇಬೇಕು ಪರಮಾತ್ಮ. ನನ್ನ ಮೇಲೆ ಆಗ್ರಹ ಮಾಡಿದರೇನು ಪ್ರಯೋಜನ? ನಡೆ ಮಗಧ ರಾಜ್ಯಕ್ಕೆ, ಅಲ್ಲಿ ಜರಾಸಂಧನೆದುರು ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವಂತೆ. ಆಗಲೇ ನಡೆ. ಈಗಲ್ಲ, ವಿಪ್ರವೇಶಧಾರಿಗಳಾಗಿ ಹೀಗೆ ಬನ್ನಿ. ಪರಮಾತ್ಮ, ನಮಗೆ ಈ ಕಪಟವೇಸ ಸ್ವಲ್ಪವೂ ಇಷ್ಟವಿಲ್ಲ ಕೃಷ್ಣ. ಧರ್ಮರಾಯನು ರಾಜಸೂಯಾಗವನ್ನು ಮಾಡುವುದು ನಿಮಗಿಷ್ಟವಿದೆ ತಾನೆ? ಹೌದು. ಹಾಗಾದರೆ ನಾನು ಹೇಳುವುದನ್ನು ಕೇಳಿ. ಈ ಜರಾಸಂಧ ಸಾಮಾನ್ಯನಲ್ಲ. ನಾನೇ ಇವನ ಮೇಲೆ ಎಷ್ಟೋ ಬಾರಿ ಯುದ್ಧ ಮಾಡಿ ಸೋತು ಹೋಗಿದ್ದೇನೆ. ಜಗತ್ತಿನಲ್ಲಿ ಇಬ್ಬರು ಸ್ತ್ರೀಯರ ಹೊಟ್ಟೆಯಲ್ಲಿ ಜೀವಸಹಿತ ಜನ್ಮ ತಾಳಿದ ಒಂದು ಮಗುವೆಂದರೆ ಇವನೊಬ್ಬನೇ. ಒಂದು ಕಣ್ಣು, ಒಂದು ಕಿವಿ, ಒಂದು ಕೈ, ಒಂದು ಕಾಲಿನಂತೆ ಅರ್ಧರ್ಧ ಭಾಗಗಳು ಜನ್ಮ ತಾಳಿ ಜರೆ ಎಂಬ ರಾಕ್ಷಸಿಯಿಂದ ಎರಡು ದೇಹಗಳನ್ನು ಸೇರಿಸಲ್ಪಟ್ಟು ಜಗತ್ತಿಗೆ ಕಂಟಕಪ್ರಾಯನಾಗಿರುವವನು ಈ ಜರಾಸಂಧ. ಮೊಳೆಯಲ್ಲಿ ಬಚ್ಚಿಟ್ಟ ಹೊರತವರು ಖಡ್ಗದಂತೆ ನಿಮ್ಮ ವೇಷ. ಕೃಷ್ಣ, ನಿಮ್ಮನ್ನು ನೋಡಿದೊಡನೆಯೇ ಗುರುತಿಸಿದೆ. ಈ ಕತ್ತಿ ಹಿಡಿದ ಕೈ, ಬಿಲ್ಲ ಹೊತ್ತ ಭುಜ, ವೀರತ್ವಕ್ಕೆ ಗುರುತಾದ ವಿಶಾಲ ವಕ್ಷ, ಕ್ಷತ್ರಿಯರೆಂದು ಎಂದೋ ತೀರ್ಮಾನಿಸಿಬಿಟ್ಟಿತು. ಆದರೂ ನಿಮ್ಮ ವೇಷಕ್ಕೆ ಮಾನ್ಯತೆ ಕೊಟ್ಟೆ. ನೀನು ಒಲ್ಲ, ಅರ್ಜುನ ಇನ್ನೂ ಹುಡುಗ, ಭೀಮನೊಬ್ಬನೇ ನನ್ನ ಸಮಜೋಡಿ. ನಿರಾಯುಧನಾಗಿರುವನೆಂದು ಯೋಚಿಸಬೇಡ ಭೀಮ. ಮಲ್ಲಯುದ್ಧದಿಂದಲೇ ಸೆಣಸೋಣ ಬಾ. ನಾನು ಸೆರೆಯಲ್ಲಿಟ್ಟಿರುವ 76 ರಾಜರೊಂದಿಗೆ ನೀನು ಸೇರು. Thank you.
ಕೂಡಿದ ರೂಪದಕ್ಕೆ ಬರುತ್ತಾನೆ. ಭೀಮಾರ್ಜುನರೇ, ರಾಜಸೂಯಾಗವನ್ನು ಮಾಡಲು ನಿಮಗಿದ್ದ ಕಂಟಕ ಪರಿಹಾರವಾಗಿ ಇನ್ನು ನಿರಾತಂಕವಾಗಿ ಧರ್ಮಜನನು ಯಾಗ ದೀಕ್ಷೆ ತೆಗೆದುಕೊಳ್ಳೆಂದು ಹೇಳಿ. ಬನ್ನಿ ಹೋಗೋಣ. ವಯೋವೃದ್ಧರೇ, ಜ್ಞಾನವೃದ್ಧರೇ, ಯಾಗದ ಕೊನೆಯ ಅಂಗವಾಗಿ ಸಭಾಪೂಜೆ ಮಾತ್ರ ಉಳಿದಿದೆ. ಅಗ್ರಪೂಜೆಗೆ ಅರ್ಹರಾದವರನ್ನು ಆರಿಸುವ ಭಾರ ತಮ್ಮೆಲ್ಲರಿಗೂ ಸೇರಿದ್ದು. ಭೀಷ್ಮ ಪಿತಾಮಹರಿಗಿಂತ ಮತ್ತಾರು ಅರ್ಹರಲ್ಲಿ ಯೋಧಿಸ್ತೀರ? ನಾವೆಲ್ಲರೂ ಪರಮ ಪುರುಷೋತ್ತಮನೆಂದು ಪೂಜಿಸುವ ಪರಾತ್ಪರ ವಸ್ತು ಕೃಷ್ಣನೇ ಎದುರಿಗಿರುವಾಗ ಅನ್ಯರಾರನ್ನು ಆರಿಸುವ ಅಗತ್ಯವೇ ಇಲ್ಲ. ಧರ್ಮನಂದನ, ಅವನಿಗೆ ಅಗ್ರಪೂಜೆಯಾಗಲಿ. ವಿಜಯ ಮಾಡು ನನ್ನ ಅಂತರ್ಯಾಮಿ. ಪಾಂಡುಪುತ್ರರನ್ನು ಕೃತಾರ್ಥರನ್ನಾಗಿಸು. ಇದು ನಿನಗೆ ಸಮ್ಮತವೇಕವರು ವಿಶ್ವರ? ರಾಜಕುಲಕ್ಕೆ ಅಪಮಾನ. ನೀನೇನು ಹೇಳುವೆ ಛೇದಿರಾಜ? ನಿಲ್ಲಿಸಿ ಅಪಾತನ ಅಗ್ರಪೂಜೆಯನ್ನು. ಇವನ ಹುಟ್ಟಿನಿಂದ ಅರಸುಕುಮಾರನಲ್ಲ, ಇವರಪ್ಪ ವಸುದೇವ ಉಗ್ರಸೇನನ ಮನೆಯ ಬೂಳಿಗದಾಳು. ಹಿರಿಯರಾದ ನಿಮಗೆ ಸ್ವತಃ ಬುದ್ಧಿ ಇಲ್ಲ, ಹಿರಿಯರಾದ ಈ ವೃದ್ಧರಿಗೆ ಬುದ್ಧಿ ವಿಕಲ್ಪ. ಗಂಗೆ ಹರಿಯುವುದು ಹಳ್ಳ ಕೊಳ್ಳಗಳಲ್ಲಿ, ದರಿ ಕಂದರಗಳಲ್ಲಿ. ಅಂದ ಮೇಲೆ ಗಂಗೆಯ ಮಗನಲ್ಲವೇ ಈ ಮುದುಕ. ಎತ್ತರವೂ ವಿಶಾಲವಾದ ಪ್ರದೇಶದಲ್ಲಿ ಎಲ್ಲರ ಸರಿಸಮನಾಗಿ ನಿಲ್ಲುವ ಯೋಗ್ಯತೆಯಲ್ಲಿ ಬಂದಿತ್ತು. ನಿಮ್ಮಿಬ್ಬರ ಅವಿವೇಕದಿಂದಾಗಿ ಭಾರತದ ಎಲ್ಲ ರಾಜರು ಅವಮಾನಿತರಾಗಬೇಕೇನು? ಬೆಳಕಿಗೆ ಅಂಜುವ ಇರುಳು ಹಕ್ಕಿ ಸೂರ್ಯೋದಯವನ್ನು ಹೇಗೆ ಸಹಿಸಿತು? ಸಾವಧಾನ ಸಹದೇವ, ಸಮುದ್ರವನ್ನು ಸೇರುವ ಮಹಾಪ್ರವಾಹದಂತೆ ಈ ಶಿಶುಪಾಲನು ಕೃಷ್ಣನೆಡೆಗೆ ಧಾವಿಸುತ್ತಿದ್ದಾನೆ. ಇವನ ಜನ್ಮರಹಸ್ಯ ನಿನಗೆ ತಿಳಿಯದು? ಓಹೋ, ಎಲ್ಲವನ್ನು ತಿಳಿದಿ ಈ ಕಾರ್ಯಕ್ಕೆ ಅನುಮತಿ ಕೊಟ್ಟೆಯ ವೃದ್ಧ? ಮದುವೆಗೆ ಸಿದ್ಧಳಾದ ರುಕ್ಮಿಣಿಯನ್ನು ಕಳ್ಳತನದಿಂದ ಕೊಂಡೊಯ್ದ ಇವನು ಯಾವ ದೇಶದ ರಾಜ, ಯಾವ ರಾಜನ ಮಗ? ವಯಸ್ಸಿನಲ್ಲೇ, ವಿದ್ಯೆಯಲ್ಲೇ, ಪರಾಕ್ರಮದಲ್ಲೇ, ಯಾವುದರಲ್ಲಿ ಇವನು ಉತ್ತಮ? ಧರ್ಮನಂದನ, ವ್ಯಾಸ, ಭೀಷ್ಮ, ಕೃಪಾ, ಅಶ್ವತ್ಥಾಮ, ಭಾರ್ಗವ ಶಿಷ್ಯ ಕರ್ಣ, ದುರ್ಯೋಧನ ಇಂಥವರಿರುವಾಗ ಈ ಹಾಲು ಬೆಣ್ಣೆಗಳ ಕಳ್ಳ ದನ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆ. ಈಗ ಅಗ್ನಿ ಆಹುತಿ ತೆಗೆದುಕೊಳ್ಳುವ ಮುನ್ನ ಆರ್ಭಟಿಸುವುದಿಲ್ಲ ಪಾರ್ಥ. ಇವನು ನನ್ನನ್ನು ಸುಟ್ಟು ಬೂದಿ ಮಾಡಿಬಿಡುವನಲ್ಲವೇ? ಕವರವೇಶವನ್ನ ಅನ್ನದಿಂದ ಬೆಳೆದ ಮಾಂಸ ಪರ್ವತಗಳೇ, ಈ ರಾಜವೀರರ ವಿಷಯ ನಿಮಗೇನು ಗೊತ್ತು? ಎಲ್ಲವೋ ಕಳ್ಳ, ಕಪಟಿ, ಮಾಯಾವಿ. ಹೋಮಕ್ಕೆ ಚೆಲ್ಲಿದ ಹವಿಸ್ಸನ್ನು ನಾಯಿ ತಿನ್ನಲು ಬಂದಂತೆ ಬಂದಿದ್ದೀಯೇ ಈ ಸಿಂಹಾಸನದಿಂದ. ಅಣ್ಣ, ಇವನನ್ನು ಭೀಮಾ ಶಾಂತನಾಗು. ಆಯಸ್ಸನ್ನು ಅಳೆದವನೇ ಅದರ ಅಳಿವನ್ನು ಕಾಯುತ್ತಿದ್ದಾನೆ. ಅಯ್ಯೋ ಅವಿವೇಕಿಗಳೇ, ಗೊಲ್ಲ ಹುಡುಗಿಯರೊಡನೆ ಲಲ್ಲೆ ಹೊಡೆಯುವ ಈ ಕುಲ್ಲನೇ ನನ್ನನ್ನು ಕೊಲ್ಲುವವನು. ಕರೆಗಳ ಬಿರುಗಾಳಿ ಎದುರು ನಿಲ್ಲಬಲ್ಲದೆ? ಎಲವು ಕೃಷ್ಣ, ಕಳ್ಳತನ ಕಪಟ ನಿನ್ನ ಹುಟ್ಟುಗುಣ. ಬಾಲ್ಯದಲ್ಲಿ ಹಾಲು ಮೊಸರುಗಳನ್ನು ಕದ್ದೆ, ಯೌವನದಲ್ಲಿ ಯದು ವಂಶದ ಕೀರ್ತಿಗೆ ಕಳಂಕ ತನ್ನ ರುಕ್ಮಿಣಿಯನ್ನು ಅಪಹರಿಸಿದೆ. ಬಾಲ್ಯದಿಂದಲೂ ನಿನ್ನ ಮಾಯಾಜಾಲಕ್ಕೆ ಮಾರುಹೋದ ಈ ಪಾಂಡವರು ನಿನ್ನನ್ನು ಹೊಗಳಿದರೆ ನೀನು ಮಹಾಮಹಿಮನಾಗಿ ಬಿಟ್ಟೆಯ. ಊತನೆಯೊಬ್ಬರು ಹೆಣ್ಣು, ಶಕಟನೊಂದು ಬಂಡಿ, ಧೇನುಕನೊಂದು ಹಸು, ಕಾಳಿಂಗನೊಂದು ನೀರು ಹಾವು, ಇವುಗಳನ್ನು ಕೊಂದ ಮಾತ್ರಕ್ಕೆ ಇವನು ಮಹಾವೀರಾಧಿವೀರ. ಏ ಹಿರಿಯ ಸಿಂಹಾಸನದಿಂದ! ಧನ, ಯೌವನ, ಪ್ರಭುತ್ವ, ಅವಿವೇಕ, ಈ ಎಲ್ಲ ನಿನ್ನ ಅಲಂಕಾರಗಳು ಶಿಶುಪಾಲ. ನಿನ್ನ ತಾಯಿ ನಿನ್ನ 100 ತಪ್ಪುಗಳನ್ನು ಮನ್ನಿಸಬೇಕೆಂದು ಕೇಳಿದ್ದಳು. ಆಕೆ ನಿನಗೆ ತಾಯಿ, ನನಗೆ ಸೋದರತ್ತೆ. ಆ ಸಾಧ್ವಿಯ ಮಾತನ್ನು ಮಾನಿಸಲು ನಾನಿಲ್ಲಿಯವರೆಗೂ ಸುಮ್ಮನಿದ್ದೆ. ಇನ್ನು 3 ತಪ್ಪುಗಳು ನಿನ್ನಿಂದಾದರೆ ಖಂಡಿತ ನಿನ್ನ ತಲೆ ಉಳಿಯ. ಧರ್ಮನಂದನ, ನಾವು ನಿನ್ನನ್ನು ರಾಜಾಧಿರಾಜನೆಂದು ಒಪ್ಪಿಕೊಂಡದ್ದು ನಿನ್ನ ಪರಾಕ್ರಮಕ್ಕೆ ಅಂಜಿಯಲ್ಲ, ನಿನ್ನ ಕೃಪಾಛತ್ರದಡಿಯಲ್ಲಿ ಬದುಕಬೇಕೆಂದು ಅಲ್ಲ, ನೀನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿವಿ ಎಂದು. ಆದರೆ ಇಂದಿನ ಈ ನಿನ್ನ ವರ್ತನೆ ಕ್ಷತ್ರಿಯ ಕುಲ ನಾಶಕ್ಕೆ ಕಾರಣವೆಂದು ಖಚಿತವಾಯಿತು. ನಿನ್ನ ಈ ರಾಜ್ಯಾಗದ ಯಜ್ಞಪಶು ಈ ಗೋಪಾಲ,
ನಾನು ಇವನನ್ನು ಬಲಿಕೊಟ್ಟು ನಿನ್ನ ಯಾಗವನ್ನು ಪೂರ್ಣ ಮಾಡುತ್ತೇನೆ. ಕೆಲವು ಗೋಪಿಯ ವಸ್ತ್ರಾಪಹಾರ ಕ್ರೀಡಾ ದುರಂಧರ ಜರಾಸಂಧನನ್ನು ಸಂಹರಿಸಲಾರದೆ ಬ್ರಾಹ್ಮಣ ವೇಷದಲ್ಲಿ ಭೀಮನನ್ನು ಕರೆತಂದು ವಂಚನೆಯಿಂದ ಕೊಲ್ಲಿಸಿದ ಪಂಚಕ, ಸತ್ರಾಜಿತನ ಶಮಂತಕಮಣಿಯನ್ನು ಕದ್ದೊಯ್ದ ಕಳ್ಳ, ನಿನಗೆಂತಹ ಅಗ್ರ ಪೂಜೆಯು ಹಿರಿಯೋ ಸಿಂಹಾಸನದಿಂದ ನಿನ್ನ ವಧೆಯಿಲ್ಲದೆ ಈ ಯಾಗ ಪೂರ್ಣವಾಗುವುದಿಲ್ಲ. ಬ್ರಹ್ಮ ನಿನಗೆ ಆಯಸ್ಸಿನೊಂದಿಗೆ ಅವಿವೇಕವನ್ನು ತುಂಬಿ ಕಳುಹಿಸಿಬಿಟ್ಟ. ನನ್ನ ಹಗೆತನ ನೀನು ಕೇಳಿಕೊಂಡ ವರ ಚಿತ್ತಪಾಲ. ಯುಗ ಯುಗಗಳಿಂದ ನಿನ್ನ ಬೆನ್ನಂಟಿ ಬಂದ ಅವಿನಯ ಅತ್ಯಾಚಾರ ದುರ್ನಡತೆಗಳು ನಾಶವಾಗಲು, ಜಗತ್ತು ನೀತಿಯಿಂದ ನಡೆಯಲು, ಧರ್ಮ ತಲೆಯೆತ್ತಿ ನಿಲ್ಲಲು, ಲೋಕ ಸತ್ಯವ್ರತವನ್ನು ಆಚರಿಸಲು ನಿನ್ನ ಮರಣ ಅಗತ್ಯ. ಇದೋ ನಿಮ್ಮ ಪೂರ್ವ ಪುಣ್ಯದ ಪಾರಿತೋಷಕ, ಜೀವನ್ಮುಕ್ತರಾಗಿ. ಕಣ್ಣೀರುಗಳನ್ನು ನನ್ನ ಪ್ರತೀಕಾರದ ಮುಷ್ಟಿಯಲ್ಲಿ ಸೇರಿಸು. ರಕ್ತಪಾತವಿಲ್ಲದೆ ಅವರೆಲ್ಲ ಸಂಪತ್ತನ್ನು ನಿನ್ನದಾಗಿಸಿ ಬಿಡುತ್ತೇನೆ. ಅದು ಹೇಗೆ ಮಾವ? ಒಂದು ವೇಳೆ ಅದಕ್ಕೂ ಅವರು ಮಣಿಯದಿದ್ದರೆ? ವಂಚನೆ ಎದುರು ಶಿರಭಾಗದ ವೈರಮುಡಿಯೇ ಇಲ್ಲ ಸುಯೋಧನ. ನಿನ್ನ ಮಾತು ಸತ್ಯವೇ ಮಾವ? ನಾಳೆ ಸೂರ್ಯನ ಉದಯ ನಿಶ್ಚಯ ತಾನೇ? ಸಂದೇಹವಿಲ್ಲದೆ. ಹಾಗಾದ್ರೆ ನಮ್ಮ ಮಾತು ಅಷ್ಟೇ ಸತ್ಯ. ಬಹುದಿನಗಳಿಂದ ಕಾದಿಟ್ಟಿರುವ ಈ ದಾಳ ತನ್ನ ಪ್ರೌಢಿಮೆಯನ್ನು ತೋರಲಿ. ಇದು ನಾನು ಕೇಳಿದ ಕರ ಕೊಡುತ್ತದೆ. ಅವನಿಯೊಬ್ಬನ ಅವಮಾನ ಮಾಡುವುದು ನಿನ್ನ ರಾಜಶಾಸನವೇ? ಮಾವನವರೇ, ಆಚಾರ್ಯರೇ, ಪಿತಾಪ, ನೀವೆಲ್ಲರೂ ಸುಳ್ಳಿಯಾಗಿದೆ. ಆಂಡವ ಪಟ್ಟ ಮಹಿಷಿ, ಈಗ ನಿನ್ನ ಪತಿಗಳು ದ್ಯೂತ ಪಂಚದಲ್ಲಿ ಜಾರಿದ್ದಾರೆ. ನಿನ್ನನ್ನು ಮಾರಿ ನನಗೆ ತಾಸರಾನುದಾಸರಾಗಿದ್ದಾರೆ. ತನ್ನನ್ನು ಮಾರಿಕೊಂಡವರಿಗೆ ಇನ್ನೊಬ್ಬರನ್ನು ಮಾರುವ ಅಧಿಕಾರವಿದೆಯೇ? ಧರ್ಮದ ಅವಮಾನಕ್ಕೆ, ಸತ್ಯದ ವಿಡಂಬನೆಗೆ ನೀವೆಲ್ಲರೂ ಸಮ್ಮತಿಸಿ ಬಿಟ್ಟಿರಾ? ಪಾಂಚಾಲಿ, ಹೆಂಡತಿಯ ಮಾನ ಕಾಯಲಾರದ ಈ ಪಾಷಣ್ಯ ನೋಡಿ ನೀನೇನು ಸುಲಭಿ? ಈಗ ಬಾ. ಮತ್ತೆ ನಿನ್ನ ಮುಖದಿಂದ ಮಾತು ಹೊರಡಲಿಲ್ಲ. ಸತ್ಯ ವಚನಗಳು ಅವರ ಬಾಯಿಗೆ ಬೀಗ ಹಾಕಿಬಿಟ್ಟಿವೆ. ಧರ್ಮದ ಪಾಶ ಅವರನ್ನು ಕಟ್ಟಿ ಹಾಕಿದೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿನ್ನ ತಲೆಯನ್ನು ನನ್ನ ಕಾಲು ಬಳಿ ನೋಡುತ್ತಿದ್ದೆ. ಗುರುನಂದನರೇ, ಪೌರುಷವು ಸತ್ಯವು ಪಾಂಡವರೆಲ್ಲರಿಗಿಂತಲೂ ದ್ರೌಪದಿಯನ್ನೇ ಹೆಚ್ಚೆಂದು ಈಗಲಾದರೂ ನಿಮಗೆ ಅರಿವಾಯಿತೆ. ಧರ್ಮಪುತ್ರ, ದಾಸ್ಯದ ಅಲಂಕಾರ ಈ ಪಟ್ಟು ಪೀತಾಂಬರಗಳಲ್ಲ ಹೌದೇ? ದುಶಾಸನ, ಇವರೆಲ್ಲರ ವಸ್ತ್ರಾಭರಣಗಳನ್ನು ತೆಗೆದುಕೊಂಡು ಬಿಡು. ಸುಯೋಧನ ಮಾವ, ನಿನ್ನ ಸಮಯೋಚಿತ ಸಲಹೆ ಸತ್ಯಧರ್ಮಗಳ ಪರಾಕಾಷ್ಠತೆ ಬಹು ಶ್ಲಾಘನೀಯ, ಬಹು ಶ್ಲಾಘನೀಯ. ದುಶಾಸನ, ಇಲ್ಲೇ ಈ ಸಭೆಯಲ್ಲೇ ಮೊದಲು ಈ ದಾಸಿ ವ್ಯವಸ್ಥೆಗಳಾಗಲಿ. ಇದು ಜಗತ್ತಿನ ಸ್ತ್ರೀಜಾತಿ ಅಪಮಾನವಲ್ಲವೇ? ದುರ್ಯೋಧನ, ಈ ಕೃತ್ಯ ನನ್ನ ಜೀವನದಲ್ಲಿ ಒಂದು ಕಳಂಕ. ಮಗು, ನಿನ್ನ ತಾಯಿ ಹೆಂಡತಿಯರಂತೆ ದ್ರೌಪದಿಯು ಹೆಂಡಸೆಂಬುದು ನೆನಪಿರಲಿ. ಪ್ರಳಯ ಸಾಗರವನ್ನು ದಾಟಲು ಈ ಶುನಕನ ಬಾಲ ಹಿಡಿಯಬೇಡ. ದಾಸಿ ರಾಣಿಯಾಗುವುದಾದರೆ ಈ ನಿರ್ಬಂಧವೇ ಇಲ್ಲ. ಅಲ್ಲದೆ ಗುರುರಾಜ, ಅಯ್ಯೋ ದುರಾತ್ಮ, ಹಾವು ಸಹ ಕಚ್ಚುವಾಗ ಹಿಡಿದು ತೆರಿಕೊಳ್ಳುತ್ತದೆ. ನಗು ನಗುತ್ತಾ ಹೀನ ಕಾರ್ಯ ಕೆಲಸುತ್ತಿದ್ದಾನೆ ಈ ಹೃದಯವಿಲ್ಲದ ಶಾಂತಿ ಶಾಂತಿ. ತನ್ನೆದುರಿಗೆ ಪತ್ನಿಯ ಅಪಮಾನವಾಗುತ್ತಿರುವುದಲ್ಲ ಎಂದು ಅಷ್ಟು ಕಳಕಳಿಸಬೇಡವೇ ದುಶ್ಯಾಸನ. ಓಹೋ, ನಿನ್ನ ಕರ್ತವ್ಯ ನೀನು ನಡೆಸು. Ha 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 ha
ಬದುಕಿದ್ದೇವಲ್ಲ ಕೆಲವೋ ದುಶಾಸನ ಗುರುಕುಲದ ಕಾಳರಾತ್ರಿಯನ್ನು ಸುವತ್ತ ಉಪದೇ ಶ್ರೀಕೇಶರಾಜೆಯನ್ನು ನಿನ್ನ ರಕ್ತದಲ್ಲಿ ತೋಯಿಸಿ ಕಟ್ಟುತ್ತೇನೆ ನೆನಪಿರಲಿ ಅಣ್ಣ ಆಳವರೆಯದ ದುಃಖದ ಮಡುವಿನಲ್ಲೂ ಸತ್ಯ ತಲೆಯೊತ್ತಿ ನಗುತ್ತಿರಬೇಕು ನಿನ್ನ ಶಾಂತಿ ಸಹನಗಳೇ ನಮ್ಮ ಧರ್ಮ ರಕ್ಷಾ ಕವಚ ಭೀಮ ಲಾವಣ್ಯ ರಸದಲ್ಲಿ ಅತ್ತಿ ತೆಗೆದ ಶೃಂಗಾರ ಪುತ್ಥಳಿಯೇ ಏರು ಸಿಂಹಾಸನವನ್ನು ಪರಾಂತ ದುರ್ಯೋಧನ ದ್ರೌಪದಿಯನ್ನ ನೋಡಿ ತೊಳೆತಟ್ಟೆ ಗರ್ದೆಯಲ್ಲವೇ ಓ ನಿನ್ನ ತೊಳೆಯನ್ನು ನನ್ನ ಗದೆಯಿಂದ ಕುಟ್ಟಿಸಿ ಪುಳಿ ಪುಡಿ ಮಾಡಿ ನಿನ್ನನ್ನು ಕೆಲಸ ತನಕ್ಕೆ ಇದಕ್ಕೆ ದಿವಾಕರ ನಿಶಾಂತವಾಗಿ ನವಗ್ರಹಗಳು ಸಾಕು ಧರ್ಮರಾಯನ ಪಾದ ಸಾಕು ಒಂದು ವೇಳೆ ನಾನು ಪ್ರತಿಜ್ಞಾಭಂಗಿತನಾದರೆ ಧರ್ಮರಾಯನ ಪಾದಗಳಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸಿ ಬಿಡುತ್ತೇನೆ ದುಶಾಸನ ತಂಗಿ ತಾಯಿಯರ ಮಾನಾಪಹಾರದಲ್ಲೂ ನೀನು ಹೀಗೆ ಹೀಗೆ ಸಂತೋಷ ಪಡುವೆಯ ಒಬ್ಬ ಆರ್ಯ ನಾರಿಯ ಮಾನಾಪಹಾರ ತಡೆಯಲು ಭಾರತ ವರ್ಷದ ವೀರಾದಿ ವೀರರೊಬ್ಬರ ಮುಂದೆ ಬರಲಾರಿರ ಏಕೆ ದ್ರೋಣಾಚಾರ್ಯರೇ ನಿಮ್ಮ ಧನಸ್ಸಿಗೆ ನನ್ನ ಮಾನ ಕಾಯುವ ಶಕ್ತಿ ಇಲ್ಲವೇ ಪಿತಾಮಹ ಜೀವಿತವೆಲ್ಲ ಪರೋಪಕಾರಕ್ಕಾಗಿ ಮೀಸಲಾಗಿಸಿದ ಪರಮ ಪೂಜ್ಯ ನೀವು ಈ ಪಾಪಿಷ್ಟರಿಂದ ನನ್ನನ್ನು ಮುಕ್ತಳನ್ನಾಗಿಸಲಾರಿರ ಇಲ್ಲ ಇಲ್ಲ ನನಗೆ ಈ ಜಗತ್ತಿನಲ್ಲಿ ಉಳಿದಿರುವನು ನೀನೊಬ್ಬನೇ ಕೃಷ್ಣ ಶಕ್ತಿ ಹೆಚ್ಚಿದ್ರು ದೈವ ಶಕ್ತಿ ಎದುರು ತೃಣ ಸಮಾನವೆಂದು ಈಗಲಾದರೂ ತಿಳಿದುಕೊ ಅರಣ್ಯವಾಸಕ್ಕೆ ಹೊರಡಲು ಅನುವಾಗಿರುವ ಈ ನಿನ್ನ ಸಹೋದರರಿಗೆ ಅವರ ಶಸ್ತ್ರಾಸ್ತ್ರಗಳನ್ನಾದರೂ ಕೊಟ್ಟು ಕಳುಹಿಸಿ ಚಿಕ್ಕಂದಿನಿಂದಲೂ ದ್ವೇಷವನ್ನು ಸಾಧಿಸುತ್ತಿದ್ದೆ ಕಡೆಗೆ ವನವಾಸಕ್ಕೂ ಹೊರಟಿಬಿಟ್ಟ ಯಾಜ್ಞೆ ಸೇನೆ ಯದುಪತಿಯ ದಯೆ ಈ ನಮ್ಮ ಕತ್ತಲ ರಾಜ್ಯಕ್ಕೆ ಚಂದ್ರನ ತೋರಣ ಕಟ್ಟಿದಂತಿರುವಾಗ ನಮಗೇನು ಕೊರತೆ ನಿರಾಯಾಸವಾಗಿ 12 ವರ್ಷಗಳನ್ನು ಕಳೆದು ಬಿಟ್ಟವಲ್ಲ ಭೋ ಮಹಾದೇವ ಓ ದುರ್ವಾಸ ಮಹಾಮುನಿಗಳು ಪೂಜ್ಯರೆ ದಯಮಾಡಿ ಬನ್ನಿ ಈ ಅರಣ್ಯವೇ ನಮ್ಮ ದೇಶ ಪರ್ಣಕುಟೀರವೇ ಅರಮನೆ ತರಗೆಲೆಗಳು ತಟ್ಟೆಬಟ್ಟಲು
ಕಂದಮೂಲವೇ ಆಹಾರ. ಆದರೂ ಭಕ್ತಿ ಶ್ರದ್ಧೆಗಳ ಬೊಕ್ಕಸವೇನೂ ಬರಲಾಗಿಲ್ಲವಲ್ಲ ಧರ್ಮನಂದನ. ನೀನು ರಾಜಋಷಿ, ನೀ ನೀಡುವ ಆತಿಥ್ಯ ನಮಗೆ ಜ್ಞಾನ ಪ್ರಸಾದ. ನಾನು ಸಾವಿರಾರು ಶಿಷ್ಯರೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. ಎಲ್ಲರೂ ಹಸಿದಿದ್ದಾರೆ. ಏನಾದರೂ ಆಹಾರ ಕೊಟ್ಟಲ್ಲಿ ಸಂದೇಹಬೇಕು ಪೂಜ್ಯರೆ. ಅಗತ್ಯವಾಗಿ ಆಗಲಿ, ತಾವು ಸ್ನಾನಾನ್ಹಿಕಗಳನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಸಿದ್ಧಪಡಿಸುತ್ತೇನೆ. ಆಗಬಹುದು. ಪಾಂಚಾಲಿ, ಮಹರ್ಷಿಗಳ ಆತಿಥ್ಯಕ್ಕೆ ಸಿದ್ಧಗೊಳಿಸು. ಅಕ್ಷಯ ಪಾತ್ರ ತೊಳೆದಿಟ್ಟು ಬಿಟ್ಟೇನಲ್ಲ. ಹಾಗಾದ್ರೆ ನಾನೀಗ ಕೊಟ್ಟ ಮಾತಿಗೆ ತಪ್ಪಿ ನಡೆಯಲೇ? ಏಕನ್ನ ಚಿಂತಿಸುತ್ತಿರುವೆ. ದೂರ್ವಾಸ ಮುನಿಗಳು ಏತಕ್ಕಾಗಿ ಬಂದಿದ್ದರಣ್ಣ? ಸಹಸ್ರ ಜನರಿಗೆ ಈಗ ಸಂತರ್ಪಣೆ ಆಗಬೇಕಂತೆ. ನಾನು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಬಿಟ್ಟೆ. ನಿಮ್ಮ ಅಣ್ಣ ಆಡಿದ ಮಾತಿಗೆ ತಪ್ಪಬೇಕಲ್ಲ ಎಂದು ಚಿಂತಾಕ್ರಾಂತರಾಗಿದ್ದಾರೆ. ಪರಮಾತ್ಮ, ಅಂದು ನನ್ನ ಮಾನ ಕಾಪಾಡಿದೆ, ಇಂದು ನಮ್ಮ ಧರ್ಮ ಉಳಿಸು. ಮಮ ಪ್ರಾಣ ಹಿ ಪಾಂಡವಾಹ ಎಂದ ನೀನೇ ನಮಗೆ ದಿಕ್ಕು. ಸಂಗಿ, ಭಕ್ತಿಯ ನಿನ್ನೊಂದು ಕೂಗಿನಲ್ಲಿ ನನ್ನನ್ನು ಬಂಧಿಸಿ ತಂದು ಬಿಟ್ಟೆಯಲ್ಲ, ಏಕಮ್ಮ ಅಷ್ಟು ಕಾತರ? ಬಾ ಪುಣ್ಯಪಾದ, ಭೂಮಿಯನ್ನೆಲ್ಲ ಒಂದೇ ಹೆಜ್ಜೆಗೆ ಎಳೆದ ಪಾದವಿ, ಪವಿತ್ರ ಗಂಗೆಯ ಪುನೀತಳಾದ ಪಾದವಿ, ಕಲ್ಲಾದ ಹಲ್ಲಿಗೆ ಮಾನವ ರೂಪು ಕೊಟ್ಟ ಮಹಾಪಾದವಿದೆ. ತಂಗಿ, ಈ ಹೊಗಳಿಕೆ ಸಾಕು, ನನಗೆ ಬಹಳ ಹಸಿವಾಗಿದೆ, ಏನಾದರೂ ಕೊಡಮ್ಮ. ಈಶ್ವರನ ಪರೀಕ್ಷೆಗೆ ತತ್ತರಿಸಿ ನಿನ್ನ ಮೊರೆಯಿಟ್ಟನು. ನೀನು ಪರೀಕ್ಷಿಸುವೆ ವಾಸುದೇವ. ಎಳೆ ಗಿಡ ಗಿಳಿಗುಂಪಿಗೆ ಹಣ್ಣುಗಳನ್ನು ನೀಡಬಲ್ಲದೇನು? ಹಸಿದು ಬಂದವರನ್ನು ಮಾತಿನಲ್ಲೇ ಸತ್ಕರಿಸಿ ಕಳುಹಿಸಿ ಬಿಡುವಂತಿದೆಯಲ್ಲ. ತಂಗಿ, ನನಗೆ ತುಂಬಾ ಹಸಿವು, ನೀನೇನು ಕೊಟ್ಟರೂ ಅದು ನನಗೆ ಅಮೃತ, ಕೊಡಮ್ಮ. ಅಣ್ಣ, ಪರೀಕ್ಷಿಸಬೇಡ. ಕಾತರಿಸಬೇಡ ತಂಗಿ, ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹೋಗು. ನೋಡಿದ್ಯಾ ತಂಗಿ, ಇಲ್ಲಿ ಸ್ವಲ್ಪ ಉಳಿದಿದೆ. ಇದೇ ಸರ್ವಭೂತ ತೃಪ್ತಿಗೂ ಸಾಕಾಗುವ ಸುಗ್ರಾಸ ಭೋಜನ. ಪರಮಾತ್ಮ, ನಿನಗೆ ಅಂತಹ ಲೀಲೆ ಆನಂದವಾಯಿತು. ನಾನು ಬಂದ ಕೆಲಸವೂ ಪೂರೈಸಿ ಹೊರಡುತ್ತೇನೆ. ಇನ್ನು ನೀವಿರುವ ಒಂದು ವರ್ಷ ಅಜ್ಞಾತವಾಸದಲ್ಲಿ ನನ್ನನ್ನೆಲ್ಲಿಯಾದರೂ ಕರೆದು ಬಿಟ್ಟಿಯೇ ತಂಗಿ? ಕೌರವರು ಹೊಂಚು ಕಾಯುತ್ತಿದ್ದಾರೆ. ಮತ್ತೆ 12 ವರ್ಷ ವನವಾಸವಾದೀತು, ಎಚ್ಚರಿಕೆ. ಹಿಂದೆ ಈ ಸ್ಥಳವನ್ನು ಬಿಟ್ಟು ಬಿಡಿ. ಆಜ್ಞೆ ಮುಕುಂದ. ಯುವರಾಜ ಉತ್ತರ ಕುಮಾರನಿಗೆ ದೇವ. ಆಗಲಿ, ಏನು ಹಾಗೆ ಇದೆ, ಏನ್ ವಿಶೇಷ? ಕೌರವರು ಉತ್ತರದಲ್ಲಿ ಗೋಗ್ರಹಣ ಮಾಡಿದ್ದಾರೆ. ದೊಡ್ಡ ಮಹಾರಾಜರು ಸಂಕಟದಲ್ಲಿ ತ್ರಿಕರ್ಣರನ್ನು ಯುದ್ಧ ಮಾಡುತ್ತಿದ್ದಾರೆ. ದಯವಿಟ್ಟು ಕಾಪಾಡಬೇಕು ಜೀಯ. ಯಾರು? ಕೌರವರು ತಾನೆ. ಪ್ರಣಯ ಸಾಗರದ ಸುಳಿಯಲ್ಲಿ ಸಿಕ್ಕಿಬಿಟ್ರು. ಜ್ವಾಲಾಮುಖಿ ತಲೆಯನ್ನು ತುಳಿದು ಬಿಟ್ಟರು. ಅರಿಕೇಸರಿಯನ್ನು ಕೆಣಕಿ ಬಿಟ್ಟರು. ಇನ್ನು ಅವರು ಬದುಕುವುದಿಲ್ಲ. ವೀರಾಧಿವೀರರಾದ ಕೌರವರೇ, ಮುಚ್ಚು ಬಾರಿ. ಇದೇನು ಕತ್ತಿಯ ಸೌಟ? ಯುದ್ಧವೆಂದರೆ ಎದೆ ಉಳಿಯುತ್ತದೆ. ಕೇಳು, ವೀರರು ಶತ್ರು ನಾಶ ಮಾಡದಲ್ಲದೆ ಬೆನ್ನು ಹಿಂತಿರುಗಿಸುವುದಿಲ್ಲ, ಗೊತ್ತೇ? ನಾನೀಗಲೇ ಯುದ್ಧಕ್ಕೆ ಹೋಗಬೇಕು. ಆದರೆ ಏನ್ ಮಾಡಲಿ, ನನಗೊಬ್ಬ ಸರಿಯಾದ ಸಾರಥಿ ಇಲ್ವಲ್ಲ. ಇದ್ದಿದ್ರೆ ಬೃಹನ್ನಳೆ ಅರ್ಜುನನಿಗೆ ಸಾರಥಿ ಆಗಿದ್ದಳಂತೆ. ಅಣ್ಣ, ಅವ್ರನ್ನೇ ಕರೆದುಕೊಂಡು ಹೋಗೋಣ. ಏನು? ನನ್ನ ಕೈಲಾದಷ್ಟು ನೆರವಾಗುತ್ತೇನೆ. ನಿನ್ನ ಕೈಯಿಂದ ಸಹಾಯ ನಿರೀಕ್ಷಿಸ್ತಾನೆ ಈ ಅರಿಕುಲ ಕುಠಾರ ಉತ್ತರ ಕುಮಾರ ಕಂಠೀರವ. ನೆಪ್ಪಕ್ಕೆ ನೀನು ಕುದುರೆ ಓಡಿಸು, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆ ಕೌರವ ಸೇನೆಯನ್ನು ಧೂಳಿಪಟ ಮಾಡಿಬಿಡ್ತೇನೆ. ಪ್ರಿಯ, ಯುದ್ಧಕ್ಕೆ ನಾವು ಬರ್ತೇವೆ. ಪ್ರಿಯ, ಹೋಗೋಕ್ ಮೊದಲನೇ ಶಕನ ಅಲ್ವೇ ಇದು? ಹೋದ್ರೆ ಹೋಗ್ಲಿ, ಸ್ವಲ್ಪ ಇರಿ, ಆರ್ತಿನಾದ್ರೂ ಎತ್ತುತ್ತೇನೆ. ಎತ್ತು ಬಿಡ್ತೀರಾ? ಈಗಲೇ ನನ್ನ ಮುಖಕ್ಕೆ ಮಂಗಳಾರತಿ. ಮತ್ತೆ ಬೇರೆ ಯಾರನ್ನಾದ್ರೂ ಕಳಿಸಬಾರ್ದೆ ಪ್ರಿಯ? ಅಲ್ವೇ ವಿವೇಕಿ, ನನ್ನ ಪರಾಕ್ರಮ ಗೊತ್ತಾಗೋದು ಯಾವಾಗ? ಇವತ್ತು ಕೌರವರನ್ನು ಧೂಳಿಪಟ ಮಾಡಿದಾಗ. ಸರಿಯಾಗಿ ಹೇಳಿದೆ. ಹೌದು, ನಿನ್ನ ಕವಚ ಕಿರೀಟಗಳೊಂದು ಬೇಡವೆ. ಅಯ್ಯೋ, ನೀ ನನಗೊಬ್ಬ ಸಾರಥಿ. ಅಡಿ, ಈ ದಿನ ಜಗತ್ತಿಗೆ ಗೊತ್ತಾಗುತ್ತೆ ಉತ್ತರ ಕುಮಾರ ಕಂಠೀರನ ಪೌರುಷ ಎಂಥದ್ದು ಅಂತ. ಹೇಳಿ, ಕುಳಿತಲ್ಲೇ ನಮಸ್ಕರಿಸಿದ್ದರೆ ಸಾಲದೆ? ಕಾಲು ಜಾರಿತು ಕೃಷ್ಣ. ಬಹುದಿನಗಳ ಹಿಂದೆಯೇ ನಡೆದು ಹೋದ ಘಟನೆ. ಕುರುಕುಲಪತಿಗಳೇ, ಸಭಾಸದರೇ,
ರಾಜೇಂದ್ರರೇ, ದುರ್ಯೋಧನ, ಪಾಂಡವರು ನಿಮಗೊಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಬಾಲ್ಯದಿಂದಲೂ ನೀವು ಸಾಧಿಸಿದ ವೈರವನ್ನೆಲ್ಲ ಮರೆತು ಸೌಹಾರ್ದತೆಯಿಂದ ಸಹೋದರರಾಗಿಯೇ ಬಾಳಬೇಕೆಂದು, ನ್ಯಾಯವಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಹೇಳಿದ್ದಾರೆ. ಚಿಕ್ಕಂದಿನಲ್ಲಿ ಅಣ್ಣ ತಮ್ಮಂದಿರಾಗಿ ಆಲಂಗಿಸಿದ ಕೈಗಳು ಇಂದು ಶಸ್ತ್ರಾಸ್ತ್ರಗಳನ್ನು ಹಿಡಿದು ರಾಜ್ಯ ಲಕ್ಷ್ಮಿಯನ್ನು ರಕ್ತ ಪ್ರವಾಹದಲ್ಲಿ ತೇಲಿಸಬಾರದೆಂದೇ ನಾನು ಅವರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ಳಲು ಬಂದಿದ್ದೇನೆ. ಮಗು, ನ್ಯಾಯ ಹುಟ್ಟುವುದು ನಿಧಾನಿಯ ಹೃದಯದಲ್ಲಿ. ಶಾಂತ ಚಿತ್ತನಾಗಿ ಉತ್ತರ ಕೊಡು. ಮನದ ಕಿಚ್ಚು ಮನೆಯನ್ನು ಸುಟ್ಟಲದೆ ನೆರೆಮನೆಯನ್ನು ಸುಡುವುದಿಲ್ಲ. ಎಚ್ಚರಿಕೆ ಸುಯೋಧನ. ಪಾಂಡವರಿಗೂ ನಿಮಗೂ ಅನ್ನ ಬಿಟ್ಟು ಆಧರಿಸಿದ ಕೈಗಳು ಉಭಯರನ್ನೂ ಆಲಿಂಗಿಸಿಕೊಳ್ಳಲು ಅವಕಾಶವಿರಲಿ ಮಗು. ಎಣ್ಣನೀರುಗಳು ಎಂದೂ ಒಂದಾಗುವುದಿಲ್ಲ. ಅನ್ನವೇ ಸುಯೋಧನ. ಪಾಂಡವ ಪಕ್ಷಪಾತಿ, ಕ್ರಾಂತಿಯ ಕರೆಯೋಲೆಯನ್ನು ಹಿಡಿದು ಬಂದಿರುವ ನೀನು ಶಾಂತಿಯ ಮುಸುಗಿನಲ್ಲಿ ಸಮರಸಂಧಾನ ಮಾಡುತ್ತಿರುವೆ. ವನವಾಸ ಅಜ್ಞಾತವಾಸಗಳಲ್ಲಿ ಪರಿಶ್ರಮ ಹೊಂದಿದ ಪಾಂಡವರು ಕುರು ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪಾಲಿಸಲು ಹೇಗೆ ಸಮರ್ಥರಾದರು? ಏಕಚಕ್ರ ನಗರದ ಭಿಕ್ಷಾವೃತ್ತಿ ಅವರಿಗೆ ಶಾಶ್ವತ ವೃತ್ತಿ ಎಂದು ಹೇಳಿಬಿಡು ಹೋಗು. ದುರ್ಯೋಧನ, ಇನ್ನೂ ನಿನ್ನ ಹೃದಯದಲ್ಲಿ ಪ್ರತಿಹಿಂಸೆಯ ಭಯಾನಕ ಅಗ್ನಿ ಪ್ರಜ್ವಲಿಸುತ್ತಲೇ ಇದೆ. ನಿನ್ನೊಂದು ಅಸಮ್ಮತಿಯ ಆಸ್ಫೋಟನೆಯಿಂದ ಭರತ ಖಂಡದಲ್ಲೆಲ್ಲ ರಕ್ತದ ಸುರಿಮಳೆ ಸುರಿದು ಬಿಡುತ್ತದೆ. ಜಗತ್ತಿನ ದಾರುಣ ಸ್ಥಿತಿಗೆ ನೀನು ಕಾರಣನಾಗುವೆ. ಚೆನ್ನಾಗಿ ಯೋಚಿಸ. ಕ್ಷಮಾಗುಣಶೀಲರಾದ ಪಾಂಡವರು ಪೌರುಷದ ತೇಜಕ್ಕಿಂತ ತ್ಯಾಗ ಪ್ರೇಮಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಅವರ ಪರವಾಗಿ ನಾನು ಅಂಜಲಿಬದ್ಧನಾಗಿ ಭಿಕ್ಷೆ ಬೇಡುತ್ತೇನೆ. ಅರ್ಧ ರಾಜ್ಯ ಕೊಡದಿದ್ದರೆ ಹೋಗಲಿ, ಇಂದ್ರಪ್ರಸ್ಥ ವೃಕಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಅದಕ್ಕೂ ನಿನ್ನ ದುರಾಸೆ ಎಡಗೊಡದಿದ್ದರೆ ನಿನ್ನೊಂದು ಊರನ್ನಾದರೂ ಕೊಡು. ಅಷ್ಟರಿಂದಲೇ ಅವರು ತೃಪ್ತರಾಗುತ್ತಾರೆ. ಯಾರು ಏನೇ ಹೇಳಿದರು, ಎಷ್ಟೇ ಪ್ರಾರ್ಥಿಸಿದರು, ಒಂದು ಸೂಜಿಯನ್ನೂರುವಷ್ಟು ಭೂಮಿಯನ್ನು ನಾನು ಪಾಂಡವರಿಗೆ ಕೊಡುವುದಿಲ್ಲ. ನರವ್ಯಾಧಿನ ದುರ್ಯೋಧನ, ವಿಷ ಕುಡಿದವನ ಮುಖದಿಂದ ಅಮರವಾಕ್ಯಗಳು ಹೇಗೆ ಬಂದಾವು? ನಿನ್ನ ದುರಾಗ್ರಹದ ದಾವಾಗ್ನಿಯಲ್ಲಿ ಗೌರವ ಕುಲವು ಹತ್ತಿ ಉರಿದು ಹೋಗುತ್ತದೆ. ನೀನು ನಾಶ ಹೊಂದುವೆ. ಗುರುಪತಿ ಎದುರಿನಲ್ಲಿ ಸ್ವೇಚ್ಛಾಚಾರಿಯಾಗಿ ಮಾತನಾಡುತ್ತಿರುವ ಈ ಗೋಪಾಲನನ್ನು ಬಂಧಿಸುವುದು ಶಾಸನ. ಸೂರ್ಯನ ಬೆಳಕನ್ನು ಕಟ್ಟಿ ಹಿಡಿಯಬಲ್ಲೆಯ? ಶೀತಲ ಚಂದ್ರಿಕೆಯನ್ನು ಮುಟ್ಟಬಲ್ಲೆಯ? ಸತ್ಯ ದೇವತೆಯನ್ನು ಎದುರಿಸಬಲ್ಲೆಯ? ಸಾಧ್ಯವಿಲ್ಲ ದುರ್ಯೋಧನ. ನಾನು ಯುದ್ಧ ಮಾಡಲಾರೆ ಕೃಷ್ಣ. ವಿಚಲಿತನಾದ ಏಕೆ? ನೋಡು ಕೃಷ್ಣ, ಎದುರಿನಲ್ಲಿ ನಿಂತಿರುವರೆಷ್ಟೋ ಮಂದಿ ನನ್ನನ್ನು ಎತ್ತಿ ಆಡಿಸಿ ಹಾಲುಣಿಸಿ ಪೋಷಿಸಿದವರು, ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸಿಕೊಟ್ಟವರು, ಒಬ್ಬ ತಾಯಿಯ ರಕ್ತ ಹಂಚಿಕೊಂಡು ಹುಟ್ಟಿರುವವರು. ಇವರೆಲ್ಲರನ್ನು ವಧಿಸಲೇ? ಹೇ ವಜ್ರ ಹೃದಯ, ಕುರುಕ್ಷೇತ್ರದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರ, ಫಲಭವನ ಅಧೀನವಲ್ಲ. ಯುದ್ಧ ಮಾಡು, ಇದರ ಪಾಪ ಪುಣ್ಯಗಳನ್ನು ನನ್ನ ಪಾಲಾಗಿ. ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ
नमो नमस्ते सहस्रकृत पुनश्चभूयोऽपि नमो नमस्ते। आश्रम पुनीत पुरुषोत्तम अनुयायी कौरव पांडव क्षेम ताने मुनिपुंगव युग युगांतर तपस्सन्न आचरिसुत्तिरुव जगत्तिनल्लि नडेद अघटना घटनेगळेष्टन्नो अरियलागिल्ल कुरुक्षेत्र धर्म युद्ध कौरव पांडवर 18 अक्षोहिणी सैन्य महायुद्ध माडितु कौरवरेल्ल हतरादरु धर्मराजनेंदु भारत चक्राधिपति आगिद्द भीष्म द्रोण कर्ण दुर्योधनादि भारत अनर्घ्य रत्न नुच्चु नूरादे 11 अक्षोहिणी सैन्य रक्तसागर तेली होयिते अचिंत्य हत्याकांड निर्मिति धर्मराजन चक्राधिपत्यवे कीर्तिय कलेबर हिड़ा कृष्ण निजवागियू नीनु अक्षम्य अपराधी उदंगरे विश्वदल्लिन प्रतियोंदु वस्तुवु शाश्वितवे सागर अले प्रतियोंदु निमिष निमिष के हेगे होस होस रूप ताळुत्तवेयो वस्तुविन नाम रूप क्रियेगळु व्यत्यासवागुत्तले इरुत्तवे विधियन्नु मीरलु यारिंदलू साध्यविल्ल महर्षि धरित्री मौनवागिरुवेंदु दावाग्नियन्नु होत्तिदे अन्यायद संकोलेयिंद कौरवरन्नु दानवरन्नागि माडिदे शांति मानवत्वद गुरुतेंबुदन्ने मरेते सत्य अहिंसेगळ मार्गदर्शकनाद नीनु रक्त प्रवाहदल्लि तृप्तियन्नु आचरिसिदे निन्न करावळ काल विप्लवदिंद धारणियन्ने ध्वंस माडुवुदु निन्न संकल्पवागिद्दरे कृष्ण हिडी शापवन्नु क्षमिसि महर्षि ऋगुमुनिय शापदिंद मुक्तनागलारदे इन्नू तोळलाडुत्तिद्देने ನೀವು ಆಗ್ರಹಗೊಂಡರೆ ಹೇಗೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಶಾಂತಿ ಸ್ಥಾಪನೆಗೆ ಅನಿವಾರ್ಯವಲ್ಲವೇ ಬೆಂದ ಜೀವಿಗಳ ನೊಂದ ನಿಟ್ಟುಸಿರನ್ನು ಭೂತ್ಕಾರ ನಿನ್ನ ಶಾಂತಿ ಸೌಧದ ತಳಪಾಯವನ್ನು ಕಿತ್ತೊಗೆದು ಬಿಡುತ್ತದೆ ಕೃಷ್ಣ ಸಚರಾಚರ ಪೃಥ್ವಿಯ ಸೃಷ್ಟಿ ಸ್ಥಿತಿ ಲಯಕರ್ತನಾದ ನೀನು ದುಷ್ಟರನ್ನು ಶಿಷ್ಟರನ್ನಾಗಿಸಲಾರಿಯ ನಿನ್ನ ನ್ಯಾಯ ಧರ್ಮ ರೀತಿ ನೀತಿಗಳಲ್ಲಿ ಹೊಸತನವನ್ನಿಟ್ಟು ಅಹಿಂಸೆಯಿಂದ ಲೋಕ ಕಲ್ಯಾಣ ಉಂಟಾಗಿಸಲಾರಿಯ ಜಗತ್ತಿನ ಅಜ್ಞಾನಾಂಧಕಾರವನ್ನು ತೊಡೆದು ಎಲ್ಲರಿಗೂ ಬುದ್ಧತ್ವವನ್ನು ಕೊಡಲಾರಿಯ ವಿಶ್ವ ಭ್ರಾತೃತ್ವದಿಂದ ಜಗತ್ತು ವಿಜೃಂಭಿಸುವಂತೆ ಮಾಡಲಾರಿಯ ಕೃಷ್ಣ ಮುನಿವರ್ಯ ಈ ಪ್ರಯೋಗದ ಸಾಧ್ಯಾಸಾಧ್ಯತೆಗಳು ಹೀಗೆಯೇ ಎಂದು ಹೇಳಬರುವಂತಿಲ್ಲ ಕೃಷ್ಣಾವತಾರದಲ್ಲಿ ನಾನು ಅನುಭವಿಸಬೇಕಾದ ಕಷ್ಟ ಪರಂಪರೆಗಳು ಇದ್ದು ಇವೆ ಸ್ವಯುಧ ಕಲಹದಿಂದ ಯಾದವ ಕುಲ ನಾಶವಾಗಲಿದೆ ಬಲರಾಮ ರೂಪಿ ಆದಿಶೇಷನು ಯೋಗದಿಂದ ದೇಹಮುಕ್ತನಾಗಲಿದ್ದಾನೆ ತ್ರೈತಾಯುಗದ ವಾಲಿ ವ್ಯಾಧರೂಪದಿಂದ ಈ ದೇಹ ನಾಶ ಮಾಡಲು ಕಾದು ಕುಳಿತಿದ್ದಾನೆ ಪರಮಾತ್ಮ ಇದು ಕೃಷ್ಣಾವತಾರದ ಕೊನೆ ಅಂಕ ಹೌದು ಮಹರ್ಷಿ ಭೃಗುಮುನಿಯ ಶಾಪವನ್ನು ಇನ್ನೆರಡು ಅವತಾರಗಳಿಂದ ಕಳೆದುಕೊಳ್ಳಬೇಕು ಒಂದನ್ನು ನಿಮ್ಮ ಸಲಹೆಗಾಗಿ ಮೀಸಲಾಗಿಸುತ್ತೇನೆ ನಿಮ್ಮಿಚ್ಛೆಯಂತೆ ಮಾನವರೆಲ್ಲ ಬುದ್ಧರಾದರೆ ಅಹಿಂಸೆಯಿಂದ ಲೋಕ ನಡೆದರೆ ವಿಶ್ವ ಭ್ರಾತೃತ್ವದಿಂದ ಭೂಮಿ ಸ್ವರ್ಗವಾಗುತ್ತದೆ ನಿಜ ಜೀವರಾಶಿ ಅಂಧಕಾರ ಪಾರು ಮಾಡೆ ತ್ಯಾಗವೀರ ಜೀವ
ಜೀವರಾಶಿ ಅಂಧಕಾರ ಪಾರು ಮಾಡೆ ತ್ಯಾಗವೀರ ದಿವ್ಯ ಜ್ಯೋತಿಯ ರಸುತೆ ತೆರಳಿದ ಬೋಧಿ ವೃಕ್ಷದ ವಿಕಾಸ ಜ್ಞಾನ ಜ್ಯೋತಿ ಪ್ರಕಾಶ ಒಂದಿ ಸಿದ್ಧಾರ್ಥ ಬುದ್ಧನ ತತ್ವ ಸಾರಿದ ತತ್ವ ಸಾರಿದ ಸತ್ಯ ಕರುಣೆ ದಯೆ ಬುದ್ಧ ತತ್ವ ಕ್ರಿಯೆ ನಿತ್ಯಲೋಕ ಸೇವೆ ವರದಾನವು ನಿತ್ಯಲೋಕ ಸೇವೆ ವರದಾನವು ಸತ್ಯ ಕರುಣೆ ದಯೆ ಬುದ್ಧ ತತ್ವ ಕ್ರಿಯೆ ನಿತ್ಯಲೋಕ ಸೇವೆ ವರದಾನವು ನಿತ್ಯಲೋಕ ಸೇವೆ ವರದಾನವು ಪರಮಾತ್ಮ ನಿನ್ನ ಬೌದ್ಧಾವತಾರದಿಂದ ಲೋಕದಲ್ಲಿ ಅಹಿಂಸಾ ತತ್ವ ಪ್ರಚಾರವಾಯಿತಾದರೂ ಕಲಿಯ ಪ್ರಭಾವದಿಂದ ಆ ತತ್ವ ನೆಲೆಯಾಗಿ ನಿಂತಿಲ್ಲ. ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಅಧರ್ಮ ಅನೀತಿ ಅತ್ಯಾಚಾರಗಳು ತಲೆಯೆತ್ತಿವೆ. ಪ್ರಕೃತಿ ದೇವಿ ಪಾಪಿಗಳ ನಾಶಕ್ಕಾಗಿ ಜ್ವಾಲಾಮುಖಿ ಭೂಕಂಪ ಸಿಡಿಲು ಮುಪ್ಪು ಮರಣಗಳನ್ನು ಪ್ರಯೋಗಿಸುತ್ತಿಲ್ಲವೇ ನಾರದ? ಅವೆಲ್ಲ ಇಂದು ಮಾನವನ ವಿಜ್ಞಾನ ಶಕ್ತಿ ಅಧೀನವಾಗುತ್ತಿದೆ ಪರಮಾತ್ಮ. ಆದರೆ ಎಂದು ಇದು ವಿನಾಶಕಾರಿಯಾಗಿ ಪರಿಣಮಿಸುತ್ತದೆಯೋ ಅಂದು ನಾನು ಭೃಗುಮುನಿಯ ಶಾಪದ 10ನೇ ಕಲ್ಕ್ಯಾವತಾರವನ್ನೆತ್ತಿ ಲೋಕ ಮಂಗಳವನ್ನುಂಟು ಮಾಡುತ್ತೇನೆ. ವಿಜ್ಞಾನ ಮಾನವ ಶಕ್ತಿಯ ಸ್ವರ್ಗದ ಸೋಪಾನ. ವಿಜ್ಞಾನ ಯುಗವಿಂದು ಎಲ್ಲ ಯುಗವ ಮೀರಿಸಿದೆ ಚಂದ್ರ ಸೂರ್ಯ ಗ್ರಹ ತಾರೆ ಎಮ್ಮ ಅಂಕೆಯಲ್ಲಿದೆ ಪುಸ್ತಕ ವಿಮಾನದಂತೆ ನೋಡದೋ ವಿಮಾನವಿದೆ ಅಸ್ತ್ರಶಸ್ತ್ರ ಶಕ್ತಿಗಳ ಮೀರಿ ರಾಕೆಟ್ ನಿಂತಿದೆ ಆತ್ಮಶಕ್ತಿಗಿಂತ ಪ್ರಬಲ ಆತ್ಮ ಶಕ್ತಿ ಇಲ್ಲದಿದೆ ಎಲ್ಲ ಶಕ್ತಿಗೊಂದು ಪ್ರಳಯ ಕಲ್ಪಿತ ಅದು ನಿಂತಿದೆ ಸೃಷ್ಟಿ ಸ್ಥಿತಿ ಲಯವೆಲ್ಲ ವಿಷ್ಣು ಅಂಶದಲ್ಲಿದೆ ಓಂಕಾರ ಪ್ರಣವ ಒಂದೇ ಸರ್ವವ್ಯಾಪಿಯಾಗಿದೆ ಸರ್ವವ್ಯಾಪಿಯಾಗಿದೆ ಓಂಕಾರ ಪ್ರಣವ ಒಂದೇ ಸರ್ವವ್ಯಾಪಿಯಾಗಿದೆ ಸರ್ವವ್ಯಾಪಿಯಾಗಿದೆ